ರಾಜರಾಜೇಶ್ವರಿ ಕಾಪಾಡು ತಾಯಿ ಕಾಪಾಡು. ಗುಡ್ ಮಾರ್ನಿಂಗ್ ಸರ್. ಡಿಂಗಣ ಫೋನ್ ನೋಡು. ಹಣ ಹಾಕೋ ಚೀಟಿ ಕೊಡಯ್ಯ. ಏಯ್ ಹಣ ಹಾಕೋ ಚೀಟಿ ಕೊಡು. ಏನಂದೆ? ಹಣ ಹಾಕೋ ಚೀಟಿ ಕೊಡು ಅಂದೆ. ಓಹ್ ನೀನಾ? ಏನ್ ಮಲಗಿದ್ದವನ್ ಹಾಗೆ ಅದ್ ಬಂದಾಗ ಕಾಣಿಸುತ್ತೆ. ಮಲಗಿದ್ದವನ್ ಎದ್ದಾದ್ರೂ ಬರ್ತೀನಿ, ಹಾಗೇನಾದ್ರೂ ಬರ್ತೀನಿ. ಅದೆಲ್ಲ ನಿನ್ಗ್ಯಾಕೆ? ಮೊದ್ಲು ಹಣ ಹಾಕೋ ಚೀಟಿ ಕೊಡಯ್ಯ. ತಪ್ಪಾಯ್ತು, ಸದ್ಯ ಏ ಬಟ್ಟಾನಾರ ಹಾಕಮ್ ಅಂದ್ಯಲ್ಲ. ಗುರುಗಳೇ, ಇದ್ರಲ್ಲಿ ಬರ್ದಿರೋ ಲಕ್ಷ ಲಕ್ಷ ರೂಪಾಯಿ ಹೊರಡ್ಸು ಆ ಮ್ಯಾನೇಜರ್ ಕಂಡು ಕಾಣಿಸಲ್ವಂತೆ. ನಾನೇನ್ ಮಾಡ್ಲಿ? ಇದನ್ನ ಹೆಡ್ ಆಫೀಸ್ ಕಳಿಸಿ ಹೆಡ್ ಲೈನ್ ಅಲ್ಲೇ ಪ್ರಿಂಟ್ ಮಾಡಿ ಕಳ್ಸೋಕ್ ಹೇಳು. ಇಲ್ಲ ಅಂದ್ರೆ ಆ ಮ್ಯಾನೇಜರ್ ಕನ್ನಡಕಕ್ಕೆ ಒಂದು ಬೂದ್ ಗಾಜ್ನ ಫಿಕ್ಸ್ ಮಾಡಿಸ್ಕೊಳಕ್ ಹೇಳು. ಒಂದು ಎರಡು ಮೂರು ನಾಲ್ಕು. ಐದು ಆರು ಏಳು. ಮರ್ಯಾದೆಯಾಗಿ ಹಣ ಲೈಟ್ ಬಿಟ್ಟು ಓಡ್ ಹೋಗ್ತೀವಿಲ್ಲ, ಶೂಟ್ ಮಾಡ್ಲ. ಗುಡ್ ಮಾರ್ನಿಂಗ್ ಸರ್. ಓಹೋ ನೀವಾ? ನೀ ಯಾರನ್ನ ಕಳ್ಳ ಅಂತ ಹೇಳ್ತಿರೋದು? ಇವನೇ ಇವನೇ ಸರ್, ಮರ್ಯಾದಿಂದ ಹಣ ಇಟ್ಬಿಟ್ಟಿಲ್ಲಿಂದ ಓಡೋಗು ಅಂತ ಹೇಳಿದ್ರು. ಏನ್ ಮಾತಾಡ್ತೀರ್ರಿ? ಅವರು ಗೋಪಾಲ್ ಅಂತ, ನಮ್ ಬ್ಯಾಂಕ್ ಅಲ್ಲಿ ಕೆಲ್ಸಕ್ಕಿರೋರು. ಇಲ್ಲ ಸರ್, ಇವನೇ ಸರ್. ಅಯ್ಯೋ ಏನ್ ಸರ್ ಇದು? ಏನ್ರಿ ಇದು? ನಾನು ಡ್ರಾಮಾ ಡೈಲಾಗ್ ಹೇಳ್ತಾ ಇದ್ದೆ, ಅವ್ರು ಅವ್ರಿಗೆ ಹೇಳಿದೆ ಅಂತ ತಿಳ್ಕೊಂಡಿರ್ಬೇಕು. ಅದೇನ್ ಡೈಲಾಗ್ ಹೇಳ್ರಿ? ಮರ್ಯಾದ್ಯಾಗ ಹಣ ಅಲ್ಲ ಇಟ್ಬಿಡ್ಬೋಡ, ಆ ಕಡೆ ಈ ಕಡೆ ನೋಡ್ಬೇಡ, ಎಲ್ಲಿಂದ ಬಿತ್ತಲ್ ತೆಗೆದೇನೆ.
ಬ್ಲಡ್ ಪ್ರೆಷರ್, ನೀನ್ ಬೇರೆ ತಿರ್ಗಾ ಕೂಕು. ಅಯ್ಯ ಮಹಾನುಭಾವ, ನಿನ್ನ ಡ್ರಾಮಾ ಡೈಲಾಗ್ ಕೇಳಿ ನನ್ನ ಮೈಯೆಲ್ಲ ಗಡಗಡ ನೆನಕ್ತಿದೆ. ಕೊಡು ಇಲ್ಲಿ, ನಿನ್ನ ಇವತ್ತೇನೆ ಯಾವ್ದಾದ್ರು ಬ್ರಾಂಚ್ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಅವ್ರು ಯಾವ ಬ್ರಾಂಚ್ ಹೋದ್ರು ಇದೇ ಕೆಲಸ ಮಾಡೋದು. ರೇ ಸ್ವಾಮಿ, ನಿಮ್ ದುಡ್ಡು ನಿಮ್ಗೆ ಸರಿಯಾಗಿದೆ, ದಯವಿಟ್ಟು ದುಡ್ಡಿನ ಸಮೇತ ಹೊರಟು ಬಿಡಿಪ್ಪ. ರೇ ನಿಮ್ ಕೆಲಸ ನೀವು ನೋಡೋದ್ರಿ, ನೀವೇ ಸುಮ್ನೆ ನಿಂತಿದ್ದೀರಿ, ನಿಮ್ ವ್ಯವಹಾರ ನೋಡ್ಕೊಂಡ್ರೆ. ಲೇ ಬುಡ್ಡ, ಆ ಗೇಟ್ ಓಪನ್ ಮಾಡೋ. ಒಂದ್ ನಿಮಿಷ ದಯಮಾಡಿ, ಆಫೀಸ್ ಕಟ್ ನೋಡಿದ್ರ? ನೋಡ್ ಏನ್ ಮಾಡ್ಬೇಕು? ಒಳ್ಳೆ ಹ್ಯಾಂಡ್ಸಮು ಸರ್. ಇರ್ಲಿ. ಅಲ್ಲ ಸರ್, ಇಂಥ ಒಬ್ಬ ಡ್ರಾಮಾ ಆಕ್ಟ್ರು ನಾಳೆ ಸಿನಿಮಾದಲ್ಲೇ ಹೀರೋ ಆಗಿ ಲಕ್ಷಾಂತರ ರೂಪಾಯಿ ಹಣ ಗಳಿಸಿ ಆ ಹಣನೆಲ್ಲ ನಿಮ್ ಬ್ಯಾಂಕ್ನಲ್ಲೇ ಡೆಪಾಸಿಟ್ ಮಾಡ್ತು ಅಂದ್ರೆ ಎಲ್ಲಾ ಬ್ರಾಂಚ್ಗಳಿಗಿಂತಲೂ ನಿಮ್ ಬ್ರಾಂಚ್ಗೆ ಒಳ್ಳೆ ಮೆರಿಟ್ ಅಲ್ವೇನ್ ಸರ್? ಹಾಗಂತೀಯಾ ದ್ರೋಣಾಚಾರಿ? ಎಸ್ ಸರ್, ಕಲೆಗೆ ಎನ್ಕರೇಜ್ ಮಾಡಬೇಕು ಸರ್. ಇಂಥ ಕಲಾವಿದ ನಮ್ ಬ್ಯಾಂಕ್ನಲ್ಲಿ ಇದ್ರೆ ಒಳ್ಳೆ ಹೆಸರಲ್ವೇನ್ ಸರ್ ನಮ್ ಬ್ಯಾಂಕ್ಗೆ? ತಗೊಳ್ಳಿ ನಿಮ್ ಡ್ರಾಮಾ ಪ್ಲಾಟ್, ಟ್ರಾನ್ಸ್ಫರ್ ಇಲ್ಲ, ಟ್ರಾನ್ಸ್ಫಾರ್ಮರ್ ಇಲ್ಲ. ಮಿಸ್ಟರ್ ಗೋಪಾಲ್, ನೀವು ತುಂಬಾ ಒಳ್ಳೆ ಕೆಲಸಗಾರರು, ನೀವು ಡ್ರಾಮಾ ಮಾಡೋದ್ರಲ್ಲಿ ನಂದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ಬ್ಯಾಂಕ್ನಲ್ಲಿದ್ದಾಗ ಬ್ಯಾಂಕಿನ ಕೆಲಸ, ಅದು ಮುಗಿದ ಮೇಲೆ ನಾಟಕದ ಪ್ರಾಕ್ಟೀಸ್ ಇಟ್ಕೊಳ್ಳಿ. ಬನ್ನಿ ಬನ್ನಿ. ಕಮಾನ್ ಕಮಾನ್, ಟೇಕ್ ಯುವರ್ ಸೀಟ್. ಸರ್ ಇಲ್ಲಿ ನೋ 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 ನೋ, ಇನ್ನು ಮುಂದೆ ನೀವು ನನ್ನ ಕಣ್ಣು ಮುಂದೆನೆ ಇರಬೇಕು. ಆ ಕ್ಯಾಶ್ ಹತ್ರ ಮಾತ್ರ ಬೇಡ. ನಾನೇನ್ ಹೇಳಿದ್ದು? ಬ್ಯಾಂಕ್ನಲ್ಲಿದ್ದಾಗ ಬ್ಯಾಂಕ್ ಕೆಲಸ, ಮುಗಿದ ಮೇಲೆ ಡ್ರಾಮಾ ಪ್ರಾಕ್ಟೀಸ್. ಮರಿಬೇಡಿ. ಯಾರೆಲ್ಲ ನೀರೆ ನಾರಿ ಮಣಿಯೇ, ಯಾರೆಲ್ಲ ನೀರೆ ನಾರಿ ಮಣಿಯೇ, ಯಾರೆಲ್ಲ ನೀರೆ ನಾರಿ ಮಣಿಯೇ, ನಾರಿ ಮಣಿಗೆ ಎಲ್ಲರ ಗಿಳಿಯ, ನಾರಿ ಮಣಿಯೇ ಎಲ್ಲರ ಗಿಳಿಯ, ನಾರಿ ಮಣಿಯೇ ಎಲ್ಲರ ಗಿಳಿಯ, ನಾರಿ ಎಲ್ಲರ ಗಿಳಿಯ, ಯಾರೆಲ್ಲ ನೀರೆ ನಾರಿ ಮಣಿಯೇ, ಯಾರೆಲ್ಲ ನೀರೆ ನಾರಿ ಮಣಿಯೇ, ನಾರಿ ಮಣಿಯೇ ನಾರಿ ಮಣಿಯೇ ಎಲ್ಲರ ಗಿಳಿಯ. ಯಾಕೆ ನಿದ್ರೆ ಮಾಡಿಲ್ವಾ? ಕನಸು ಕನಸು ಬಿಡ್ತೇನೆ. ನಿದ್ರೆ ಮಾಡಿದ್ರೆ ತಾನೇ ಕನಸು ಬಿಡೋದಕ್ಕೆ. ನಿದ್ರೆ ನಾ ಮಾಡ್ಬೇಡ ಅನ್ನೆ. ಮೇಲ್ ನೋಡಿದ್ರೆ ನಾಟಕದವ್ರ ಅರ್ಚಾಟ, ಇಲ್ಲಿ ನೋಡಿದ್ರೆ ನಿಮ್ ಗೊರಕೆ ಕಾಟ. ನಿದ್ದೆ ಚೆನ್ನಾಗ್ ಬರುತ್ತೆ. ಸ್ಟೇಷನ್ ಅಲ್ಲಿ ಮಲಗೋಣ ಅಂದ್ರೆ ಕಂಪ್ಲೇಂಟ್ ಕಾಟ, ಇಲ್ಲಿ ಮಲಗೋಣ ಅಂದ್ರೆ ಈ ನನ್ನ ಮಕ್ಕಳು ಗೋಳು. ಒಳ್ಳೆಯವ್ರಿಗೆ ಮನೆ ಕೊಟ್ಟಲ್ಲ. ಕೊನೆಯ ಸಲ ಹೇಳ್ತಾ ಇದ್ದೀನಿ, ಈ ನಿಮ್ ಗೊರಕೆ ಶಬ್ದನು ಮೇಲ್ ನಡೆಯೋ ನಾಟಕದವ್ರ ಕಾಟ ನಾವು ತಪ್ಪಿಸ್ತೇ ಹೋದ್ರೆ ನಿಮ್ಮನ್ನ ಡೈವರ್ಸ್ ಮಾಡಿ ನಮ್ಮ ಅಪ್ಪನ ಮನೆಗೆ ಹೊರಟೋಗ್ತೀನಿ. ನೋಡು ಆ ಮಾತು ಮಾತ್ರ ಆಡಬೇಡ. ನೋಡು ನೀನು ಏನ್ ಬೇಕಾದ್ರೂ ಡೈವರ್ಸ್ ಸುದ್ದಿ ಮಾತ್ರ ಇರ್ಬೇಡ. ಆ ನನ್ನ ಮಕ್ಕಳು ಈಗಲೇ ಹೋಗಿ ನಾನು ಸರಿಯಾಗಿ ಬುದ್ಧಿ ಕಲಿಸಿ ಬರ್ತೀನಿ. ನಿನಗೆ ಮಾತ್ರ ಡೈವರ್ಸ್ ಸುದ್ದಿ ಎತ್ತಬೇಡ. ತಪ್ಪು ಬಿಡ್ತು ಎಲ್ಲ ನನ್ನ ಮಕ್ಕಳ ನೋಡು. ರಾತ್ರಿ ಇರಿ, ನಾನೇ ಮನಿ ಬೇಕಾ ನಿಮಗೆ? ಬರ್ತೀನಿ. ಗೋಪಾಲ 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 ಬಾಗುತ್ತೀಯೋ ಗೋಪಾಲ? ಬಡ ಬಂದ್ರೆ ಏನ್ ಮಾಡ್ತೀನಿ ನೋಡಿ ನಿಮ್ಮನ್ನ. ಗೋಪಾಲ 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 ಬಾಗುತ್ತೀಯೋ ಬಾಗಿಲು ಗುರು ಬರ್ತೇನೆ ಕಳಿ. ಏನಾಯ್ತು ರೀ?
ನಿಮ್ಮಪ್ಪನ ಮನೆ ಗಂಟು ಕಳ್ಕೊಂಡಿದ್ದೀರೇನು? ಅರ್ಧ ರಾತ್ರಿಲಿ ಒಳ್ಳೆ ಕತ್ತೆಗಳ ಅರಿಸಿದಂಗೆ ಅರಿಸ್ತಾ ಇದ್ದೀರಲ್ಲ. ಅಯ್ಯೋ, ಡ್ರಾಮಾ ಪ್ರಾಕ್ಟೀಸ್ ಸರ್ ಇದು. ಡ್ರಾಮಾ ಪ್ರಾಕ್ಟೀಸ್ ಆ ಇದು? ಕಲಗಚ್ಚಿಡೋದು ಹೊತ್ತಾದ್ರೆ ಎಮ್ಮೆ ಹೀಗೆ ಅರಿಸ್ಕೊಳ್ಳೋದು. ಯೋ ಗೋಪಾಲ್, ನೀನು ಒಳ್ಳೆ ಮನುಷ್ಯ ಅಂತ ನಿನಗೆ ಮನೆ ಕೊಟ್ಟೆ, ಈಗ ರಾಗಿ ಬೇಷ ಯಾಕೆ ಮನೆಯೊಳಗೆ ಸೇರಿಸ್ದೆ? ನನ್ನ ಗುರುಗಳು ಸರ್, ಯಜಮಾನ್ರೆ, ನಾಟಕ ಆಡಬೇಕು ಅಂತ ಆಸೆ. ನಾಟಕ ಮುಗಿಯೋವರೆಗೂ ಪ್ರಾಕ್ಟೀಸ್ ಮಾಡ್ತೀವಿ, ಆಮೇಲೆ ನಿಲ್ಸ್ ಬಿಡ್ತೀವಿ. ನೀವು ನಾಟಕ ಆಡೋದು ಯಾವಾಗ, ಈ ಗೋಲ್ ನಿಲ್ಸೋದು ಯಾವಾಗ? ಯು ಡೋಂಟ್ ವಾಂಟ್ ಫೀಲಿಂಗ್. ಈ ವರ್ಷದೊಳಗೆ ನಮ್ ಗುರುಗಳು ನಾಟಕ ಆಡೇ ಮುಗಿಸ್ತಾರೆ. ಅಂದ್ರೆ ನನ್ನ ಹೆಂಡತಿ ವರ್ಷ ಪೂರ್ತಿ ನಿದ್ದೆ ಮಾಡೋ ಹಾಗಿಲ್ಲ. ಡೋಂಟ್ ವರಿ, ಅವ್ರು ನಿದ್ದೆ ಮಾಡಬಹುದು. ನೋಡಯ್ಯ ಗೋಪಾಲ್, ಈ ಆರ್ಕೆಸ್ಟ್ರಾ ಕೆಲಸ ಪಾರ್ಟಿನೆಲ್ಲ ಹೊರಗಾಕು, ಇಲ್ಲ ನೀ ಮನೆ ಕಡೆ ಮಾಡು. ಕೋಪ ಮಾಡ್ಕೋಬೇಡಿ ಸರ್, ಕೋಪ ಮಾಡ್ಕೋಬೇಡಿ ಸರ್. ರಾತ್ರಿ 12 ಗಂಟೆ ಆದ್ರೂ ಇದೇ ಡ್ರೆಸ್ ನಲ್ಲಿ ಇದ್ದೀರಲ್ಲ, ಏನು 24 ಹವರ್ಸ್ ಡ್ಯೂಟಿನ ಸರ್? ಈ ತರ ಎಲ್ಲ ಎನ್ಕ್ವೈರಿ ಮಾಡಬೇಡ ನೀನು, ಇಟ್ಸ್ ಮೈ ಸೀಕ್ರೆಟ್, ಯಾರಿಗೂ ಹೇಳೋದು. ಒಬ್ಬ ದೊಡ್ಡ ಕಳ್ಳನ ಹಿಡಿದು 7 ವರ್ಷ ಅವನು ಜೈಲಿಗೆ ಕಳಿಸ್ದೆ ಅವನನ್ನು. ನೀನೊಂದಿನ ಸಿವಿಲ್ ರೆಸ್ನ ಸಿಕ್ಕೋ, ನೀನ್ ನೋಡ್ಕೋತೀನಿ ಇಂದ. ಅವನು ಯಾವತ್ತು ಬರ್ತಾನೋ, ಯಾವತ್ತು ನೋಡ್ಕೋತಾನೋ, ಆವತ್ತಿಂದ ಇವತ್ವರೆಗೂ ಇದೇ ಡ್ರೆಸ್ ಅಲ್ಲಿ ಇದ್ದೀನಿ. ಈ ವಿಷಯ ಕಟ್ಟ ಯಾರ ಹತ್ರ ಹೇಳಿಲ್ಲ, ಹೇಳೋದು ಇಲ್ಲ. ಇನ್ನೊಂದ್ ಸಾರಿ ಬಾಯಿ ತೆಗೆದು ಈ ಪೆಟ್ಟಿಲಿರೋ ಸೌಂಡ್ ಏನಾದ್ರೂ ಮನೆಯಿಂದ ಹೊರಗೆ ಬಂತು, ನಿನ್ನ ಸೌಂಡ್ ಅಡಗಿಸ್ಬಿಟ್ಟೆ. ಬಿ ಕೇರ್ಫುಲ್, ಮನೇನ ಪ್ಲಾಟ್ಫಾರ್ಮ್ ಮಾಡಿಬಿಟ್ಟವ್ರೆ. ಹಾರ್ಮೋನಿಯಂ ಬಾರಿಸ್ಕೊಂಡು ಹಾಡ ಹೇಳ್ತೀರಿ ನನ್ನ ಮಕ್ಕಳ? ಸಿನಿಮಾದಲ್ಲಿ ಹೀರೋ ಆಗೋವ್ರಿಗೂ ಬಿಡೋ ನಲ್ಲ, ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಿಟ್ಟಿದ್ದೀನಿ. ನಾಳೆ ನಮ್ಮ ಬ್ಯಾಂಕ್ಗೆ ಒಬ್ಬ ಮನುಷ್ಯ ಬರ್ತಾನೆ, ಅವನ ಹತ್ರ ಒಂದು ಚಾನ್ಸ್ ಏರ್ಪಾಡು ಮಾಡಿಟ್ಟಿದ್ದೀನಿ. ಯಾರು ಅದು? ಸಸ್ಪೆನ್ಸ್. ಅದಕ್ಕಲ್ರಿ ಬನ್ರಿ. ಎಲ್ಲ ಬಾರಯ್ಯ, ನೀವು ನಮ್ಮ ಫಿಲ್ಮ್ ಪ್ರೊಡ್ಯೂಸರ್ ಕುಬೇರಪ್ಪನವ್ರ ಮನೆ ಕಾರ್ ಡ್ರೈವರ್ ಅಲ್ವಾ? ಅವ್ರು ಇದಾರೋ ಹೋಗ್ಬಿಟ್ರು. ಅಲ್ಲಪ್ಪ, ಅವ್ರು ಇದೇ ಊರ್ನಲ್ಲಿ ಇದಾರೋ ಬೇರೆ ಊರಿಗೆ ಹೋಗಿದಾರೋ ಅಂತ ಕೇಳಿದೆ. ಇಲ್ಲೇ ಇದ್ದಾರೆ. ಏನ ಹಣ ಕಟ್ಟಕ್ ಬಂದ್ರ? ಕ್ಯೂನಲ್ಲಿ ಜನ ಜಾಸ್ತಿ ಇದ್ದಾರೆ, ನಾನೇ ಕಟ್ಟಿಸ್ಕೊಡ್ತೀನಿ ಕೊಡಿ. ಇಲ್ಲ, ಯಾಕೆ ಅನುಮಾನ ಪಡಬೇಡಪ್ಪ, ನಾನು ಇದೇ ಬ್ಯಾಂಕ್ನಲ್ಲಿ ಕೆಲ್ಸಕ್ಕಿರೋನು. ಕೊಡಪ್ಪ ಕೊಡ್ರಿ. ಅಯ್ಯ ಮಹಾರಾಯ, ಜೋಪಾನ. ಹಾ ಜೋಪಾನ. ಅಯ್ಯೋ, ಏನೇ 5 ಲಕ್ಷ ರೂಪಾಯಿಗೆ ಅನುಮಾನ ಪಟ್ಬಿಟ್ಟಿಯಪ್ಪ. ಜೊತೆಗೆ ಪೊಲೀಸ್ ತನ ಕರ್ಕೊಂಬಂದಿದ್ರೆ ಸೇಫ್ ಗಾರ್ಡ್ಗೆ. ಬುಡಣ, ಈ 5 ಲಕ್ಷ ರೂಪಾಯಿನ ಭದ್ರವಾ ಕಟ್ಬಿಟ್ಟು. ಅಲೆ ಭದ್ರ ಕಣ, ಭದ್ರ ಇದನ್ನ ಕಟ್ಬಿಟ್ಟು ಅವನ ಪಾಸ್ಬುಕ್ ತಂದು ಕೊಟ್ಬಿಡು. ಬನ್ನಿ ಬನ್ನಿ ನೀವು ಬನ್ನಿ. ಯಾಕೆ? ಅಲೆ ಪಾಸ್ಬುಕ್ ಅಲ್ಲಿ ತರ್ತಾನೆ ಬನ್ರಿ. ಅಲೆ ಬಾರಯ್ಯ. ಸರ್ ಇವ್ರೆ ಡ್ರೈವರ್. ಡ್ರೈವರ್? ಡ್ರೈವರು, ಪ್ರೊಡ್ಯೂಸರ್ ಡ್ರೈವರು. ಕೂತ್ಕೊಳ್ಳಿ. ಇವರು ನಮ್ ಸಾಹೇಬರು, ಸಿನಿಮಾದಲ್ಲಿ ಹೀರೋ ಆಗ್ಬೇಕು ಅಂತ ಆಸೆ. ಅದಕ್ಕಾಗಿ ಎಷ್ಟೋ ಜನ ಪ್ರೊಡ್ಯೂಸರ್ಗಳನ್ನ ಡೈರೆಕ್ಟರ್ಗಳನ್ನ ನೋಡ್ಬಿಟ್ರು, ಏನು ಪ್ರಯೋಜನವಾಗ್ಲಿಲ್ಲ. ನೀವು ನಿಮ್ ಪ್ರೊಡ್ಯೂಸರ್ಗೆ ಹೇಳಿ ಇವರು ಸಿನಿಮಾದಲ್ಲಿ ಹೀರೋ ಆಗೋ ಹಾಗೆ ಒಂದ್ ಚಾನ್ಸ್ ಕೊಡ್ಸಿದ್ರೆ ನಮ್ಮ ಮಾಸ್ಟರ್ ಪ್ಲಾನು ಸಕ್ಸಸ್ ಆಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ. ಹೌದು ಸರ್, ಪ್ಲೀಸ್ ಸರ್, ದಯವಿಟ್ಟು ಸರ್. ಸರಿ, ನಾಳೆ 10 ಗಂಟೆಗೆ ನಮ್ಮ ಆಫೀಸ್ಗೆ ಬಂದ್ಬಿಡಿ, ನಾನು ಸಾಹೇಬ್ರಿಗೆ ಹೇಳಿ ನಿಮ್ಗೆ ಹೀರೋ ಚಾನ್ಸ್ ಕೊಡಿಸ್ತೀನಿ. ಅಷ್ಟು ಮಾಡಿಬಿಟ್ರೆ ನಿಮ್ಮ ಅದ್ರಾಗ ಹೊರಟೋಗುತ್ತೆ. ನಿಮ್ಮ ಅಡ್ರೆಸ್? MYB 8604. ನಿಮ್ಮ ಅಡ್ರೆಸ್ ಅಲ್ರಿ, ನಿಮ್ಮ ಪ್ರೊಡ್ಯೂಸರ್ ಅಡ್ರೆಸ್. ತೆಗೆಯೋದು ಎಷ್ಟು ಹೊತ್ತಾದ್ರೆ, ಇನ್ನು ಹುಡ್ಕೋದು ಎಷ್ಟು ಹೊತ್ತಾಗ್ಬೋದು? ಸರಿ ಬನ್ನಿ, ನಿಮ್ಮ ಪಾಸ್ ಪುಸ್ತಕ ಕೊಡಿಸ್ತೀನಿ. ನಮಸ್ಕಾರ. ಬನ್ನಿ. ಸಾಂಬಾರ್ ಹಾಕ್ತೀನಿ. ಸಾಕು ಸಾಕು. ಸಾಕಾ ಚಟ್ನಿ? ಬೇಡ.
ಗುರುಗಳೇ ಹೇಳಿ, ಬೆಳಗಾಯ್ತು, ಬೇಗ ಸ್ನಾನ ಮಾಡಿ, ಇಂಟರ್ವ್ಯೂಗೆ ಬೇರೆ ಹೋಗ್ಬೇಕು. ಗುರುಗಳೇ ತಲೆ ಏನಾಯ್ತು? ಗುರುಗಳೇ ಗುರುಗಳೇ ಹೇಳಿ, ಆಶೀರ್ವಾದ ಮಾಡಿ. ಆಶೀರ್ವಾದ ಅಲ್ಲೇ ತಗೊಂಡು ಹೋಗಪ್ಪ. ಹತ್ತುವರೆ ಬ್ಯಾಂಕ್ ಹತ್ತು ಮುಖಾಲು ಹೋದ್ರಾಯ್ತು. ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಅನ್ನಕ್ಕೆ ಮಣ್ಣು ಹಾಕೋದನ್ನ ನಾನು ಕೇಳಿದೀನಿ. ಅನ್ನದಲ್ಲಿ ಶೂ ಹಾಕ್ತಾರಲ್ಲ ನನ್ನ ಮಕ್ಕಳು, ಇದೆಲ್ಲಿಂದ ಬಂದ್ಬಿಟ್ರಿ? ಮೇಲ್ ಸೇರ್ಕೊಂಡಿದಾರಲ್ಲೇ ಪ್ರಾರಬ್ಧಗಳು, ಅವ್ರದೇ ಈ ಕೆಲಸ. ಲೈ ಗೋಪಾಲ, ಯಾಕೆ ಸುಮ್ಮನೆ ರೀ ಹೊಡ್ಕೋತಾರೆ? ತೆಗಿದೀನಿ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡೋದಿಲ್ಲಪ್ಪ. ಬಿಡ್ಕೋತಾರೆ ಹಾಗೇನೆ ಅಲ್ಲಿ. ಹೀಗ್ ಕ್ರಾಸ್ ಮಾಡ್ತೀರಾ, ಹೋಗ್ತೀರಾ ಮತ್ತೆ ಬರ್ತೀರಾ? ರಸ್ತೆಯಲ್ಲಿ ಹೀಗ ಕ್ರಾಸ್ ಮಾಡೋದು ಏನಾದ್ರೂ ಆದ್ರೆ? ಅದೇ ಏನಾಯ್ತು, ಏನು ಯೋಚನೆ ಮಾಡ್ತಾ ಕ್ರಾಸ್ ಮಾಡ್ಬಿಟ್ಟೆ? ಕ್ರಾಸ್ ಮಾಡಿದ್ಮೇಲೆ ಗೊತ್ತಾಯ್ತು ಹಾಗೆಲ್ಲ ಕ್ರಾಸ್ ಮಾಡಿ ಕುಡಿದು ಅಂತ, ಅದಕ್ಕೆ ವಾಪಸ್ ಬರ್ತಾ ಇದೆ ಅಷ್ಟ್ರಲ್ಲಿ. ನೀವು ಇನ್ಮೇಲಾದ್ರೂ ಹುಷಾರಾಗಿ ಹೋಗಿ, ನನ್ಗೇನಾಗಲ್ಲ ಬಿಡಿ. ಸರಿ ಸರಿ, ಈ ಕಡೆ ಅಬ್ಬಬ್ಬಬ್ಬಬ್ಬ. ಪಾಂಡ್ರಂಗು, ನೀನ್ ಏನೇ ಹೇಳಿದ್ರು ಈ ಕೆಲಸ ಮುಗಿಸೋದಕ್ಕೆ ನನಗೆ ಇನ್ನೂ ಒಂದ್ ವಾರ ಟೈಮ್ ಬೇಕೇ ಬೇಕು. ಅದೇನೇ ಆಗ್ಲಿ ಸರ್, ಇವತ್ತೇನು ಅಂತ ನಮ್ ಕೆಲಸ ಇತ್ಯರ್ಥ ಆಗೋವರೆಗೂ ಈ ಜಾಗ ಬಿಟ್ಟು ನಾನು ಕದಲದೇ ಇಲ್ಲ. ರಾಮ 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 ರಾಮ, ಮನ ಕರ್ಮ ಮನ ಇಚ್ಚಿಂದ ಇಚ್ಚಿನಟ್ಲೇ ಅಯಿಪೋಯಿಂದಿ, ನೀರು ತೀಸ್ಕೊಂಡು ತೀಸ್ಕೊಂಡ್ಲೇ ಅಯಿಪೋಯಿಂದಿ. ಇಪ್ಪುಡು ಮನ ಸಂಗತಿ ಚೆಪ್ಪಂಡಿ, ಈಗ ನಾನು ಏನ್ ಮಾಡುವಂತೀರಾ ಸಾರ್? ಬಂದ್ಬಿಟ್ರು ಸರ್, ಕೆನರಾ ಬ್ಯಾಂಕ್ ಇಂದ ಬಂದ್ಬಿಟ್ರು. ನೂರು ವರ್ಷ ಆಯ್ತು ಬಂದ್ಬಿಟ್ರಾ? ಬಂದ್ಬಿಟ್ಟು ನಿಮ್ ಬಗ್ಗೆ ಮಾತಾಡ್ತಿದ್ದೆ. ಬ್ಯಾಂಕ್ ಅಲ್ಲೆಲ್ಲ ಚೆನ್ನಾಗಿದ್ದಾರೆ ತಾನೆ? ಚೆನ್ನಾಗಿದ್ದಾರೆ. ಒಂದ್ ನಿಮಿಷ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ, ನಡಿ ಒಳಗೆ. ಏ, ಎಲ್ರಿಗೂ ಕಾಫಿ ಕೊಡ, ಬನ್ನಿ ಕೂತ್ಕೊಳ್ಳಿ. ನಮ್ ಹುಡುಗ ನಿಮ್ ವಿಷಯ ಎಲ್ಲ ಹೇಳಿದಾನೆ. ಹೌದಾ ಸರ್? ಸರ್, ನೀವು ಹೇಗಾದ್ರೂ ಮಾಡಿ ನನಗೊಂದು ಹೀರೋ ಚಾನ್ಸ್ ಕೊಟ್ರೆ ನಿಮ್ ಫೋಟೋ ಇಟ್ಟು ದಿನ ಪೂಜೆ ಮಾಡ್ತೀನಿ ಸರ್. ನಾನೊಂದು ಡೈಲಾಗ್ ಕೊಡ್ತೀನಿ, ಹೇಳ್ತೀಯಾ? ಹೇಳ್ತೀನಿ. ಇಲ್ಲಿಂದ ಸ್ಟೈಲಾಗ ಮಿರರ್ ತನಕ ನಡ್ಕೊಂಡು ಹೋಗಿ ಸರ್, ನಿಮ್ ಒಂದ್ ಲಕ್ಷ ರೂಪಾಯಿ ಚೆಕ್ ಇನ್ನೊಂದು ವಾರದಲ್ಲಿ ಕ್ಯಾಶ್ ಆಗ್ಬಿಡುತ್ತೆ ಸರ್, ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಸರ್ ಅಂತ ಹೇಳು. ಹೇಳು. ಹೇಳ ಸರ್. ಡೋಂಟ್ ವರಿ ಸರ್, ನಿಮ್ಮ ಒಂದು ಲಕ್ಷ ರೂಪಾಯಿ ಚೆಕ್ ಇನ್ನೊಂದು ವಾರದಲ್ಲಿ ಕ್ಯಾಶ್ ಆಗ್ಬಿಡುತ್ತೆ ಸರ್, ನಿಮ್ಮ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಸರ್. ಓ, ಜೋರಾಗಿ ಇಲ್ಲಯ್ಯಾ? ಎಷ್ಟು ಜೋರಾಗಿ? ಇನ್ನೂ ಜೋರಾಗಿ. ಓ, ಡೋಂಟ್ ರೈ ಸರ್, ನಿಮ್ಮ ಒಂದು ಲಕ್ಷ ರೂಪಾಯಿ ಚೆಕ್ ಇನ್ನೊಂದು ವಾರದಲ್ಲಿ ಕ್ಯಾಶ್ ಆಗ್ಬಿಡುತ್ತೆ ಸರ್, ನಿಮ್ಮ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಸರ್. ನೋಡಿದ್ರ ಕೇಳಿದ್ರ ಚೂಸವ ಪಾಂಡ್ರಂಗ ಕೇಳಿದ್ರ ರಾಮಲಿಂಗ, ಇನ್ನೇನು ಹೊರಡಿ ಹೊರಡಿ. ದಂಡಮು ನನ್ನ ಕಾಪಿ ಏಮ್ರ, ವಾಳು ಪೊಯ್ ಚೆಪ್ಪೇದಾನೆ ಮೂರು ಗಂಟ್ಲು, ವಾಳು ಕುಂಟೋಳು ವಚ್ಚೇದಾನಿಗೆ ಆರು ಗಂಟ್ಲು. ಆರಾಮಿಗೆ ಭತ್ತ ಸಿರ್ಪಿಸ್ತಾನೋ ಈ ನಾರಾಯಣ 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 ಬರ್ತೇವೆ. ಒಳ್ಳೇದು. ಡೈಲಾಗ್ ಏನೋ ಚೆನ್ನಾಗಿ ಹೇಳಿದೆ. ಥ್ಯಾಂಕ್ ಯು ಸರ್. ಫೈಟ್ ಮಾಡಕ್ ಬರುತ್ತಾ? ಬರುತ್ತೆ ಸರ್. ನನ್ನಲ್ಲೆಲ್ಲ ಬಾ, ಹೇಳ್ತೀನಿ.
ಬನ್ನಿ. ಇದೇ ನಮ್ಮ ಜಿಮ್ನಾಸಿಯಂ, ಇಲ್ಲೇ ನಮ್ಮ ಸೆಂಟ್ ಮಾಸ್ಟರ್ ಇರೋದು. ಇವನಲ್ಲ, ಇವನ್ ಹೊಡೆದು ಇಲ್ಲಿವರೆಗೂ ಕಳಿಸ್ಕೊಟ್ಟಿದಾನಲ್ಲ, ಅಲ್ಲಿ ನೋಡು ಅವನು. ಯಾಕೆ ಮಾಡ್ತಾನೆ? ನನ್ ಸ್ವಲ್ಪ ಕೆಲಸ ಇದೆ, ಹೋಗೋಣ. ಇಲ್ಲಿವರೆಗೂ ಬಂದು ಪರಿಚಯ ಮಾಡ್ಕೊಳ್ದೆ ಹೋಗ್ಬಾರ್ದು, ಸುಮ್ನೆ ಬಾಬಾ ಬಾ. ಬೇಡ ಬೇಡ ಪ್ರಭಾಕರ್, ಇವರಿಗೆ ಸ್ಟೆಂಟ್ ಬರುತ್ತಂತೆ. ಹೀರೋ ಪಾರ್ಟ್ ಕೊಡೋವಾಗ ಒಂದೊಂದು ಚೆಕಪ್ ಮಾಡ್ಕೊಡೋದು ಒಳ್ಳೇದಲ್ವೇ? ಸ್ವಲ್ಪ ಚೆಕಪ್ ಮಾಡ್ತೀಯ? ಮಾಡಿದ್ರೆ ಆಯ್ತು. ಹಲೋ, ಹ್ಮ್, ನಮಸ್ಕಾರ. ಕೊಡು ಕೈ. ಕೊಡಿ ಕೈನ, ಕೊಡಿ. ಅಪ್ಪ ಎಷ್ಟಿಕ್ಕೆ ಅಪ್ಪ ಅಂದ್ರೆ. ಅಪ್ಪ ಅಪ್ಪಪ್ಪ ಅಪ್ಪಪ್ಪ. ಪ್ರಭಾಕರ್ ಎದ್ದು ಬಿಟ್ರು. ಮೆತ್ತಿಗೆ ಪ್ರಭಾಕರ್ ಬರಲ್ಲ. ಪ್ರಭಾಕರ್ ಏನೋ ಮಾಡ್ತೀನಿ ಅಂತ ಅವನ ಕೆಲ ಹಲೋ 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 ಸಿಕ್ತು. ಎಲ್ಲಿ ಹೀರಾ? ನನಗೂ ಹೊಡೆದು ಹೊರಟೋದ. ನಿನ್ಗೂ ಹೊಡೆದ್ನ? ವೆರಿ ಗುಡ್ ವೆರಿ ಗುಡ್. ಅಂತವನ್ನ ಕರ್ಕೊಂಬಂದು ನನ್ನ ಚೆಕಪ್ ಮಾಡು ಅಂತ್ಯ. ಅಮ್ಮ ನನಗೆ ಟ್ರೀಟ್ಮೆಂಟ್ ಮಾಡೋದ್ನಲ್ಲ. ಏನವ ಮಧ್ಯಾಹ್ನನೇ ಬಂದು ಬಿಟ್ಟಿದೀಯಾ? ಡಾಕ್ಟರ್ ಹತ್ರ ಹೋಗಿದ್ದೆ.
ಡಾಕ್ಟರ್ ಹತ್ರ, ನಾನ್ ಕಳಿಸಿದ್ದು ಪ್ರೊಡ್ಯೂಸರ್ ಹತ್ರ. ಆದ್ರೆ ಅವನ್ ಕಳಿಸಿದ್ದು ಡಾಕ್ಟರ್ ಹತ್ರ. ಚಾನ್ಸ್ ಕೊಟ್ಟ ಕೊಟ್ಟ ಕೊಟ್ಟ. ನನ್ ಮಾಸ್ಟರ್ ಪ್ಲಾನ್ ಕೆಲಸ ಮಾಡಿದೆ ಅಂತ ಗೊತ್ತು ಮಾಡದೆ ಇರುತ್ತ. ಅವನ್ ನನಗೊಂದು ಕೊಟ್ಟ, ನಾನು ಅವನಿಗೊಂದು ಕೊಟ್ಟೆ. ಅವನ್ ಹಲ್ ಮುರಿತು, ನನ್ ಕೈ ಮುರಿತು. ನಾನು ಈ ತರ ಕೈ ಮುರಿಯೋ ಮಾಸ್ಟರ್ ಪ್ಲಾನ್ ಮಾಡ್ಲಿಲ್ವಲ್ಲ. ನಿಮ್ ಪ್ಲಾನ್ ಅಂದ್ಮೇಲೆ ಗುರುಗಳೇ, ಹೀಗೇನಾದ್ರೂ ಆಗ್ಬೇಕಲ್ಲ. ಆ ಪ್ರೊಡ್ಯೂಸರ್ ಒಬ್ಬ ಫ್ರಾಡು. ಫ್ರಾಡು? ಅವನು ಕೈ ಕೊಟ್ಟ? ಕೊಟ್ಟ. ಡೋಂಟ್ ವರಿ, ಡೋಂಟ್ ವರಿ. ಸೋಲೆ ಗೆಲುವಿನ ಮೆಟ್ಲು ಈ ದ್ರೋಣಾಚಾರಿ ಇನ್ನೊಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಇನ್ನೊಂದು ಮಾಸ್ಟರ್ ಪ್ಲಾನ್? ಆದ್ರೂ ಜೈಸೇ ಜಯಿಸ್ತಾನೆ. ಅಯ್ಯೋ, ಈ ಮೇಡಮ್ ಇಲ್ಲಿ ಯಾಕೆ ಬರ್ತಿದ್ದಾಳೆ? ನಮಸ್ಕಾರ ಅಮ್ಮ. ನಮಸ್ಕಾರ. ಏನ್ ಬೇಕಾಗಿತ್ತು? ಮ್ಯಾನೇಜರ್ನ ನೋಡ್ಬೇಕ. ಅವರು ಕಣ್ಣು ತರೋಕ್ ಹೋಗಿದ್ದಾರೆ, ಅಂದ್ರೆ ಕನ್ನಡಕ ತರೋಕ್ ಹೋಗಿದ್ದಾರೆ. ದೊಡ್ಡ ವಿಷಯ ಆದ್ರೆ ನಾಳೆ ಬನ್ನಿ, ಸಣ್ಣ ವಿಷಯ ಆದ್ರೆ ಇವರೇ ಸಾಕು. ಇವ್ರ ಹತ್ರ ಹೇಳಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅದು ಏನ್ ವಿಷಯ ಕೇಳಯ್ಯ? ಸರ್, ನೀವ? ನಾನೇ, ಗೋಪಾಲ್ ಅಂತ. ಇಲ್ಲಿ ಗುಮಾಸ್ತ. ಸ್ವಲ್ಪ ತಾಳಯ್ಯ. ಅಮ್ಮ, ನಿಮ್ಗೆ ಬೋರ್ಲಿಕ್ಸು ಹಾರ್ನ್ ಬಿಟ್ಟಾನ? ಹಾರ್ಲಿಕ್ಸು ಬೋರ್ನ್ ಬಿಟ್ಟಾನ? ಏನು ಬೇಡಿ, ನನಗೊಂದು ಕಾಫಿ. ನೋಡ್ತೀನಿ ಫ್ಲಾಸ್ಕಲ್ಲಿ, ನೋಡ್ತೀನಿ ಇದ್ರ ತರ್ತೀನಿ. ಏನಾಗ್ಬೇಕಾಗಿತ್ತು? ನಮ್ಮ ಅಕೌಂಟ್ನ ಸ್ವಲ್ಪ ಅಪ್ ಟು ಡೇಟ್ ಮಾಡ್ಕೊಡ್ಬೇಕಲ್ಲ. ಅಂದ್ರೆ ನಿಮ್ಮ ಅಕೌಂಟ್ ನನ್ನ ಹತ್ರ ಇದೆಯಾ? ವೆರಿ ಗುಡ್, ವೆರಿ ಗುಡ್. ನಾನು ಮಾಡಿಟ್ಟಿರ್ತೀನಿ, ನೀವು ನಾಳೆ ಬನ್ನಿ. ಅರ್ಜೆಂಟ್ ಆಗ್ಬೇಕಾಗಿತ್ತು. ಅರ್ಜೆಂಟ್ ಆಗಿ ಅಂದ್ರೆ ನನ್ನ ಕೈ ಸ್ವಲ್ಪ ಔಟ್ ಆಫ್ ಆರ್ಡರ್. ಬೆಳಿಗ್ಗೆ ನಿಮ್ಮ ನೋಡ್ದಾಗ್ಲೇ ಅನ್ಕೊಂಡೆ ಏನಾದ್ರೂ ಒಂದು ಆಗತ್ತೆ ಅಂತ. ಏನಾಯ್ತು ಸರ್? ಏನಿಲ್ಲ, ನಾನು ಏನೋ ನನ್ನ ಗ್ರಹಚಾರ ಬಿಡಿ. ಆ ಗ್ರಹಚಾರ ಕಳಿಯಬೇಕು ಅಂದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಡ್ಡು ಬೆಳಿ. ಸರಿ ಹೋಗುತ್ತೆ. ಏನೋ, ನಾನು ಆಂಜನೇಯ ದೇವಸ್ಥಾನಕ್ಕೆ? ಸಾರಿ, ನೋನು, ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. ಹಾಗಾದ್ರೆ ನಿಮ್ ಗ್ರಹಚಾರ ಕಳಿಯೋಲ್ಲ, ಬರ್ತೀನಿ. ನಮಸ್ಕಾರ. ಏನಪ್ಪ ಇದು ಗ್ರಹಚಾರ? ನಿಮ್ಮ ಲೆಕ್ಕಾಚಾರ. ಅದೇ ನನಗೂ ವಿಚಾರ. ಸರಿ, ಈಗ ಬಂದಿದ್ದವಳು ಯಾರು ಗೊತ್ತಾ? ಹುಡುಗಿ. ಹುಡುಗಿ ಸೀರೆ ಉಟ್ಕೊಂಡಿದ್ದಾಳೆ. ಅವರ ಅಪ್ಪ ಈ ಊರಲ್ಲಿ ಮಲ್ಟಿ ಮಿಲಿನಿಯರ್ ಫೇಮಸ್ ಡಾಕ್ಟರ್. ಡಾಕ್ಟರ್ ರಂಗನಾಥ್ ಹಿಯರ್. ಏನಿದ್ರೆ? ಬೇಡ ಬೇಡ, ಅದೇ ಇಂಜೆಕ್ಷನ್ ಕೊಡಿ. ಆಮೇಲೆ ವಾರ್ಡ್ ನಂಬರ್ 4ರಲ್ಲಿರೋ ಪೇಷಂಟ್ ಆಗಿದ್ದಾರೆ. ಇನ್ನೂ ಜ್ವರ ಇದೆಯಾ? ಒಂದು ಕೆಲಸ ಮಾಡಿ, ಸಾಯಂಕಾಲ 4 ಗಂಟೆಗೆ ಪುನಃ ಟೆಂಪರೇಚರ್ ರೆಕಾರ್ಡ್ ಮಾಡಿ ನನಗೆ ರಿಪೋರ್ಟ್ ಮಾಡ್ತೀರಾ? ಮಾತ್ರ ಏನಾದ್ರು ಬದಲಾಯಿಸಬೇಕಾಗುತ್ತೆ, ನೋಡೋಣ. ಗುಡ್ ಮಾರ್ನಿಂಗ್ ಡಾಕ್ಟರ್ ಅಂಕಲ್. ಓ, ವೆರಿ ವೆರಿ ಗುಡ್ ಮಾರ್ನಿಂಗ್. ಹೌ ಆರ್ ಯು? ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ದೀ? ರಾಧಾ ಬೇಕು? ನಾನ್ ಬೇಡ. ಹಾಗಲ್ಲ, ಇಲ್ಲೇ ಇದೀನಿ ಕಣೆ. ಹಾಯ್ ರಾಧಾ. ಅದ್ ಸರಿ, ಇವತ್ ನನ್ ನೆನಪಂತ. ಸಾರಿ ರಾಧಾ, ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು. ಏನೇಯ, ನನ್ನ ತಂಗಿ ಮಗಳನ್ನ ಮದುವೆ ಮಾಡಿಕೊಟ್ಟು 6 ತಿಂಗಳ ಮೇಲೆ ನನ್ ನೋಡಕ್ ಬಂದಿದೀಯಲ್ಲ ನೀನು, ದೊಡ್ಡ ಮನುಷ್ಯರಾಗ್ಬಿಟ್ರಪ್ಪ. ಇಲ್ಲ, ಇನ್ಮೇಲಾದ್ರೂ ಇಲ್ಲೇ ಕ್ಯಾಂಪ್. ಸಾರಿ ರಾಧಾ, ಹೀಗೆ ಮೈಸೂರಿಂದ ಟ್ರಾನ್ಸ್ಫರ್ ಆಗೋಯ್ತು, ಇಲ್ಲೇ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ನಾನು ಅವರು ಅಲ್ಲೇ ಇರ್ತೀವಿ. ಹೌದಾ? ಹತ್ತಿರದಲ್ಲೇ ಇದ್ದಾಗ ಆಯ್ತು. ಇನ್ಮೇಲೆ ಸಮಯ ಸಿಕ್ಕಿದ್ರೆ ನಾನು ರಾಧಾನು ಬರ್ತಿರಬಹುದು. ಒಟ್ನಲ್ಲಿ ನೀವಿಬ್ರು ಸಂತೋಷವಾಗಿದ್ದೀರಲ್ಲ, ಅಷ್ಟೇ ಸಾಕಪ್ಪ. ಅವ್ರ ಕೈ ಹಿಡಿದ್ಮೇಲೆ ಸಂತೋಷಕ್ಕೇನು ಕಡಿಮೆ ಇಲ್ಲ ಕಣೆ. ಅವ್ರು ನನ್ನ ಪ್ರೀತಿಸ್ತಾರೆ, ನಾನು ಅವ್ರನ್ನ ಪ್ರೀತಿಸ್ತೀನಿ. ಒಟ್ನಲ್ಲಿ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಬೆಳಿಗ್ಗೆಯಿಂದ 10 ಗಂಟೆವರೆಗೂ ನನ್ ಜೊತೆಲೇ ಇರ್ತಾರೆ. 10 ಗಂಟೆ ಮೇಲೆ ಕಾಲೇಜ್ ಹೋಗೋದು. 6 ಗಂಟೆಗೆ ಸರಿಯಾಗಿ ಮನೆಗೆ ಬರ್ತೀನಿ. 6 ಗಂಟೆನ ನಾನಾಯ್ತು, ನನ್ನ ಹೆಂಡತಿ ಆಯ್ತು. ಹಾಯ್
ನಮಸ್ಕಾರ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ನೆ ಬೇಜಾರಾಯ್ತು, ಅಡ್ಡ ಬಿದ್ದಿದ್ದೆ ಅಷ್ಟೇ. ಆಶ್ಚರ್ಯ, ಟೆಂಪಲ್ಗೆ ಹೋಗೋಲ್ಲ ಅಂದ್ರೆ? ಟೆಂಪಲ್ ಅಂತ ಬಂದಿಲ್ಲ, ಇದ್ದಾರಲ್ಲ ಒಳಗಡೆ ನಮ್ಮ ಸ್ನೇಹಿತರು, ಅವರನ್ನ ನೋಡ್ ಹೋಗೋಣ ಅಂತ ಬಂದೆ. ನೋಡಿದ್ರ? ನೋಡ್ದೆ. ಸದ್ಯ ನಿಮ್ ಸ್ನೇಹಿತರನ್ನಾದ್ರೂ ನೋಡಕ್ ಬರ್ತೀರಲ್ಲ. ಏನ್ ಮಾಡೋದು, ಅವ್ರು ಭದ್ರವಾಗಿ ಕೂತ್ಕೊಂಡ್ ಬಿಟ್ಟಿದ್ದಾರೆ, ನಾನೇ ಬರ್ಬೇಕು ಹೋಗ್ಬೇಕು. ಏನಾದ್ರು ಮಾತಾಡಿದ್ರ? ಅವ್ರು ಎಲ್ಲ ಮಾತಾಡ್ತಾರೆ, ನಾನ್ ಮಾತಾಡಿದ್ರೆ ಅವ್ರು ಕೇಳ್ಕೊತಾರೆ ಅಷ್ಟೇ. ಜಾಸ್ತಿ ಕೇಳಿದ್ರೆ ಹೂ ಅನ್ಬಿಟ್ಟು ಒಂದು ಚಿಪ್ಪು ತೆಂಗಿನಕಾಯಿ, ಒಂದು ಚಮಚ ತೀರ್ಥ ಕೊಡ್ತಾರೆ. ಅಂದ್ರೆ ಅವ್ರು ಕೊಡವರೆಗೂ ನೀವು ಬಿಡಲ್ಲ ಅಂತ ಕಾಣುತ್ತೆ. ಬಿಡೋ ತರ ಇಲ್ವಲ್ಲ. ಅಂಜನೇಯ ಕೊಡಪ್ಪ 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 ಅವನಾಗಿಲ್ಲ ಕೇಳಲ್ಲ. ಏಯ್ ಅಪ್ಪ ಚಿಚಿ, ಅದು ಲೇಡೀಸ್ದು. ಬ್ಯಾಂಕ್ ತಾನೆ? ಹೌದೌದು. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು. ಬನ್ನಿ. ಮಲ್ಲಿಗೆ ಮಾತಾಡೆಯ, ಕೆಟ್ಟ ಸಂಪಿಗೆ ನೀನಾದೆಯ, ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ. ದುಂಡು ಮಲ್ಲಿಗೆ ಮಾತಾಡೆಯ, ಕೆಂಡ ಸಂಪಿಗೆ ನೀನಾದೆಯ, ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ. ದುಂಡು ಮಲ್ಲಿಗೆ ಮಾತಾಡೆಯ, ಸಂಗೀತ ಇಂಬಂತೆ ಆಸೆ ಬಂದಂತೆ ಸೋತು ನಿಂತೆ. ಓ ಹೆಣ್ಣೆ ಬಲ್ಲಯ್ಯ, ನಗುವಾಗ ಈ ಮಗವು ಶಶಿಯಂತೆ, ನಲಿದಾಗ ಕುಣಿದಾಡ ನವಿಲಂತೆ. ನಗುವಾಗ ಈ ಮಗವು ಶಶಿಯಂತೆ, ನಲಿದಾಗ ಕುಣಿದಾಡ ನವಿಲಂತೆ. ನಿನ್ನ ಕಂಡಂತೆ ಒಲಿದು ನ ಬಂದೆ, ನಿನ್ನನ್ನು ಬಯಸಿದೆ ಬಂದೀಗ ಸೇರಿದೆ. ದುಂಡು ಮಲ್ಲಿಗೆ ಮಾತಾಡೆಯ, ಕೆಂಡ
ಸಂಪಿಗೆ ನೀನಾದೆಯ ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚ ನಿನ್ನ ಪೊಕ್ಕಾದೆಯ ದುಂಡು ಮಲ್ಲಿಗೆ ಮಾತಾಡೆಯ ನಿನ್ನಂಥ ಹೆಣ್ಣನ್ನು ಕಂಡಿಲ್ಲ ಯಾರಲ್ಲೂ ನಾ ಹೀಗೆ ಸೇರಿಲ್ಲ ನಿನ್ನಂಥ ಹೆಣ್ಣನ್ನು ಕಂಡಿಲ್ಲ ಯಾರಲ್ಲೂ ನಾ ಹೀಗೆ ಸೇರಿಲ್ಲ ಏಕೋ ನಾ ತಾನೆ ನಂಬು ನನ್ನಾಳೆ ಬಲವಿಲ್ಲ ಸೇರೆಯ ನನ್ನಾಸೆ ನಿನ್ನಲ್ಲಿ ಏಕಿಲ್ಲ ಈ ಮೌನ ನಿನಗಿನ್ನು ಸರಿಯಲ್ಲ ನನ್ನಾಸೆ ನಿನ್ನಲ್ಲಿ ಏಕಿಲ್ಲ ಈ ಮೌನ ನಿನಗಿನ್ನು ಸರಿಯಲ್ಲ ನಾಡು ನೀನಿಲ್ಲಿ ಬೇರೆ ಯಾರಿಲ್ಲ ಕಣ್ಣಲ್ಲೇ ಕೊಲುವೆಯ ನಿನ್ನ ಮುತ್ತಂದ ಕಡುವೆಯ ತುಂಡು ಮಲ್ಲಿಗೆ ಮಾತಾಡೆಯ ಕೆಟ್ಟ ಸಂಪಿಗೆ ನೀರಾದೆಯ ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮಗ್ಗಾದೆಯ ತುಂಡು ಮಲ್ಲಿಗೆ ಮಾತಾಡೆಯ ಐ ಆಮ್ ಸಾರಿ ಥ್ಯಾಂಕ್ ಯು ಬರ್ತೀನಿ ಮಾಲಾ ಮಾಲಾ ಬಂದೆ ಮಾಲಾ ಒಳಗೆ ಬನ್ನಿ ಬನ್ನಿ ಮಾಲಾ ಮೇಲೆ ಓ ಉಪ್ಪಿಟ್ಟು ತಣ್ಣಗಾಯ್ತು ಎಲ್ಲ ತಣ್ಣಗಾಯ್ತು ಮಾಲಾ ನಿನ್ನ ಹತ್ರ ಗೊತ್ತಾಗಿ ಮಾತಾಡ್ಬೇಕಂತ ಬಂದೆ ಏನ್ ವಿಷಯ ನಾನೊಬ್ಬನ್ನ ಪ್ರೀತಿಸ್ತಿದ್ದೀನಿ ಏನು ನೋವು ಮಾಡಿದ್ಯಾ ವಂಡರ್ ಯಾರೇ ಅವರು ಡಾಕ್ಟರ ಲಾಯರ ಪ್ರೊಫೆಸರ ಮಲ್ಟಿ ಮಿಲಿಯನರ ಅವ್ರು ಯಾರೂ ಅಲ್ಲ ಮತ್ತೆ ಇನ್ಯಾರು ಹೆಸರು ಗೋಪಾಲ್ ಬ್ಯಾಂಕ್ ನಲ್ಲಿ ಗುಮಾಸ್ತರು ಏನು ಗುಮಾಸ್ತನ್ ಪ್ರೀತಿಸ್ತಾ ಇದೀಯಾ ಹೌದು ಮಾಲಾ ಹಣ ಪ್ರೀತಿಸೋ ಶ್ರೀಮಂತನ ಮದುವೆ ಆಗಿ ಅವನ್ ಕೂಡ ಚಿನ್ನ ತಟ್ಟೆಯಲ್ಲಿ ಅನ್ನ ತಿನ್ನೋ ಬದಲು ಬಡವನ್ ಕೈ ಹಿಡಿದು ಅವನ್ ತೋರಿಸೋ ಪ್ರೀತಿ ಪ್ರೇಮದಲ್ಲಿ ಸಂಸಾರ ನಡೆಸಬೇಕು ಅಂತ ಆಸೆ ಓ ಅವ್ರು ನಿನ್ನ ಅಷ್ಟೊಂದು ಪ್ರೀತಿಸ್ತಾರ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಬೆಳಿಗ್ಗೆಯಿಂದ 10 ಗಂಟೆವರೆಗೂ ನನ್ ಜೊತೆಲ್ಲೇ ಇರ್ತಾರೆ 10 ಗಂಟೆಯಿಂದ 6 ಗಂಟೆ ತನಕ ಆಫೀಸ್ ಆರು ಗಂಟೆಯಿಂದ ನಾನಾಯ್ತು ಅವರಾಯ್ತು ರೀ ಏನಂದ್ರೆ ರಾಧಾ ಒಬ್ರನ್ನ ಪ್ರೀತಿಸ್ತಾ ಇದ್ದಾಳೆ ಬ್ಯಾಂಕ್ ಅಲ್ಲಿ ಗುಮಾಸ್ತ ಈ ವಿಷಯ ನಮ್ ಡಾಕ್ಟರ್ ಅಂಕಲ್ ಹೇಳಿ ಹೇಗಾದ್ರೂ ಮದ್ವೆಗೆ ಏರ್ಪಾಟ್ ಮಾಡೋಣ ಮಾಲಾ ನಾನ್ ಬೇರೆಯವ್ರ ಮದುವೆ ವಿಷಯಕ್ಕೆ ತಲೆ ಹಾಕೋಲ್ಲ ಅಂದ್ ನನಗೆ ಚೆನ್ನಾಗ್ ಗೊತ್ತು ಅದು ಅಲ್ಲದೆ ಡಾಕ್ಟರ್ ಅಂಕಲ್ಗೆ ಇದನ್ನ ಹೇಗೆ ಹೇಳೋದು ಏನಾದ್ರೂ ಹೇಳಲೇಬೇಕು ನಾವಲ್ದೆ ಅವಳಿಗೆ ಬೇರೆ ಯಾರಿದ್ದಾರೆ ಹೇಳಿ ಡಾಕ್ಟರ್ ಅಂಕಲ್ ತನ್ನ ಮಗಳನ್ನ ಒಬ್ಬ ಗುಮಾಸ್ತನ ಕೂಡ ಕೊಪ್ತಾರೋ ಇಲ್ವೋ ನಾವು ಇಂಪಾಸಿಬಲ್ ನನ್ನ ಮಗಳನ್ನ ಒಬ್ಬ ಗುಮಾಸ್ತ ಕೊಡೋದೆ ಅಂಕಲ್ ದಯವಿಟ್ಟು ಕೋಪಿಸ್ಕೋಬೇಡಿ ಹುಡುಗ ತುಂಬಾ ಬುದ್ಧಿವಂತ ಒಳ್ಳೆ ಸಿನಿಮಾ ಹೀರೋ ಇದ್ದಂಗಿದ್ದಾನೆ ಅದು ಅಲ್ಲದೆ ರಾಧನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ ನಿಮ್ಮ ನೋಡ್ಬೇಕು ಅಂತ ನಾನೇ ಕರ್ಕೊಂಡ್ ಬಂದಿದ್ದೀನಿ ವಾಟ್ ಹುಡುಗನ ಮೇಲೆ ಕರ್ಕೊಂಡ್ ಬಂದು ನೋಡಿದ್ಯಾ ಎಲ್ಲ ನಿಂದೆ ಸೆಟಪ್ಪ ಎಲ್ಲವನು ಕೆಳಗೆ ನಾನು ಯಾರು ಗೊತ್ತಾ ಗೊತ್ತಿಲ್ಲ ಸರ್ ಡಾಕ್ಟರ್ ರಂಗನಾಥ್ MBBS FRCS ಲಂಡನ್ ಕೇಳಿದಿರಾ ಲಂಡನ್ ಕೇಳಿದ್ದೀನಿ ಆದ್ರೆ ಮಿಕ್ಕಿದ್ದು ಒಂದು ಕೇಳಿಲ್ಲ ಸರ್ ಡಾಕ್ಟರ್ ರಂಗನಾಥ್ ಕೇಳಿಲ್ವೆ ನನಗೆ ಕಾಯಿಲೆನೆ ಬಂದಿಲ್ಲ ಅದಕ್ಕೆ ಕಾಯಿಲೆ ಮಾತ್ರ ಬಂದಿದ್ಯಾ
ಮೇಕೆ ತರ ಯಾಕೆ ಕೂಗ್ತಾನೆ? ಅದೇ ನಮ್ದು ಶ್ರೀಮಂತ ಮನೆತನ ಗೊತ್ತಾ? ಓ, ನಿಮ್ಮಂಥವ್ರಿಗೆ ನಮ್ಮ ದೇಶದಲ್ಲಿ ಬಹಳ ತಾಪತ್ರಯ ಸರ್. ಅಂಕಲ್, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ವೆಲ್ತ್ ಟ್ಯಾಕ್ಸ್ ಪ್ರಾಬ್ಲಮ್ ಅಂತ. ಇವ್ರ ಮಗಳು ಬಿ ಎಸ್ ಸಿ. ಓಹೋ, ಹಮ್ ಸೈನ್ಸ್, ವೆರಿ ಗುಡ್. ನಿಮಗೆ ತಂದೆ ತಾಯಿ ಇದಾರ ಸರ್? ನನಗೆ ಯಾರು ಇಲ್ಲ ಸರ್. ಓ, ನಿಮಗೆ ಹಿಂದೆ ಮುಂದೆ ಹೇಳೋರು ಕೇಳೋರು ಅಚ್ಚಾಡ್ ಪಿಚ್ಚಾಡ್ ಯಾರು ಇಲ್ಲ. ಹಾಗನ್ನೋಕ್ಕಿಂತ ನಾನು ಈ ದೇಶದ ಸರ್ವತಂತ್ರ ಸ್ವತಂತ್ರ ಪ್ರಜೆ ಅಂತ ಹೇಳ್ಬೋದು. ಕರೆಕ್ಟ್. ನಮ್ಮ ದೃಷ್ಟಿ ಕೇಣಿಯೇ ಇಲ್ಲ. ಅದ್ ಸರಿ, ಮದುವೆ ಯಾವಾಗ ಇಟ್ಕೊಳ್ಳೋಣ? ಯಾರ್ದು ಸರ್? ನನ್ನ ಮಗಳದು. ಅಯ್ಯೋ, ಇಟ್ಕೊಳ್ಳಿ ಸರ್. ನಿಮ್ಮ ಮಗಳ ಮದುವೆಗೆ ನನ್ನನ್ನು ಯಾಕೆ ಸರ್ ಕೇಳಬೇಕು? ಏನ್ ಆಯ್ತು? ಏನ್ರಿ ನೀವು ಹೇಳ್ತಿರೋದು? ಶ್ರೀಮಂತ್ರ ಮಗಳು ರೂಪವತಿನ ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತಿರಲ್ರಿ ನೀವು? ನನ್ನ ಮಗಳು ಒಬ್ಳೆ ಹಸ ಮೇಲೆ ಕುರ್ಸಿ ತಾಳೆ ಕೆಡಿಸ್ಬೇಕೇನು? ನನ್ನ ಮಗಳ ಈತನ ಕೊಡ್ತೀನಿ ತಾಳೆ ಮಾತಾಡ್ತಿರೋದು? ಐ ಆಮ್ ಸಾರಿ ಸರ್, ಇದ್ಯಾವುದು ನನ್ಗೆ ಗೊತ್ತಿಲ್ಲ ಸರ್. ಮತ್ಯಾಕೆ ಇಲ್ಲಿಗೆ ಬಂದೆ? ಇವ್ರು ಫೋನ್ ಮಾಡಿ ಹೇಳಿದ್ರು ನಿಮ್ಮನ್ನ ನೋಡ್ಬೇಕು ಅಂತ. ನಿಮ್ಮ ಮಾತು ವ್ಯರ್ಥ ಮಾಡಬಾರ್ದು ಅಂತ ನಾನು ಬಂದೆ. ಬರಲ ಸರ್? ಮೈ ಗಾಡ್, ನನ್ನ ಮಗಳನ್ನ ಈತ ಮದುವೆ ಆಗಲ್ಲ ಹಾಗಾದ್ರೆ? ಇಲ್ಲ ಸರ್, ನಾನು ನನ್ನ ಜೀವನದಲ್ಲಿ ಒಂದು ಧ್ಯೇಯ, ಒಂದು ಗುರಿ, ಒಂದು ಆಸೆ, ಆಕಾಂಕ್ಷೆ ಎಲ್ಲ ಇಟ್ಕೊಂಡಿದ್ದೀನಿ ಸರ್. ಅದನ್ನು ಸಾಧಿಸೋವರೆಗೂ ನಾನು ಮದುವೆ ಆಗೋದಿಲ್ಲ ಅಂತ ತೀರ್ಮಾನಿಸಿದ್ದೀನಿ. ಬರ್ತೀನಿ. ರಾಧಾ, ನೀನು ರಾಧಾ? ಅಯ್ಯೋ, ಇವಳು ನಿಮ್ಮ? ಹೌದು, ನನ್ನ ಮಗಳೇ. ಹೌದು, ಇವ್ರ ಮಗಳು. ಹೌದ್ರಿ, ಇದನ್ ಮೊದ್ಲೇ ಒಪ್ಪಿಗೆನೆ ಒಪ್ಪಿಗೆನೆ ನೀನ್ ಹೇಳೋದು ಒಪ್ತೇನೆ, ಆದ್ರೆ ನೀನ್ ಬೀಗ ಮುರಿಯೋದ್ರ ಒಪ್ಪಲ್ಲ. ಅಯ್ಯೋ, ಮುರಿತಾ ಇಲ್ಲ ಸಾರ್, ತೆಗಿತಾ ಇದ್ದೀನಿ. ಯಾರು ಇಲ್ದಿರುವಾಗ ಬೀಗ ಮುರಿಯೋದು ಒಂದೇ, ತೆಗಿಯೋದು ಒಂದೇ. ಅಯ್ಯೋ ಗ್ರಹಚಾರ, ಒಳ್ಳೆ ಸಬ್ ಇನ್ಸ್ಪೆಕ್ಟರ್ ಮನೆಯಲ್ಲಿ ಭಾಗ್ಯ ಬಂದಿದ್ದೀನಲ್ಲ ಅಂತ ಸಂಗೀಟ ಪಡ್ತಾ ಇದ್ದೀನಿ. ನನ್ನ ಗ್ರಹಚಾರ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದು ಕಳ್ಳ ಮನೆ ಕೊಟ್ಟಿದ್ದೀನಲ್ಲ ಅಂತ ನಮ್ ಡಿಪಾರ್ಟ್ಮೆಂಟ್ ಸಂತ ಪಡ್ತಾ ಇದೆ, ಅದು ಗೊತ್ತಾ? ಅಯ್ಯೋ ಸರ್, ಬೆಳಿಂದ ನಾಷ್ಟ ಇಲ್ದ ಕಷ್ಟಪಟ್ಟು ಬೀಗ ತೆಗಿತಾ ಇದ್ರೆ ಟೈಮ್ನೆಲ್ಲ ವೇಸ್ಟ್ ಮಾಡಿಬಿಟ್ರಲ್ಲ ಸರ್, ನಾ ಬ್ಯಾಂಕ್ ಬೇರೆ ಹೋಗ್ಬೇಕು ಸರ್. ಏನ್ ಸರ್ ಸಂಕಟಗಳು? ಅರಯ್ಯ ಬಾ, ನಿನಗೆ ಕಾಯ್ತಾ ಇದ್ದೆ. ಒಳಗೆ ಏನು ಹೋಗಿದೆ ಅಂತ ಹೋಗಿ ನೋಡು. ಹೋಗೋಕೆ ಏನಿದೆ ಸರ್ ಒಳಗಡೆ? ಕಾಫಿ ತರಕ್ಕೆ ಒಂದು ಫ್ಲಾಸ್ಕು, ಒಂದು ಪರ್ಕೆ. ಆ ಪರ್ಕೆ ಇದೆಯಾ ನೋಡು, ಇವನು ಬೀಗ ಮುರಿತಾ ಇದ್ದ, ನಾನೇ ಎವಿಡೆನ್ಸ್. ಪರ್ಕೆ ಹೋಗಿದ್ರೆ ಸಾಕು, ಮೂರು ತಿಂಗಳು ಜೈಲಿಗೆ ಹಾಕ್ತೀನಿ ಇವನ. ಸರ್, ಇವ್ರು ನನ್ನ ಗುರುಗಳು ಸರ್. ಗುರುಗಳ? ಬೀಗ ಮುರಿಯೋದು ನೋಡೋದು ಗುರು ಹಾಕಂಡ ಕಂಡ ಇವನು ಮುಖ ನನಗೆ ಯಾವಾಗಲೂ ಅನುಮಾನ. ಇವ್ರ ಕೈಯಲ್ಲಿ ಬೀಗ ತೆಗೆಸ್ಬೇಡ ನೀನು, ಬಿ ಕೇರ್ಫುಲ್. ಒಳ್ಳೆ ಅನುಮಾನ ಮತ್ತೆ ಕೈ ಹಾಕ್ತಾನಲ್ಲ ಇವನು. ಸರ್, ನೀವು ಹೋಗಿ ಸರ್, ನಾನು ನೋಡ್ತೀನಿ. ಕೇರ್ಫುಲ್. ಒಳ್ಳೆ ಪ್ರಜಿತಿಗೆ ಬಂತು ಇವನು ಮನೆ. ಅಬ್ಬಾ, ಇವೊಂದು ದೊಡ್ಡ ಪ್ರಾಬ್ಲಮೇ ಆಗೋಯ್ತು ಕಣೆ ನನಗೆ. ಇನ್ ಮೇಲೆ ಮನೆ ಮಾಡ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಪೊಲೀಸ್ನವ್ರು ಇದಾರೆ ಅಲ್ವಾ ತಿಳ್ಕೊಂಡು ಮಾಡ್ಬೇಕು. ಗೊತ್ತಾಯ್ತಾ? ಬಾಬಾ, ನಿನ್ನೆ ರಾಮನ್ ಪದ ಹೇಳ್ಕೊಟ್ಟಿದ್ನಲ್ಲ, ಅದೊಂದು ಸಲ ಹೇಳಪ್ಪ, ಮನ್ಸಕ್ಕೆ ಸ್ವಲ್ಪ ಸಮಾಧಾನ ಆಗ್ಲಿ. ಅಂಬೋರುಗಕ್ಷಿ ಸೀತೆಗೆನ್ನ ಕಂಬೆನೆ ಪರಿಹ ಅಂಬೋ. ಇದ್ಯಾಕಯ್ಯ ಹೇಳು. ಗುರುಗಳೇ, ರಾಧಾ ನನ್ನನ್ನ, ನಾನ್ ರಾಧನ್ನ ಲವ್ ಮಾಡ್ತಿರೋದು ಗೊತ್ತು, ಮುಂದಕ್ಕೆ ಹೇಳಯ್ಯ. ರಾಧಾ ಮನೆಯವರು ಬರೋಕ್ ಹೇಳಿದ್ರು, ಅವರಪ್ಪ ರಾಧನ ಮದುವೆ ಆಗ್ತೀಯ ಅಂತ ಕೇಳಿದ್ರು. ನನಗೂ ತುಂಬಾ ಆಸೆ ಇತ್ತು, ಆದ್ರೆ ಒಂದು ಧ್ಯೇಯ ಸಾಧಿಸೋವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ ಬಂದ್ಬಿಟ್ಟೆ. ಅಯ್ಯೋ, ನಿನ್ ತೆಪ್ಪರ್ ಬುದ್ಧಿನ ತಗೊಂಡ ತಿಪ್ಪಿಗೆ ಹಾಕ್ಸುಡ, ಎಂಥ ಚಾನ್ಸ್ ಕಳ್ಕೊಂಡ್ಬಿಟ್ಟಯ್ಯ. ಇಲ್ಲ ಗುರುಗಳೇ, ಅದೆಂಥ ಚಾನ್ಸ್ ಇದ್ರು ನಾನು ಸಿನಿಮಾ ಹೀರೋ ಆದ್ಮೇಲೆ ಮದುವೆ ಆಗೋದು. ನೀನ್ ಆ ಹುಡುಗಿನ ಮದುವೆ ಆದ್ರೇನೆ ಸಿನಿಮಾದಲ್ಲಿ ಹೀರೋ ಆಗೋದು. ಅದು ಹೇಗೆ? ಅದೇ ಮಾಸ್ಟರ್ ಪ್ಲಾನ್. ನಾ ಹೇಳೋದನ್ನ ಚೆನ್ನಾಗಿ ಕೇಳು. ಡಾಕ್ಟರ್ ರಂಗನಾಥನ್ ಶಾಪಿಗೆ ಸಿಟಿಲಿರೋ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ನಟ ನಟಿಯರು ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಔಷಧಿಗೆ. ಅವ್ರೆಲ್ರಿಗೂ ಅವನೇ ಫ್ಯಾಮಿಲಿ ಡಾಕ್ಟ್ರು. ನಾನು ರಾಧನ್ ಮದುವೆ ಆದ್ರೆ ಬೇರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ಅವರೇ ಔಷಧಿ ಕೊಡ್ತಾರೆ. ಕೊಟ್ಟರೆ ಮಂಡೂಕ ಅದಲ್ವು. ಆ ಹುಡುಗಿ ನನ್ನ ಮದುವೆ ಆದ್ರೆ ಡಾಕ್ಟರ್ ರಂಗನಾಥ ನಿನಗೆ ಮಾವನಾಗ್ತಾನೆ. ಅಳಿಲಾದ ನೀನು ನಿನ್ನ ಆಸೆನ ಅವನ ಹತ್ರ ತೋಡ್ಕೊಂಡ್ರೆ ಯಾರಾದ್ರೂ ಪ್ರೊಡ್ಯೂಸರ್ಸ್ಗೋ ಡೈರೆಕ್ಟರ್ಸ್ಗೋ ಹೇಳಿ ಯಾವ್ದಾದ್ರೂ ಒಂದು ಚಿತ್ರದಲ್ಲಿ ಹೀರೋ ಆಗಿ ಆಟ ಹಾಕ್ತಾರೆ. ಹೇಗಿದೆ ನನ್ನ ಮಾಸ್ಟರ್ ಪ್ಲಾನ್? ಗುರು ಗುರು ದ್ರೋಣಾಚಾರ್ಯರೇ, ಇಷ್ಟು ದಿವಸ ಎಲ್ಲಿ ಹೋಗಿತ್ತು ನಿಮ್ಮ ಮಾಸ್ಟರ್ ಪ್ಲಾನು? ಇವತ್ತಾನೆ ರಂಗನಾಥನ್ ಜಾತಕ ನನ್ನ ಕೈಗೆ ಸಿಕ್ತು. ಸರಿ,
ನೀವು ನನ್ನ ಜಾತಕ ತೆಗ್ದಿಡಿ, ನಾನು ಈಗಲೇ ಹೇಳ್ಬಿಟ್ಟು ಬರ್ತೀನಿ.
ಬರ್ಬೋದು ಮಾಲ? ರಾಧಾ, 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 ತೆಗೆ ಬಾಗಿಲು. ಅಯ್ಯೋ, ತೆಗೆ ಅಂದ್ರೆ. ರಾಧಾ, ಏನ್ ಮಾಲ, ಇಬ್ರು ಇಲ್ಲ, ಎಲ್ಲಿ ಹೋದ್ರು? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ. ಗಾಳಿಗೋಸ್ಕರ ಹೊರಗಡೆ ಹೋಗಿರ್ಬೋದು. ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿರೋ ಈ ರೂಮು ಈ ಮಂಚ ಬಿಟ್ಟು ಹೊರಗಡೆ ಹಾಕೋದ್ರು? ಸರಿ ಸರಿ, ಬನ್ನಿ ಹೋಗೋಣ. ಇಷ್ಟು ಗಮಗಮಾಂತರ ಹೂ ಮಂಚ ಬಿಟ್ಟು ಹೊರಗಡೆ ಹೋಗೋದೆ ಮಾಲ, ಇದನ್ನ ನೋಡಿದ್ರೆ ಹೆಂಗ್ ಯಾಕೆ ಬರುತ್ತೆ ಹೇಳು? ಹೋಗ್ರಿ, ನಂಗೆ ನಾಚಿಕೆ ಆಗುತ್ತೆ. ಹೀಗೆ ನಾಚಿಕೆ ಪಡ್ಕೊಂಡ್ರೆ ಹೇಗೆ? ಜೀವನದಲ್ಲಿ ದಂಪತಿಗಳಿಗೆ ಮೊದಲನೇ ರಾತ್ರಿ ಅಂತ ಬರೆದು ಒಂದೇ ಒಂದ್ ಸಾರಿ, ನಮಗೆ ಎರಡು ಸಾರಿ. ಏನ್ರೀ ಮಾತಾಡೋದು ಮಾಲ? ಅನ್ಯಾಯವಾಗಿ ಈ ಹೂವಿನ ಹಾಸಿಗೆನ ಬಾಡಕ್ ಬಿಡಬಾರದು. ನೋಡು, ನಿನ್ ಫಸ್ಟ್ ನೈಟ್ ನಂಗೆ ಹಾಲು ತಗೊಂಬಂದಿಲ್ಲ, ಹಾಗ ಬಾ, ನಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ನಂಗೆ ನಾಚಿಕೆ ಆಗುತ್ತೆ. ಆಹಾ, ನಾಚಿಕೆ ಪಟ್ಕೊಂಡೆ ಬಾ, ಬಹಳ ಚೆನ್ನಾಗಿರುತ್ತೆ. ಆಗಲ್ಲ, ಚೆನ್ನಾಗಿರುತ್ತೆ, ಹೋಗು, ಚೆನ್ನಾಗಿರುತ್ತೆ. ಬಾ, ಆಹ, ಅವತ್ತಿದ್ದ ಹಾಗೆ ಇದೆ. ಆಹ್, ಹಾಲು ತಗೊಂಬಾ, ತಗೊಂಬಾ. ಆಹಾ, ಕೂತ್ಕೋ. ನಿನ್ ಮುದ್ದಾದ ಮುಖ ನೋಡ್ತಾ, ನಿನ್ನ ಅಂದವಾದ ಕಣ್ಣುಗಳ ಆತುರತೆ ಕಂಡು. ಆಹಾ, ಆ
ಮದುವೆಗೆ ಅಷ್ಟೆಲ್ಲ ಜನ ಬಂದಿದ್ರಲ್ಲ, ಅವ್ರ ಪೈಕಿ ಸಿನಿಮಾದವರು ಯಾರ್ಯಾರು ಏನೇನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೆ. ಹೌದೌದು, ನೋಡ್ಬೇಕಾದ್ದೆ. ರಾಮಯ್ಯ, ಇದನ್ನೆಲ್ಲ ತಗೊಂಡು ಹೋಗಿ ಕಾರ್ ಶೆಡ್ ನಲ್ಲಿ ಬಿಸಾಕು. ಇನ್ನೊಂದ್ಸಾರಿ ನನ್ ಕಣ್ಮುಂದೆ ಇರಬಾರ್ದು. ಯಾಕೆ? ನಿಮ್ ಬ್ಯಾಂಕ್ ಮ್ಯಾನೇಜರ್ ಫ್ರೆಂಡ್ಸ್ ಏನ್ ಕೊಟ್ಟಿದ್ದಾರೆ ಹೇಳಿ, ಅದನ್ನ ಜೋಪಾನವಾಗಿ ಇರ್ತೀನಿ. ನಿಮ್ ಆಫೀಸ್ ಪ್ರೀತಿಂತ ಒಂದು ಚಿಕ್ಕ ಪ್ರೆಸೆಂಟೇಶನ್ ಕೊಟ್ಟಿದ್ರೆ ಹೇಳಿ, ಅದನ್ನ ನನ್ ಲೈಫ್ ಇರೋವರೆಗೂ ಜೋಪಾನ ಮಾಡಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೀನಿ. ಆದ್ರೆ ಅಂತಸ್ತು ಆಡಂಬರಕ್ಕೋಸ್ಕರ ಕೊಟ್ಟಿರೋ ಈ ಸಿನಿಮಾದವ್ರದಲ್ಲ. ರಾಮಯ್ಯ, ಏನ್ ನೋಡ್ತಾ ಇದೀಯ? ತಗೊಂಡ ಬಿಸಾಕು. ರಾಧಾ, ಅವ್ರೇನ್ ತಪ್ಪು ಮಾಡಿದಾರೆ ಅಂತ ಹೇಗೆ ಹೇಳ್ತಿದ್ಯಾ? ತಪ್ಪ ಮಾಡೋದಕ್ಕೆ ಅಂತ ಹುಟ್ಟಿರೋ ಜನ ಇವರು. ಇವ್ರಿಗೆ ಹೃದಯ ಇಲ್ಲ. ಹೃದಯ ಇದ್ದು ನೀನು ಹೀಗೆ ದ್ವೇಷಿಸ್ತಿದ್ಯಲ್ಲ, ಸಿನಿಮಾದವ್ರೇನ್ ಮನುಷ್ಯರಲ್ವಾ? ನೋ, ಅವ್ರ ನೆರಳು ಕಂಡ್ರು ಸಹಿಸೋದಿಲ್ಲ. ಯಾಕ್ ಗೊತ್ತಾ? ನಾನು ನನ್ನ ವನಿತನು ಸ್ನೇಹಿತರಾದ್ರು, ಅಕ್ಕ ತಂಗಿಯರಂತೆ ಬೆಳೆದಿವಿ. ಜೀವನದಲ್ಲಿ ಗಾಯಕಿ ಆಗ್ಬೇಕು, ಖ್ಯಾತಿ ಪಡಿಬೇಕು ಅಂತ ಆಸೆ ಅವಳಿಗೆ. ಚೆನ್ನಾಗಿ ಹಾಡ್ತಾನೂ ಇದ್ರು, ಆದ್ರೆ ಅವಳಿಗೆ ಆಸೆನ ಅರ್ಥ ಮಾಡಿಕೊಂಡು ಒಬ್ಬ ದುರುಪಯೋಗ ಪಡಿಸಿಕೊಂಡ. ಇಷ್ಟಕ್ಕೂ ಅವಳು ಪ್ರೀತಿಸಿದ ಒಬ್ಬ ಕಲಾವಿದನ್ನೇ. ಗೋಪಿ, ಯಾಕೆ ಹೀಗೆ ಮಾತಾಡ್ತಿದ್ಯ ಮಧ್ಯದಲ್ಲಿ? ಸಾರಿ ಮಿಸ್, ವನಿತಾ ಅಂದ್ರೆ ನನ್ಗೆ ಈ ಪ್ರಪಂಚನೇ ಮರ್ತೋದಾಗುತ್ತೆ. ಬೈ ದ ಬೈ, ನಾಳೆ ನಾನು ಬರ್ತಿದ್ದೆ. ನೀವು ವನಿತಾ ಖಂಡಿತ ಬರ್ಬೇಕು. ಓಕೆ, ಬರ್ತೀನಿ. ಥ್ಯಾಂಕ್ ಯು, ಬರ್ತೀನಿ. ಬಾಯ್. ಓಕೆ ಬಾಯ್. ಹೌದೌದು, ಇದನ್ನೆಲ್ಲ ವಿಚಾರ ಮಾಡ್ಬೇಕಾದ್ದೇನೆ. ಪರ್ಫೆಕ್ಟ್ಲಿ ಕರೆಕ್ಟ್. ಹೌದು ರಾಜಾ, ಕ್ಯಾಂಡಲ್ ಹಚ್ಚಿಸ್ಬಿಡೋಣ. ವನಿತಾ ಬರ್ದೆ ಹೇಗೆ ಸೆಲೆಬ್ರೇಟ್ ಮಾಡೋದು? ಆಕೆ ಎಷ್ಟೊತ್ತಿಗೆ ಬರ್ತಾಳೋ ಏನೋ. ನೀ ಎಲ್ಲ ರೆಡಿ ಮಾಡ್ಬಿಡಮ್ಮ, ಪಾಪ ಎಲ್ಲ ಕಾಯ್ಕೊಂಡಿದ್ದಾರೆ. ಫೋನ್ ಬಂದಿದೆ. ಹಲೋ ರಾಧಾ ಹಿಯರ್. ಓಕೆ ಓಕೆ. ವನಿತಾ, ವನಿತಾ ಯಾಕೆ ಹೀಗ್ ಮಾಡ್ಕೊಂಡೆ? ಸಾಯುವಂತ ಸ್ಥಿತಿ ಏನೇ ಬಂತ ನಿನಗೆ? ರಾಧಾ, ರಾಧಾ, ಆ ರವಿ ಒಳ್ಳೆ ಮನುಷ್ಯ ಅಲ್ಲ. ಬರೀ ಪ್ರೀತಿ ಪ್ರೇಮ ಅಂತ ಮಾತಾಡಿ ನನ್ನನ್ನು ಹಾಳು ಮಾಡ್ಬಿಟ್ಟ. ಅವನಿಗೆ ಬೇಕಾಗಿರೋದು ನನ್ನಿಂದ ಸುಖ ಅಷ್ಟೇ. ಸಿನಿಮಾ ಪ್ರೀತಿ ಎಲ್ಲ ಬರೀ ನಾಟಕ, ಬರೀ ನಾಟಕ. ಮನುಷ್ಯನ ನೀನು, ಅನ್ಯಾಯವಾಗಿ ನನ್ನ ಮನಸ್ಸಿನ ಹಾಳು ಮಾಡ್ಬಿಟ್ಟಲ್ಲ. ಆ ದಿನ ವನಿತಾ ಅಂದ್ರೆ ಪ್ರಪಂಚನೇ ಮರ್ತು ಹೋಗುತ್ತೆ ಅಂದೆ. ಅವಳು ಪ್ರಪಂಚನೇ ಮರೆಯೋ ಹಾಗೆ ಮಾಡ್ಬಿಟ್ಟಲ್ಲ. ನೋಡಿ ಮಿಸ್, ನನಗೆ ಯಾವ ಹೆಣ್ಣು ನೋಡಿದ್ರು ಈ ಪ್ರಪಂಚನೇ ಮರೆಯೋಣ ಅನ್ಸುತ್ತೆ. ಆದ್ರೆ ಅದೇ ಹೆಣ್ಣನ್ ಮದುವೆ ಮಾಡ್ಕೊ ಅಂದ್ರೆ ಈ ಪ್ರಪಂಚನೇ ಕಳಚಿ ಬೀಳಾಗುತ್ತೆ. ಸಿನಿಮಾದಲ್ಲಿ ಹೆಣ್ಣಿಗೆ ತಾಳಿ ಕಟ್ಟೋ ಸನ್ನಿವೇಶದಲ್ಲಿ ತಾಳಿ ಕಟ್ತೇನೆ.
ತಾಳಿ ಕಟ್ಬಿಟ್ನಲ್ಲ ಅಂತ ಹೇಳಿ ಹೆಂಡತಿ ಮಾಡ್ಕೊಳಕಾಗತ್ತೇನು? ಇಂಪಾಸಿಬಲ್. ಹಾಗೆ ಅವಳ ನನ್ನ ಸ್ನೇಹದಲ್ಲಿ ಇದೊಂಥರ ಸೀನ್ ಅಷ್ಟೇ. ದೇವರು ಅವಳ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಈಗ ಹೇಳ್ರಿ, ಈ ಸಿನಿಮಾದವರ ಹೃದಯ ಎಂತಾದ್ದು, ಅವರ ನಟನೆ ಎಂತಾದ್ದು ಅಂತ? ನನ್ನ ಮನಿತಾವನ್ನ ಪ್ರೀತಿಸಿದ್ದು ತಪ್ಪ, ಅವನ್ನ ಮದುವಾಗ್ಬೇಕು ಅಂತ ಆಸೆ ಪಟ್ಟಿದ್ ತಪ್ಪ. ಈಗ ಹೇಳ್ರಿ, ಅವ್ರ ಮನುಷ್ಯರ ಹೃದಯ ಇರೋರ? ರಾಮಯ್ಯ ತಗೊಂಡೋಗ್ ಬಿಸಾಕು. ಆ ಹುಡುಗಿ ನಾನೇನಾದ್ರು ಮದುವೆ ಆಗ್ಬಿಟ್ರೆ ದೊಡ್ಡ ಹೀರೋ ಆಗ್ಬಿಡ್ತೀಯ. ಇದ್ಯಾಕಯ್ಯ ಮದುವೆ ಆದ ಹೊಸ ಗಂಡು ಅರ್ಧ ಗಂಟೆ ಲೇಟ್ ಆಗಿ ಬರೋನು, ಅರ್ಧ ಗಂಟೆ ಮುಂಚೆನೆ ಬಂದಿದೆಯಲ್ಲ, ಏನ್ ಸಮಾಚಾರ? ಯಾಕಯ್ಯ ರಾತ್ರಿ ಎಲ್ಲ ನಿದ್ರೆ ಇಲ್ವಾ? ನಿದ್ರೆನೂ ಇಲ್ಲ, ನೆಮ್ಮದಿನೂ ಇಲ್ಲ. ನಿನ್ ಹೆಂಡತಿಗೆ ಹೇಳ್ಬಿಡ್ಬೇಕಾಗಿತ್ತು, ನಿಮ್ಮ ಅಪ್ಪನಿಗೆ ಹೇಳಿ ನನ್ಗೆ ಯಾವ್ದಾದ್ರು ಸಿನಿಮಾದಲ್ಲಿ ಹೀರೋ ಚಾನ್ಸ್ ಕೊಡ್ಸು ಅಂತ. ಅಲ್ಲಿಗೆ ನಿದ್ದೇನು ಬರ್ತಿತ್ತು, ನೆಮ್ಮದಿನೂ ಸಿಕ್ತಿತ್ತು. ನಿಮ್ಮ ಮಾತು ಕೇಳೇನಾದ್ರು ಮಾಡಿಬಿಟ್ರೆ ದೇವ್ರೇ ಗತಿ. ಯಾಕಯ್ಯ ನನ್ನ ಮಾಸ್ಟರ್ ಪ್ಲಾನ್ ಏನು ಕೆಲಸ ಮಾಡ್ಲಿಲ್ವಾ? ಗುರುಗಳೇ, ನನ್ನ ಹೆಂಡತಿಗೆ ಸಿನಿಮಾದವರು ಅಂದ್ರೇನೆ ಆಗೋದಿಲ್ಲ. ನಾನೇನಾದ್ರೂ ಸಿನಿಮಾದಲ್ಲಿ ಪಾರ್ಟ್ ಮಾಡ್ತೀನಿ ಅಂತ ಗೊತ್ತಾದ್ರೆ ಏನ್ ನಡೆಯುತ್ತೋ ಗೊತ್ತಿಲ್ಲ. ಅಯ್ಯೋ, ಇದೇನೇ ಹೀಗಾಗೋಯ್ತು ನನ್ನ ಪ್ಲಾನು? ಮದುವೆ ಆಗೋ ಮುಂಚೆ ಸಿನಿಮಾ ಹೀರೋ ಆಗ್ತೀನಿ ಅನ್ನೋ ನಂಬಿಕೆ ಏನಾದ್ರೂ ಇತ್ತು, ಮದುವೆ ಆದ್ಮೇಲೆ ಅದು ಹೊರಟೋಯ್ತು. ಅದಕ್ಕೆ ಬೇಡ್ಕೋತೀನಿ, ಒಂದು ಉಪಕಾರ ಮಾಡ್ತೀರಾ? ಅದೇನು ಹೇಳಪ್ಪ, ಕಷ್ಟಪಟ್ಟು ಮಾಡ್ತೀರಯ್ಯ. ಗುರುಗಳೇ, ನಿಮ್ಮ ಮಾಸ್ಟರ್ ಪ್ಲಾನ್ ಎಲ್ಲ ಇನ್ನು ಯಾರಿಗೂ ಹೇಳಕ್ ಹೋಗ್ಬೇಡಿ. ಸರಿಯಪ್ಪ, ಇನ್ನು ನಾನು ಹೀರೋ ಆದಾಗೆ ಜಗವೇ ನಾಟಕ ರಂಗ, ಜನರೆಲ್ಲ ಪಾತ್ರಧಾರಿಗಳು, ಆಯಾ ಪಾತ್ರಧಾರಿಯಾಗಿ ನಟಿಸುವವನೇ ನಿಜವಾದ ನಟ, ಕಲಾವಿದ. ಆ ಅದೃಷ್ಟ ನನಗೆಲ್ಲಿ? ಓದಿದ್ ಸಾಕು, ನಾಳೆ ಎಕ್ಸಿಬಿಷನ್ ಹೋಗ್ಬೇಕು, ಬೇಗ ಬರ್ತೀರಾ? ಏನೋ ಏನೋ, ನಾಳೆ ತಾನೆ ಮರ್ತ್ ಬಿಟ್ರಿ, ನಾನು ಬೆಳಿಗ್ಗೆ ತಿರ್ಗಾ ಜ್ಞಾಪಿಸ. ಬಾಬಾ ಬಾಬಾ ಬಾ, ನಾನು ನಿನಗೆ ವೇಟ್ ಮಾಡ್ತೀನಿ. ಅಯ್ಯೋ, ಯೋಚನೆ ಮಾಡಿ ಕೊರಗಬೇಡ, ನಾನು ಇವಾಗ ಅವನು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಗುರುಗಳೇ, ನಿಮ್ಮ ಮಾಸ್ಟರ್ ಪ್ಲಾನ್ ಕೇಳಿ ಕೇಳಿ ನಾನು ಫ್ಯಾಮಿಲಿ ಪ್ಲಾನ್ ಮಾಡೋ ಹೊತ್ತು ಬಂದಿದ್ದೆ, ದಯವಿಟ್ಟು ಬೇಡಿ. ಅಯ್ಯೋ, ನಾನು ಇವಾಗ ಮಾಡಿರೋ ಮಾಸ್ಟರ್ ಪ್ಲಾನ್ ನಾ ಕೇಳ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ಯ. ಬರೆಯ, ಕೂತ್ಕೋ. ಇವಾಗ ನಾವು ಪ್ರಾಕ್ಟೀಸ್ ಮಾಡೋ ಡ್ರಾಮಾನ ಸ್ಟೇಜ್ ಮಾಡಿಬಿಟ್ರೆ? ಸ್ಟೇಜ್ ಮಾಡಿಬಿಟ್ರೆ ನನ್ನ ಹೆಂಡತಿನ ನನ್ನ ಡೈವರ್ಸ್ ಮಾಡಿಬಿಡ್ತಾಳೆ ಅಷ್ಟೇ. ಈಗ ನಿಮ್ಮ ಮಾವನಿಗೆ ಸಿನಿಮಾ ಇಂಡಸ್ಟ್ರಿ ಪೂರ್ತ ಗೊತ್ತು, ನೀನ್ ಸ್ನೇಹಿತ ಯಾವನೋ ನಾಟಕದಲ್ಲಿ ಪಾರ್ಟ್ ಮಾಡ್ತಾನೆ, ಆ ನಾಟಕಕ್ಕೆ ಒಂದ್ ನಾಲ್ಕು ಜನ ಡೈರೆಕ್ಟರ್ಸ್ ನ ಪ್ರೊಡ್ಯೂಸರ್ಸ್ ನ ಕಳ್ಸ್ಕೊಡಿ ಅಂತ ಕೇಳ್ಕೊಳ್ಳೋದು. ಕಳ್ಸ್ಕೊಟ್ಟೆ ಕೊಡ್ತಾರೆ, ಅವ್ರು ಬಂದೇ ಬರ್ತಾರೆ, ನಾವು ನಾಟಕ ಆಡೇ ಆಡ್ತೀವಿ, ನಿನ್ನ ಪಾರ್ಟ್ ನೋಡೇ ನೋಡ್ತಾರೆ, ಮೆಚ್ಕೊಂಡೆ ಮೆಚ್ಕೊಡ್ತಾರೆ, ಹೀರೋ ಚಾನ್ಸ್ ಕೊಟ್ಟೆ ಕೊಡ್ತಾರೆ. ಹೇಗಿದೆ ನನ್ನ ಮಾಸ್ಟರ್ ಪ್ಲಾನ್? ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ಅಕಸ್ಮಾತ್ ಮನೆಯಲ್ಲಿ ಪಾರ್ಟ್ ಮಾಡೋದು ನಾನೇ ಅಂತ ಗೊತ್ತಾದ್ರೆ? ಅಯ್ಯೋ, ಗೊತ್ತಾದಾಗ ನಾ ಪ್ಲಾನ್ ಮಾಡ್ತೀನಿ ಕಣಯ್ಯ. ಹಾಗಾದ್ರೆ ಡ್ರಾಮಾ ಪ್ರಾಕ್ಟೀಸ್ ಶುರು ಮಾಡೋಣ. ಮಾಡೋಣ ಏನು ಮತ್ತು, ಮಾಡೇ ಮಾಡ್ತೀನಿ. ಹೌದು, ನಮ್ ಪ್ರೋಗ್ರಾಮ್ ನಿಮ್ ಯಜಮಾನ್ರಿಗೆ ಗೊತ್ತು ತಾನೆ? ಹ್ಮ್, ಬೆಳಿಗ್ಗೆನ ಆಫೀಸ್ಗೆ ಹೋಗುವಾಗ ಹೇಳ್ಬಿಟ್ಟೆ, 6 ಗಂಟೆಗೆ ಸರಿಯಾಗಿ ಬಂದ್ಬಿಡಿ, ಮಾಲಾಮೂರ್ತಿ ಜೊತೆ ಎಕ್ಸಿಬಿಷನ್ ಹೋಗೋಣ ಅಂತ. ಸರಿ ಅಂದ. ಹಲೋ, ಆ ನಾನೇ ಮಾಲಾ ಮಾತಾಡ್ತಿದ್ದೀನಿ. ಹ್ಮ್, ಓಕೆ ಡಾರ್ಲಿಂಗ್, ಹಾ ರೆಡಿ ಆಗಿರ್ತೀನಿ, ಬಂದ್ಬಿಡಿ. ಹ್ಮ್, ಥೂ ಹೋಗ್ರಿ. ಹಾ ಬಾಯ್. ನಮ್ಮ ಯಜಮಾನ್ರು ನಾನು ಇಲ್ಲಿರೋದು ತಿಳ್ಕೊಂಡು ಅವ್ರು 6 ಗಂಟೆಗೆ ಇಲ್ಲಿಗೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಐ ಆಮ್ ವೆರಿ ಲಕ್ಕಿ ಕಣೆ,
ಅವ್ರಿಗೆ ಎವ್ರಿ ಒನ್ ಅವರ್ ನನ್ನ ಹತ್ರ ಮಾತಾಡದೇ ಇದ್ರೆ ಅವ್ರಿಗೆ ಸಮಾಧಾನನೇ ಇರಲ್ಲ. ಏನ್ ಹೋಗಳ್ಕೊತಿ, ಐ ಆಮ್ ಆಲ್ಸೋ ಲಕ್ಕಿ. ನಮ್ಮ ಯಜಮಾನ್ರು ಎಲ್ಲ ವಿಷಯದಲ್ಲೂ ಕರೆಕ್ಟ್. ನಮ್ಮ ಯಜಮಾನ್ರು ಲೆಕ್ಚರರ್, ಟೈಮ್ ಕೀಪ್ ಅಪ್ ಮಾಡೋದ್ರಲ್ಲಿ A1. ನನ್ಗಂಟನು ಅಷ್ಟೇ, 6 ಗಂಟೆ ಹೊರದ್ರೆ ಇಲ್ಲಿರ್ತಾರೆ. ಬ್ಯಾಂಕ್ ಎಂಪ್ಲಾಯ್ ಲೆಕ್ಕಾಚಾರದಲ್ಲಿ ಎಷ್ಟು ಕರೆಕ್ಟ್, ಟೈಮ್ ಕೀಪ್ ಅಪ್ ಮಾಡೋದ್ರಲ್ಲಿ ಅಷ್ಟೇ ಕರೆಕ್ಟ್. ನೀನೇನೇ ಹೇಳು, ನನ್ ಗಂಡನೇ ಫಸ್ಟ್ ಬರೋದು. ನೋ ನೋ, ಇಂಪಾಸಿಬಲ್. ನಮ್ಮ ಯಜಮಾನ್ರೆ ಫಸ್ಟ್ ಬರೋದು. ಬೆಟ್ ಬೆಟ್. ಓಕೆ. ನಿಮ್ಗೆ ಆಮೇಲೆ ಕೊಡ್ತೀನಿ. ಯಾಕೆ? ಅವ್ರು ಬಂದ್ಬಿಡ್ಲಿ, ಆಮೇಲೆ ಕೊಡ್ತೀನಿ. ಸರಿ. ಈಗೇನಂತೀಯ? ನಮ್ಮ ಯಜಮಾನ್ರೆ ಫಸ್ಟ್. ಹಾಯ್ ಮಾಲಾ, ಟೈಮ್ ಎಕ್ಸಾಕ್ಟ್ಲಿ 6. ಕಮ್ ಆನ್, ಸ್ವಲ್ಪ ಇರ್ರಿ, ಗೋಪಾಲು ಬಂದ್ಬಿಡ್ತಾರೆ, ಎಲ್ರು ಒಟ್ಟಿಗೆ ಹೋಗೋಣ. ಓ, ಟೈಮ್ ಆಯ್ತು ಮಾಲಾ, ಏನಿದು, ಹರಿಯ ಬೇಗ ಬಾರೆ. ಕಾಫಿ ಕಾಫಿ. ಓ, 2 ಕಾಫಿ ಕೊಡಿಸ್ತೀನಿ, ಬಾಬಾ ಕಮ್ ಆನ್. ಸಾರಿ ಕಣೆ, ಬರ್ತೀನಿ. ಗೋಪಾಲ್ನ ಕರ್ಕೊಂಡು ಬಂದ್ಬಿಡಿ. ಸರಿ, ಕೂತ್ಕೋ. ಓಕೆ. ರಾಧಾ, ತುಂಬಾ ಕೆಲಸ ಆಯ್ತು ಕಣೆ. ಏನ್ ಕೆಲಸ ಆಯ್ತು? ಬ್ಯಾಂಕ್ ಫೋನ್ ಮಾಡಿದ್ದೆ, ನೀವು ಅಲ್ಲಿರ್ಲಿಲ್ಲ. ಅಲ್ಲಿರ್ಲಿಲ್ಲ, ಬೇರೆ ಕಡೆ ಇತ್ತು. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂದ್ರೇನೆ ಹಾಗೆ ರಾಧಾ, ಅಂದ್ರೆ ತಪ್ಪಿದ್ರೆ ಮೊದ್ಲಿಂದ ಶುರು ಮಾಡ್ಬೇಕಾಗತ್ತೆ. ಇಲ್ಲಿ ಕರೀತಾರ ಅಲ್ಲಿ ಹೋಗಿ ಅಕೌಂಟ್ ಕೊಡ್ಬೇಕಾಗುತ್ತೆ. ಈಗ ನೋಡು, ನಿನ್ ಮುಂದೆ ಅಕೌಂಟೇ ಕೊಡ್ತಾ ಇದ್ದೀನಿ. ನೋಡಿ, ಇನ್ ಮೇಲೆ ಮಾಲಾ ಹಾತ್ಮನ್ ಮೂರ್ತಿ ತರಹ 6 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ಬೇಕು. ಅವನಿಗೇನಂತೆ, ಹೋದ ವರ್ಷ ಹೇಳಿದ್ದೆ, ಈ ವರ್ಷ ಕ್ಲಾಸ್ ನಲ್ಲಿ ಹೇಳಿದ್ರಾಯ್ತು. ನಮ್ ಕೆಲಸ ಹಾಗ, 106 ಜನ ಮೆಚ್ಚಬೇಕಾದ ಕೆಲಸ. ನಾಳೆಯಿಂದ 6 ಗಂಟೆ ಕರೆಕ್ಟ್ ಆಗಿ ಬರೋಕ್ ಟ್ರೈ ಮಾಡ್ತೀನಿ. ಸರಿ, ಬನ್ನಿ, ಊಟ ಮಾಡಿ ಮಲ್ಗೋಣ. ನಮಸ್ಕಾರ ಅನ್ನಪ್ಪ ಮನಪ್ಪ, ಉಂಟು ಕೂದ್ರಿ. ನಮಸ್ಕಾರ ದ್ರೋಣಾಚಾರ್ಯ, ಆರೋಗ್ಯನಾ? ಏನ್ ಬಂದಿದ್ರಿ? ಇನ್ನೇನಿಲ್ಲ, 21ನೇ ತಾರೀಕು ಟೌನ್ ಹಾಲ್ ನಾಗ ನಮ್ ನಾಟಕ. ಹಿಂಗ್ರ ನಾನೇ ಡೈರೆಕ್ಟ್ ಮಾಡಿಲ್ರಿ. ಬಾಳ ಸಂತೋಷ. ನಾನು ನಮ್ಮಾಕಿ ಠಾ ಅಂತ 10 ಗಂಟೆಗೆ ಬಂದ್ಬಿಡ್ತೀವಿ, ಆರಿಕೊಂಡು ಕೂತ್ಕೊಂಡ್ಬಿಡ್ತೀವಿ. ನಮಗೊಂದು 5% ಟಿಕೆಟ್ ಕೊಡಲ್ಲ. ನೀವು ನಿಮ್ಮಾಕೆ ಠಾ ಅಂತ ಬಂದ್ ಕುಂದ್ರಲಿಕ್ಕೆ ಹೊರಕೊಳಕ್ ಏನಾದ್ರಿ? ಇದು ನಿಮ್ಮೂರಲ್ಲ, ಬೆಂಗಳೂರದ. ಸ್ವಾಮಿ, ನಮ್ಮ ನಾಟಕ ಸಂಜೆ 6:30 ಸರಿಯಾಗಿ ಶುರು ಆಗುತ್ತೆ. ಬೇಕಾದ್ರೆ ನಿಮಗೂ ನಿಮ್ ಸ್ಟೆಪ್ನಿಗೂ ಮುಂದಗಡೆ 2 ಪಾಸ್. ಅವ್ರ ಸ್ಟೆಪ್ನಿ ವಿಚಾರ ನಿನ್ಗೆ ಯಾಕ? ಏನ್ ಉಳ್ಕೋತಿದ್ದಾರೆ ಹುಡುಗರು? ಎಲ್ಲ ಹುಡುಗರು ನಿಮ್ ತಾಪತ್ರೆ ಅವ್ರಿಗೆ ತಿಳಿವಲ್ದು. ಮಿಸ್ಟರ್ ವಂಟ್ಕೋದ್ರಿ, ನಿಮ್ಮ ಇನ್ಫೀಲ್ಸ ಖರ್ಚ ಮಾಡಿ ನಮ್ ನಾಟಕದಷ್ಟು ಟಿಕೆಟ್ ಗಳನ್ನ ನಿಮ್ ಸ್ನೇಹಿತರಿಗೆ ಹಾಕೊಡ್ಬೇಕಲ್ಲ. ಅದು ನಮ್ ಕೆಲಸ. ನಾವು ಪ್ರತಿಯೊಂದು ಹೋಟೆಲ್ಗೂ ಅಂಗಡಿಗೂ ಹೀಗೆ ಟಿಕೆಟ್ ಪುಸ್ತಕ ಕೊಟ್ಟಿದ್ದೇವೆ. ಅದು ಅವ್ರವ್ರ ಕೆಲಸ. ಬಂದಿದ್ದ ಕಲೆಕ್ಷನ್ ಅದು ನಮ್ ಕೆಲಸ. ಅಂದ್ರೆ ರೊಕ್ಕ ತಂದಿಡೋದು ನಮ್ ಕೆಲಸ, ತಗೊಂಡ್ ಹೋಗೋದು ನಿಮ್ ಕೆಲಸ. ಅದು ನಮ್ ಕೆಲಸ. ಅಂದಂಗ ಪಾಸಿನ ವಿಚಾರ ಏನ್ ಮಾಡಿದ್ರಿ? ಅದ್ ಕಳಿಸ್ಕೊಡೋದು ನನ್ ಕೆಲಸ. ನಾನು ನಮ್ಮಾಕಿ ಬಂದು ಕೂತ್ಕೊಂಡು ನೋಡೋದು ನನ್ ಕೆಲಸ, ಮುಂದಿಂದು ನಿಮ್ ಕೆಲಸ, ಈಗ ಬಾಯಿ ಮುಚ್ಕೊಂಡು ಹೋಗೋದು ನಿಮ್ ಕೆಲಸ. 1, 2 ಈ ರಾಮಕೃಷ್ಣ ರೆಡ್ಡಿ ಎಲ್ಲಿ ಹೋದ?
ಶ್ರೀ, ಏನ್ ನೋಡ್ತಾ ಇದ್ದೀರಾ? ತಿನ್ನಿ. ಮಾವ, ಏನಪ್ಪ ಟಿಫಿನ್? ನಂದಾಯ್ತು. ಕಾಫಿ? ರೀ, ಅವ್ರು ಜಾಸ್ತಿ ಕಾಫಿ ಕುಡಿಯಲ್ಲ, ನೀವು ಹೋಗಿ ಡ್ಯಾಡಿ. ಒಂದೇ ಕಪ್ ಮಾವ ಪ್ಲೀಸ್. ಮಾವ ಕಾಫಿ ತಾಳಮ್ಮ. ನಮ್ಮ ಮಳಿಗಂದ್ರು ನನ್ನ ಜೊತೆಲಿ ಒಂದ್ ಲೋಟ ಕಾಫಿ ಕುಡಿಬೇಕು ಅಂತಿದ್ದಾರೆ. ರಾಧಾ, ಕಾಫಿ ತಗೊಂಡ್ ಬಾ ಬೇಗ ಬೇಗ, ಅವಸರ ಇಲ್ಲ. ಮಾವ, ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು. ಮಾವ, ಏನಾಗ್ಬೇಕಾಯ್ತು? ಏನಿಲ್ಲ, ನನ್ನ ಸ್ನೇಹಿತ ಪ್ಯೂನ್ ಡೈರೆಕ್ಟರ್ ಒಂದು ನಾಟಕ ಆಡಿಸ್ತಾ ಇದ್ದಾನೆ, ಅದಕ್ಕೆ ಕೆಲಸ ಏನಾದ್ರು ಬೇಕಾಯ್ತಾ? ಬೇಡಿ. ಇನ್ನೇನಬೇಕು? ಹಾಗೇನಿಲ್ಲ, ಅವನು ವೈಟಮಿನ್ ಟೂ ಕಾಂಪೋಸ್ ಮಾತ್ರೆಗಳನ್ನು ನುಂಗ್ತಾ ಇರ್ತಾನೆ. ನೋ ವರಿ, ನೋ ವರಿ ಅಟ್ ಆಲ್. ಆದ್ರೆ ರಾತ್ರಿ ಹೊತ್ತು ಮಾತ್ರ ನಾಲ್ಕು ಜನ ಕರ್ಸು, ನಾಲ್ಕು ಜನ ಕರ್ಸು ಅಂತ. ಏನ್ ಕಾಫಿ ಇಷ್ಟು ಲೈಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ? ಇನ್ನು ಸ್ವಲ್ಪ ಬಡಿಗೆ ಹಾಕಿ ಜನಕ್ಕೂ ಮತ್ತೆ. ಏನೇ ನಿನ್ ತಾಪತ್ರಯ? ಏನಿಲ್ಲ ಮಾವ, ಅದಕ್ಕೆ ನಾಟಕದ ದಿವಸ ನಿಮ್ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಒಂದು ನಾಲ್ಕು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಕರೆಸಿದ್ರೆ ನಾಟಕ ಸಕ್ಸಸ್ ಆಗುತ್ತೆ ಅಂತ ನಾನು ಮಾತು ಕೊಟ್ಟಿದ್ದೀನಿ, ನೀವು ನಡ್ಸ್ಕೊಡ್ಬೇಕು. ಅಷ್ಟೇ ತಾನೆ, ಫೋನ್ ಮಾಡಿದ್ರೆ ಎಲ್ಲರೂ ಬರ್ತಾರೆ, ಅದ್ಯಾವ ಮಹಾ ದೊಡ್ಡ ವಿಷಯ. ತಗೊಳ್ಳಿ ಮಾವ, ಕಾಫಿ ಸ್ಟ್ರಾಂಗ್ ಆಗಿದೆ. ಆಮೇಲೆ ನಿಮ್ ಮಾವ ಏನಂದ್ರು? ಓಕೆ ಅಂದ್ರು. ಓಕೆ, ಅವತ್ತಿನ ನಾಟಕಕ್ಕೆ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ಎಲ್ಲ ಬರ್ತಾರೆ, ಅವ್ರ ನಿನ್ನ ನೋಡಿ ಅಂತೂ ಈ ನಾಟಕದ ದೆಸೆಯಿಂದ ಈ ತಿಂಗಳ ಸಂಬಳದಲ್ಲಿ 100 ರೂಪಾಯಿ ಕಟ್. ನಾನು ಕೊಡ್ಲಾ? ಕಾಫಿ ಕೊಡೋಣ ಬನ್ನಿ. ಇಲ್ಲ ಇಲ್ಲ, ಮೊದಲು ರಿಸೆಪ್ಷನ್ ಹೋಗಿ ಟಿಕೆಟ್ ಪುಸ್ತಕಗಳು ಕೊಟ್ಟಿದ್ದೀನಿ, ಅದೆಷ್ಟು ಖರ್ಚಾಗಿದೆ ನೋಡ್ಕೊಂಡು ಆಮೇಲೆ ಹೊಟ್ಟೆ ತುಂಬಾ ತಿನ್ನೋಣ. ಇನ್ ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಗುರುಗಳೇ? ಮೊದಲು ಇಲ್ಲಿ ನೋಡೋಣ. ನಮಸ್ಕಾರ ರೀ, ಹೊಂಟ್ಕೋದ್ರಿ? ನಮಸ್ಕಾರ ರೀ, ಆಗ್ಲೇ ಬ್ಯಾಂಕಿಗೆ ನಾ ಫೋನ್ ಮಾಡಿದ್ದೆ. ಅದಕ್ಕ ಬಂದ? ಚೆನ್ನಾಗಿ ಟಿಕೆಟ್ಗಳೆಲ್ಲ ನೋಡಿದ್ಯ? ಬ್ಯಾಂಗ್ಳೂರ್ ನಮ್ ನಾಟಕ ಅಂದ್ರೆ ಎಷ್ಟು ಕ್ರೇಜ್, ರೊಕ್ಕ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ. 10-10 ರೂಪಾಯಿ ನೋಡಿ. ಎಲ್ಲ ನಂಬರ್ ಅವ್ರ ಕರೆಕ್ಟ್ ಅದ? ಏನ್ರಿ ಟಿಕೆಟ್ಗಳೆಲ್ಲ ಹಾಗಾದಾವು? ಟಿಕೆಟ್ ಬುಕ್ ಕೊಟ್ಟದ್ದು ನಿಮ್ ಕೆಲಸ, ಅದನ್ನ ಮಾರಾಟ ಮಾಡ್ಲಿಕ್ಕೆ ಹೋಗಿ ಬೇಡ ಅಂದದ್ದು ಅವ್ರ ಕೆಲಸ, ವಾಪಸ್ ನಾನು ಅದನ್ನ ಕೊಡೋ ನನ್ ಕೆಲಸ, ತಗೊಂಡು ಹೋಗೋದ್ ನಿಮ್ ಕೆಲಸ. ಅಲ್ಲಿ ಮುಗಿದ ಹೋತ್ ನಮ್ ಕೆಲಸ. ನಾನ್ ಡೈರೆಕ್ಟ್ ಮಾಡಿದ್ದು ಅಂತ ಹೇಳಿದ್ರೇನ್ರಿ? ಯಾವ ಮನೆ ಇರೋದ್ರಿ ಗಂಟ? ಇವ್ರ ಆಡೋ ನಾಟಕಕ್ಕೆ 100 ರೂಪಾಯಿ, 50 ರೂಪಾಯಿ, 25 ರೂಪಾಯಿ, 5 ರೂಪಾಯಿ ಅಂತ ಹೊಡೆಯಕ ಬಂದ್ರಿ ನನ್ನ? ಅಂದ್ರೆ ನನ್ನ ಪಾಸಿನ ಗತಿ? ಪ್ರಿಂಟ್ ಮಾಡಿ ಕಳಿಸ್ತೇನು ಪೋಸ್ಟ್ನಾಗೆ. ಏನ್ ಬೇಕು ಸರ್? ಒಂದ್ ತಮ್ಗೆ ನೀರ್ ಬೇಕು. ಹೊಟ್ಟೆ ತುಂಬಾ ತಿಂತೀನಿ ಅಂದ್ರಿ? ಅಲ್ಲಿ ಒಂಟ್ಕುದ್ರಿ, ತಿನ್ನಿಸ್ನಲ್ಲಪ್ಪ ಪುಸ್ತಕ ಎಲ್ಲ ವಾಪಸ್ ಕೊಟ್ಟು ನೀವ್ ಹೋಗಯ. ಏನ್ ಗುರುಗಳೇ, ಒಂದು ಟಿಕೆಟ್ ಹೋಗಿಲ್ವಲ್ಲ? ಹೌದು, ಎಲ್ಲಾ ಕಡೆನು ಹೀಗೆ ಆಗ್ಬಿಟ್ಟಿದೆಯಲ್ಲ, ಏನ್ ಮಾಡೋದು? ಇದಕ್ಕೇನಾದ್ರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ಬೇಕಯ್ಯ. ಅಯ್ಯೋ ಬೇಡಿ, ನಿಮ್ಮ ಮಾಸ್ಟರ್ ಪ್ಲಾನ್ ಅಂದ್ರೆ ಇನ್ನೇನಾಗುತ್ತೋ. ಇವಾಗ ನಾನೊಂದು ಮಾಸ್ಟರ್ ಪ್ಲಾನ್ ಹೇಳ್ತೀನಿ. ಇವಾಗ ಸ್ಟೇಜಿಗೆ, ಲೈಟಿಗೆ, ಮೈಕಿಗೆ, ಮ್ಯೂಸಿಕ್ಗೆ, ಮೇಕಪ್ಗೆ ಹಣ ಬೇಕಾನೆ. ತಗೊಳ್ಳಿ, ತಿಂಗಳ ಸಂಬಳ 900 ರೂಪಾಯಿ ಬಂದಿದೆ, ಖರ್ಚಿಗೆ ಇಟ್ಕೊಳ್ಳಿ. ಈ ಟಿಕೆಟ್ಗಳನ್ನ ಸ್ನೇಹಿತರಿಗೆಲ್ಲ ಫ್ರೀಯಾಗಿ ಹಂಚ್ಬಿಡಿ. ನಾಳೆ ಪ್ರೊಡ್ಯೂಸರು ಡೈರೆಕ್ಟರ್ ಬಂದಾಗ ಅವ್ರ ಭರ್ತಿ ಹಾಕೊಂಡ್ರೆ ನಮಗೊಂದು ಮೆರಿಟ್. ಹೇಗಿದೆ ಮಾಸ್ಟರ್ ಪ್ಲಾನ್? ಅದಪ್ಪ ಮಾಸ್ಟರ್ ಪ್ಲಾನ್ ಅಂದ್ರೆ ಇದು. ಸರಿ, ಎಲ್ಲ ನನಗೆ ಕೊಟ್ಬಿಟ್ಟಲ್ಲ, ನಿನಗೆ ಮನೆಗೆ? ಹೇಗೂ ಮಾವ ಮನೆಯಲ್ಲ ಇಟ್ಕೊಂಡಿದ್ದಾನೆ, ಅವ್ರ ಪಾಪ ಸಂಬಳ ಗಿಂಬಳ ಕೇಳಲ್ಲ. ಗಂಡ ಕರೆಕ್ಟ್ ಆಗಿ 6 ಗಂಟೆಗೆ ಮನೆಗೆ ಬಂದ್ರೆ ಸಾಕು, ಸ್ವಲ್ಪ ಪಾಕೆಟ್ ಮನಿ ಕಷ್ಟ ಆಗುತ್ತೆ, ಹೇಗೂ ಅಡ್ಜಸ್ಟ್ ಮಾಡ್ತೀನಿ. ಅದ್ರ ಒಟ್ಟಿನಲ್ಲಿ ಗುರುಗಳೇ, ಈ ನಾಟಕದಿಂದ ನಾನು ಸಿನಿಮಾ ಹೀರೋ ಆಗ್ಬೇಕು. ಡೆಫಿನೆಟ್ ಆಗಿ ಆಗ್ತೀಯ, ಇಲ್ಲದೆ ಹೋದ್ರೆ ನಾನು ಯಾಕೆ ಎಷ್ಟು ಕಷ್ಟಪಡ್ಬೇಕು? ಸರಿ, ಈಗ 2 ಬೆಂಡೆ ಮಸಾಲೆ ತಗೊಂಡ್ಬಾ. ಹ್ಮ್, 2 ಬೇಡ, ಒಂದೇ ಸಾಕು. ನಾನು ಸ್ವಲ್ಪ ಬೇಗ ಮನೆಗೆ ಹೋಗ್ತೀನಿ, ಬರ್ತೀನಿ ಗುರುಗಳೇ. ಇದನ್ನ ತಗೊಳಲ್ಲ, ಬೇಡ, ನೀವೇ ಹಂಚ್ಬಿಡಿ. ರಾಧಾ, ರಾಧಾ ಬೇಗ ಬಂದ್ಬಿಟ್ನ? ಓ, ನೀನ್ ಒಬ್ಳೆ ಮನೇಲಿ ನನ್ಗೋಸ್ಕರ ಕಾಯ್ತಿರ್ತಿಯಲ್ಲ, ಅದಕ್ಕೋಸ್ಕರ ಬೇಗ ಬಂದೆ. ನನಗ್ ಗೊತ್ತು, ಇವತ್ ಸ್ಯಾಟರ್ಡೇ, ಅರ್ಧ ದಿನ ಕೆಲಸ ಅಂತ. ತುಂಬಾ ಆಯಾಸನ? ಆಯಾಸನ? ಅಯ್ಯೋ, ಅದ್ ಯಾಕೆ ಕೇಳ್ತೀಯ? ಹೇಳೋಕೆ ಆಗ್ತಾ ಇಲ್ಲ.
ಸರಿ ಸರಿ, ಸಂಬಳ ಕೊಡಿ. ಸಂಬಳನ? ನೀವು ಮದುವೆ ಆದ್ಮೇಲೆ ನೀವು ತಂದಿರೋದು ಇದೇ ಮೊದಲನೇ ಸಂಬಳದ ಹಣ. ಬೇಗ ಕೊಡಿ. ದೇವ್ರ ಹತ್ರ ಇಟ್ಟು ನಮಸ್ಕಾರ ಮಾಡಿ, ನೀವು ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ರಾಧಾ, ತಮಾಷೆ ಮಾಡ್ತಿದ್ಯಾ? ತಮಾಷೆ ಅಲ್ಲ ರೀ, ನಿಜವಾಗ್ಲೂ ಕೇಳ್ತಿದ್ದೀನಿ. ಹೌದಾ? ಅಲ್ಲ ರಾಧಾ, ಅವ್ರು ಕೊಡೋದೇ ಚಿಲ್ಲರೆ 900 ರೂಪಾಯಿ ತಿಂಗಳಿಗೆ. ಲಕ್ಷಾಂತರ ರೂಪಾಯಿ ಇರೋ ನೀನು ನನ್ನ ಸಂಬಳ ಕೇಳ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರೀ, ನಮ್ಮಪ್ಪ ಸಾಹುಕಾರ, ಲಕ್ಷಾಂತರ ರೂಪಾಯಿ ತುಂಬಿದೆ ನಿಜ. ಆದ್ರೆ ಹೆಮ್ಮೆಗೆ ಕಷ್ಟಪಟ್ಟು ದುಡಿದು ತನ್ ಗಂಡ ತಂದ್ಕೊಡೋ 100 ರೂಪಾಯಿಲಿರೋ ಸುಖ, ಸಂತೋಷ, ಆನಂದ 100 ರೂಪಾಯಿಲಿಲ್ಲಾರಿ. ಇಲ್ಲಿರೋ ಹಣ ನಮ್ಮ ಅಪ್ಪ ನನಗ್ ತಂದ್ಕೊಟ್ಟಿರೋ ಆಟಕ್ಕಾಗಿದ. ಅದ್ರ ಮೇಲೆ ನನಗೆ ಯಾವ ಅಧಿಕಾರನೂ ಇಲ್ಲ. ನೀವು ತಂದಿರೋ ಹಣ ನಂದು ರೀ. ನಿಮ್ ಹೆಂಡತಿ ಅನ್ನಿಸ್ಕೊಂಡ ನನಗೆ ನಿಮ್ ಮೇಲೆ ಎಷ್ಟು ಪ್ರೀತಿ ಪ್ರೇಮ ಇದೆಯೋ, ನೀವು ತರೋ ಸಂಪಾದನೆ ಮೇಲೆ ಅಷ್ಟೇ ಅಧಿಕಾರನೂ ಇದೆ. ಸರಿ ಸರಿ, ಬೇಗ ಕೊಡಿ, ಹೊತ್ತಾಯ್ತು. ರಾಧಾ, ಸಂಬಳ ಏನೋ ಬಂತು. ನಾನು ಟ್ಯಾಕ್ಸಿ ಮಾಡ್ಕೊಂಡೆ ಬರ್ಬೇಕು ಅಂತಿದ್ದೆ, ಆದ್ರೆ ಅಷ್ಟೊಂದು ಖರ್ಚು ಯಾಕೆ ಅಂತ 18ನೇ ನಂಬರ್ ಬಸ್ ಹತ್ಬಿಟ್ಟೆ. ಇಳಿದ್ಮೇಲೆ ನೋಡ್ತೀನಿ ಯಾರೋ ನನ್ನ ಪರ್ಸ್ ಹೊಡೆದ್ಬಿಟ್ಟಿದ್ದಾರೆ. 900 ಹೋಗ್ಬಿಡ್ತು. ಏನಂದ್ರಿ, ಹಣ ಹೊರಟೋಯ್ತಾ? ಏನೋ ನನ್ನ ಕರ್ಮ, ಆರಾಗ ಹೋಗ್ಲಿ ಅಂತ ಹಾಗೆ ಬಂದ್ಬಿಟ್ಟೆ. ಆ ಪರ್ಸ್ ಹೊಡೆದವನಿಗೆ ಏನ್ ಕಷ್ಟ ಆಯ್ತು ಯಾರಿಗ ಗೊತ್ತು. ನೀನೇನು ಯೋಚನೆ ಮಾಡ್ಬೇಡ, ಈ ತಿಂಗಳೊಂದು ನಿನ್ ಕಷ್ಟ ಆಗುತ್ತೆ ನನ್ ಗೊತ್ತು. ಆದ್ರೆ ಮುಂದಿನ ತಿಂಗಳಿಂದ ಬಂದ ಸಂಬಳನ ತುಂಬಾ ಕೇರ್ಫುಲ್ ಆಗಿ ಹೀಗ್ ತಗೊಂಡ್ ಬಂದು ಹೀಗ್ ನಿನ್ ಕೈ ಒಪ್ಪಿಸ್ತೀನಿ. ನೋಡು, ನಂಗೆ ತುಂಬಾ ಹಸಿವಾಗಿದೆ, ಏನಾದ್ರೂ ತಿಂಡಿ ಕೊಡು, ನಾನು ಬೇಗ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. 18ನೇ ನಂಬರ್ ಬಸ್ಸ. ಹಲೋ, ಅಸಿಸ್ಟೆಂಟ್ ಕಮಿಷನರ್ ಸ್ಪೀಕಿಂಗ್. ಅಂಕಲ್, ನಮ್ಮ ಯಜಮಾನ್ರು ಇವತ್ ಮಧ್ಯಾಹ್ನ 18ನೇ ನಂಬರ್ ಬಸ್ನಲ್ಲಿ ಬಂದ್ರು. ಬರುವಾಗ ಯಾರು ಅವರ ಸ್ಯಾಲರಿನ ಹೊಡೆದಿದ್ದಾರೆ. ಐ ಸಿ. ಆ ಹಣ 900 ರೂಪೀಸ್, ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಆಫ್ಟರ್ ಮೈ ಮ್ಯಾರೇಜ್ ದಿಸ್ ಇಸ್ ದಿ ಫಸ್ಟ್ ಸ್ಯಾಲರಿ ಆಫ್ ಮೈ ಹಸ್ಬೆಂಡ್. ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ, ಆ ಹಣ ನನಗ್ ಸಿಗಲೇಬೇಕು. ಓಕೆ ಓಕೆ, ನಾನೆಲ್ಲ ಏರ್ಪಾಡು ಮಾಡ್ತೀನಿ. ಹೇಳಿ ಸರ್, ಎಷ್ಟಿತ್ತು ಅದರಲ್ಲಿ? ಓಕೆ ಸರ್, 900 ರೂಪಾಯಿ. ಹಾ ಹಾ, 18ನೇ ನಂಬರ್ ಬಸ್ಸಾ? ಡ್ರೈವರ್. ಏನ್ ಸರ್? ಯಾಕೆ ಆ ಗಾಡಿ ಲೇಟು? ಪಂಚರ್ ಆಗೋಯ್ ಸರ್, ಅದಕ್ಕೆ ಒಂದು 1/2 ಗಂಟೆ ಲೇಟ್ ಆಯ್ತು. ಇಷ್ಟು ದೊಡ್ಡ ಬಾಡಿ ಕುಂತ ಮೇಲೆ ಪಂಚರ್ ಆಗತ್ತೆ, ಬರ್ಸ್ಟ್ ಆಗತ್ತೆ. ಹೌದಾ? ನಾ ಎಲ್ಲ ಟೆಂಪರೇಚರ್ ಬಾಡಿ ಅಂತ ತಿಳ್ಕೊಂಡೆ. ಆ ಟಿಕೆಟ್ ಕೊಡ್ಬೇಕಾದ್ರೆ ಬಸ್ ನಲ್ಲಿ 900 ರೂಪಾಯಿ ಸಿಗ್ತಾ? ನಾನಲ್ಲ ಸರ್ ಟಿಕೆಟ್ ಕೊಡೋದು, ಕಂಡಕ್ಟರ್. ಅದು ಗೊತ್ತಯ್ಯ, ನೀ ರಸ್ತೆ ನೋಡ್ಕೊಂಡು ತಾನೆ ಗಾಡಿ ಓಡಿಸ್ತಾ ಇರೋದು ಯಾವಾಗ್ಲೂ. ಹೌದು, ರಸ್ತೆಯಲ್ಲಿ 900 ರೂಪಾಯಿ ಬಿದ್ದಿದ್ ಸಿಗ್ತಾ? ಇಲ್ಲ. ಅಷ್ಟೇ ಹೇಳು. ಕಂಡಕ್ಟರ್. ಏನ್ ಸರ್? ಈ ಬಸ್ ಒಳಗೆ ನಿಮ್ಗೆ 900 ರೂಪಾಯಿ ಸಿಗ್ತಾ? ಸಿಗ್ಲಿಲ್ವಲ್ಲ ಸರ್. ಪ್ಯಾಸೆಂಜರ್ಸ್ ಎಲ್ಲ ಚೆಕ್ ಮಾಡ್ಬೇಕು, ಯಾರು ಕೆಳಗಿಳಿ ಕುಡ್ದು ಯಾರು ಹತ್ ಕುಡ್ದು. ಬಿ ಕೇರ್ಫುಲ್. ಏನ್ರಿ, ಪೊಲೀಸ್ ಸ್ಟೇಷನ್ ಸ್ಟಾಪಿಂಗ್ ಬಂತ? ಪೊಲೀಸ್ ಸ್ಟೇಷನ್ ಬಂತು, ಪೊಲೀಸ್ನವರು ಬಂದಿದ್ದಾರೆ. ಪೊಲೀಸ್ನವರು? ಇಷ್ಟೊಂದ್ ಜನ ಪೊಲೀಸ್ನವ್ರು ಯಾಕೆ ಬಂದಿದ್ದಾರೆ? ಬೇಡ ಬೇಡ ಬೇಡ, ನೀವ್ ಇವತ್ ಹೇಳಲ್ಲ, ನಾನೇ ಇಳಿದ್ ತಿಳ್ಕೊಳ್ತೀನಿ. ನಿಮ್ಗಿನ್ನೂ ಈ ತೊದಲ್ ರೋಗ ಹೋಗಿಲ್ವೋ? ಪ್ಯಾಸೆಂಜರ್ರೇನು ನೀವ? ಏನ್ ಸರ್ ಸಮಾಚಾರ? ಸಮಾಚಾರ ಹೇಳ್ಬೇಕಾ? ಪುರುಸತ್ತಿಲ್ಲ ಕಂಡಕ್ಟರ್, ಹೇಳ್ರಿ ಅವನಿಗೆ. ಅಯ್ಯೋ, ಅದೇ ಸರ್, ಯಾರೋ ಪ್ಯಾಸೆಂಜರ್ 900 ರೂಪಾಯಿ ಕಳ್ಕೊಂಡ್ರಂತೆ, ಅದನ್ನ ಚೆಕ್ ಮಾಡೋದಕ್ಕೋಸ್ಕರ ನಮ್ಮ ಬಸ್ ಹಿಡಿದು ನಿಲ್ಸ್ಕೊಂಡಿದೆ. ಸದ್ಯ ತಾಳಪ್ಪ, ನನ್ನ ಜೇಬ್ನಲ್ಲಿ 900 ಇತ್ತು. ನಂದು ಸರ್ ದುಡ್ಡಿದ್ದು. ನಿಂದ ಕೊಡೋ ಇನ್ಸ್ಪೆಕ್ಟರ್ ನೋಡಿ, ಗೋಪಾಲ್ ಸೇಮ್ ಬ್ಯಾಂಕ್. ಈ ನೋಟ್ ನಂಬರ್ ಅಲ್ಲ, ನೋಟ್ ಮಾಡಿ.
ದ್ರೋಣಾಚಾರ್ಯ ಎಲ್ಲಿಂದ ಸಿಗ್ತಾಯ ಹಣ? ಸೀನ್ಸು ಮೈಕು ಲೈಟು ಬೇಕಾಗಿತ್ತು ತಗೊಂಡೆ. ಸೀನ್ಸು ಲೈಟು ಮೈಕು ಬೇಕು ಅಂದ್ರೆ ಪಿಕ್ ಪಾಕೆಟ್ ಮಾಡು ಅಂದ್ರ. ಮತ್ತಿನ್ನೇನು? ನಿನ್ನ ಮುಖ ನೋಡಿದಾಗ್ಲೇ ನನಗೆ ಅನುಮಾನ ಆಯ್ತು, ಈಗ ತೀರ್ಮಾನ ಆಯ್ತು. ಇಂಥವನ್ನ ಜೊತೆ ಕರ್ಕೊಂಡು ನೀವೆಲ್ಲ ಹೊರಟಿದ್ದೀರಲ್ಲ ನೋಡಿ, ಹ್ಯಾಕ್ ಸಿಕ್ತ ಕಳ್ಳ. ಕೈ ಮಾಡುತ್ತ ಹೇಳಿ ನಿಮಗೆ, ನಾವೇ ಟೇಷನ್ ಹೇಳ್ಕೊಂಡು ತಿಂಚ ಹಾಕ್ಬೇಕು. ಒಬ್ಬೊಬ್ಬನು ಒದ್ದು ಹೇಳ್ಕೊಂಡು ಹೋಗ್ತೀನಿ ನೋಡಿ. ಇನ್ಸ್ಪೆಕ್ಟರ್ ಹೇಳ್ಕೊಂಬಂದ್ರಿ ಕಳ್ಳಮ್ಮ. ಅಲ್ಲ ಕೆಳಗಿಳಿಸಿ ಅವನ. ಕಳ್ಳ ಅಲ್ಲ ಸರ್. ಕಳ್ಳ ಅಲ್ವಾ? ಆಕ್ರಿ ಬೇಡಿ ಅವನಿಗೆ. ನನಗ್ ಬೇಡಿ ಸರ್. ನಿನಗ್ ಬೇಡ, ನಮಗ್ ಬೇಕು. ಜೀಪ್ ತಂದಿದ್ದೀರಾ? ಡಿಪಾರ್ಟ್ಮೆಂಟ್ ನಿಮ್ಮ ಅಪ್ಪನ ಮನೆದು, ಜೀಪ್ ತರಿಸ್ತೀನಿ. ನೀನ್ ಇವತ್ತು ಉತ್ಸವ ಮಾಡೇ ಕೈ ಬಿಡ್ತೀನ. ಬೇಡಿ ಸರ್, ನಾನ್ ಮರ್ಯಾದಸ್ತ, ಊರ್ನಲ್ಲೆಲ್ಲ ಉತ್ಸವ ಮಾಡ್ಬೇಡಿ ಸರ್. ನೀನ್ ಮರ್ಯಾದಸ್ತು, ನಿನ್ನ ಓಕ್ಲಿಪುರ ಎಲ್ಲ ಉತ್ಸವ ಮಾಡಿಸ್ತೀನ ಇವತ್ತು. ಅಯ್ಯೋ, ಅಲ್ಲ ಇದ್ದಾಳೆ ಸರ್. ಅವಳ ಕೈಯಲ್ಲೇ ಮಂಗಳಾರತಿ ಮಾಡಿಸ್ತೀನಿ ನಿನಗೆ. ಅಯ್ಯೋ, ನೀನ್ ಪರ್ದೇವ, ನಿನ್ನ ಇವತ್ತು ಮೆರವಣಿಗೆ ಮಾಡಿ ಊರೆಲ್ಲ ಸುಚ್ಚ ಆಮೇಲೆ ಹಾಕಕ್ ಹಾಕ್ತೀನಿ ಕಣೋ. ಹಲೋ, ರಾಧಾ ಸ್ಪೀಕಿಂಗ್. ನಾನಮ್ಮ, ನಿಮ್ ಅಂಕಲ್ ಮಾತಾಡೋದು. ಸಿಗ್ಬಿಟ್ಟಾ? ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ವೆರಿ ಹ್ಯಾಪಿ. ಐ ಸಿ. ಓಕೆ ಓಕೆ. ಕಳೆದೋಗಿದ್ದು 900 ರೂಪಾಯಿ ಸಿಕ್ಬಿಡ್ತು. ಸಿಕ್ಬಿಡ್ತಾ? ಕದ್ದಿದ್ದು ಯಾರು ಗೊತ್ತಾ? ನಿಮ್ ಆಫೀಸ್ ಪಿಯೋನ್ ದ್ರೋಣಾಚಾರಿ. ಅಂಕಲ್ ಫೋನ್ ಮಾಡಿದ್ರು, ಉಪ್ಪರ್ಪೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾನಂತೆ. ಒಂದ್ 6 ತಿಂಗಳ ಜೈಲಿಗೆ ಹಾಕ್ತಾರಂತೆ. ಹೌದಾ? 6 ತಿಂಗಳ? 6 ತಿಂಗಳ? ಇಂಥ ಕಳ್ಳರಿಗೆಲ್ಲ 6 ತಿಂಗಳು ಸಾಲದು. ನಿಮ್ ಹತ್ರನೇ ಇಟ್ಕೊಂಡು ನಿಮ್ ಹಣನೇ ಹೊಡೆದಿದ್ದಾನೆ. 1 ವರ್ಷ ಒಳಗಾಗ್ಬೇಕು. 1 ವರ್ಷ? ಎಷ್ಟ ಕೂಗಾಡೋದೇನು? ಇದನ್ನ ಕಂಪನಿ ಮನೆ ತಿಳ್ಕೊಂಡ್ಯಾ? ನಿಜ ಹೇಳು, ಜಯನಗರ ಕತ್ತಿ ಸಾಮಾನ ಎಲ್ಲಿಟ್ಟಿದ್ಯಾ? ನಮ್ಮ ಪ್ರಾಣಿಗೂ ನಾನು ಕತ್ತಿಲ್ಲ ಸರ್. ನಾನು ರಂಗಭೂಮಿ ನಟ, ಸುಳ್ಳು ಹೇಳೋದಿಲ್ಲ ಸರ್. ನಾನು ಡ್ರಾಮಾ ಡೈರೆಕ್ಟರ್ ಸರ್. ಕೇಳದಷ್ಟು ಉತ್ತರ ಕೊಡು. ಇವನ್ ಹಾಗೆ ಬಾಯ್ ಬಿಡಲ್ಲ ಸರ್. ಇವನ್ ಏರೋಪ್ಲೇನ್ ಹಸ್ಬೇಕು. ಏರೋಪ್ಲೇನ್ ಬೇಡಿ ಸರ್. 30 ಪೈಸೆ ಕೊಟ್ಟು ಬಸ್ ಹತ್ತಿಸ್ಬಿಡಿ, ಸೀದಾ ಮನೆಗೆ ಹೊರಟಾಗ್ತೀನಿ. ಇದೇನಾಯ್ತು ಗುರುಗಳೇ? ಆಗೋದೇನು? ಎಲ್ಲ ಮುಗಿದೋಯ್ತು ಸರ್. ಜೀವನದಲ್ಲಿ ನಾನು ಎಷ್ಟೋ ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ, ಈ ಸ್ಥಿತಿಗೆ ಬಂದಿರಲಿಲ್ಲ. ಇವನು ಒಂದೇ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತೀನಿ ಇಲ್ಲ ಸರಿಯಪ್ಪ ಅಂದ್ರೆ ನನ್ನಲ್ಲಿ ಸ್ಥಿತಿ ತಂದಿಟ್ಬಿಟ್ಟ. ಭಯ ಪಡಬೇಡಿ ಗುರುಗಳೇ ಸರ್. ಇವ್ರು ಕಳ್ಳ ಅಲ್ಲ ಸರ್. ನಾನೇ ಇವ್ರಿಗೆ ದುಡ್ಡು ಕೊಟ್ಟಿದ್ದು, ನಾನೇ ಇವ್ರಿಗೆ ದುಡ್ಡು ಕೊಟ್ಟಿದ್ದೆ ಸರ್. ಏನಯ್ಯ, ಇವನ್ ಕಳ್ಳ ಅಲ್ವಾ? ಅಲ್ಲ ಸರ್. ಕಂಪ್ಲೇಂಟ್ ಹಾಕೊಟ್ಟೆ. ಕಂಪ್ಲೇಂಟ್ ವಾಪಸ್ ತಗೋತೀನಿ ಸರ್. ವಾಪಸ್ ತಗೋತ್ಯಾ? ಏನೇ ಹುಡುಗಾಟ ನಿಮ್ದು? ಆವತ್ತಿವನ್ ಬೀಗ ಮುರಿತಾ ಇದ್ದ, ನೀನ್ ಇವನ್ ಬಿಡಿಸ್ಕೊಂಡೋದೆ. ಇವತ್ತಿವನ್ ಪಿಕ್ ಪಾಕೆಟ್ ಮಾಡಿದಾನೆ, ಬಿಡ್ಸಕ್ ನೀನೇ ಬಂದಿದ್ಯಾ? ಏನ್ ನಾಟಕ ಆಡ್ತಿದ್ದೀರೇನೆ? ನಾಟಕ ಅಲ್ಲ ಸರ್. ನೀವ್ ಇವಾಗ ಇವ್ರನ್ನ ಬಿಟ್ರೆ ನಾಳೆ ನಾಟಕ, ಇಲ್ಲಿದ್ರೆ ತಿರ್ಗಾ ಪ್ರಾಕ್ಟೀಸು. ಪ್ರಾಕ್ಟೀಸು ಸರ್. ಬರಯ್ಯ, ಬಂದು ಸ್ಟೇಟ್ಮೆಂಟ್ ಬರ್ಕೊಡ್ತೀನಿ ಸರ್. ಇವತ್ತು ಎದ್ಗಳಿಗೆ ನಿಂಗೆ ಚೆನ್ನಾಗಿದೆ. 2 ಸಾರಿ ಇವನು ಬಂದು ಬಿಡಿಸ್ಕೊಂಡು ಹೋಗಿದ್ದಾನೆ, ಇನ್ನೊಂದ್ ಸಾರಿ ನೀನ್ ಸಿಕ್ಕು, ಇವ್ರ ಅಪ್ಪ ಬಂದ್ರೆ ನಾ ಬಿಡೋದಿಲ್ಲ ನಿನ್ನ. ಸೊಳ್ಳೆ ಜಾಸ್ತಿ ಅಪಾರ್ಟ್ ಮಾರ್ತ್ ಹೋದಾತು, ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೋ. ಸತ್ಯವೇ ಶಿವನಿನುತ ಸತತವೂ ಪೂಜಿಸುತ ಸರ್ವಸ್ವವನು ಟೆತ್ತ ಸತ್ಯವಂತ. ಆಳಾಗಿ ಬಾಳಿಹನು ಮಾರಿ ಮಗ ಮಡದಿಯನು ಪಾಲಿಸಲು ಮುನಿವರಗೆ ಕೊಟ್ಟ ಮಾತ. ಸುಡುಗಾಡೆ ಸಿರಿ ರಾಜ್ಯ ಸುಡು ನೆಲವೇ ಮಣಿಪೀಠ ನಿಡುಪಟ್ಟಗತ್ತಿಯನೆ ಕೈಯ ಕೋಲು ಚಿತೆ ಉರಿವ ಮಸಣದಲು ಧೃತಿಗೆಡದೆ ದೊರೆಯಂತೆ ನುತ ಹರಿಶ್ಚಂದ್ರ ನಡೆಸಿಹನು ಬಾಳು.
ಸಂಸ್ಕಾರಕ್ಕೆ ಧಣಿ ಅಪ್ಪಣೆ ಇಲ್ಲ ಯಾರೇ ಆದರೂ ಸರಿ ಈ ನಿಯಮಕ್ಕೆ ಹೊರತೆಂಬುದೇ ಇಲ್ಲ ವೀರಭಾವುಕನ ಆಜ್ಞೆಯ ಮೇಲಲು ಯಾರಿಗೂ ಬಿಡೆ ನಾನು ಆರಿಸಿ ಬೆಂಕಿಯ ಶವವನ್ನು ಸೆಳೆದು ದೂರಕ್ಕೆ ಎಸೆಯುವೆನು ಕಾಸೆ ಇಲ್ಲ ಇದು ನನ್ನ ಕಂದನ ಶವ ಸುಡಲವಕಾಶ ಮಾಡಿಕೊಡು ಸುಡಲವಕಾಶ ಮಾಡಿಕೊಡು ಸಾಧ್ಯವಿಲ್ಲ ಸಾಧ್ಯವೇ ಇಲ್ಲ ತರ ಕೊಡಲೇಬೇಕು ಇಡೀ ಭೂಮಂಡಲಕ್ಕೆ ಚಕ್ರಾಧೀಶ್ವರನಾಗಿ ಅಷ್ಟೈಶ್ವರ್ಯಕ್ಕೂ ಅಧಿಪತಿ ಮಗನಾಗಿ ಹುಟ್ಟಿ ಈ ಸ್ಮಶಾನದಲ್ಲಿ ತೆರೆ ಕೊಟ್ಟು ಸುಡಲು ಸಾಧ್ಯವಿಲ್ಲವಾಯಿತೇ ಕಂದ ಅಂದರೆ ಈತನ ತಂದೆ ಯಾರು ಸತ್ಯವ್ರತ ಹರಿಶ್ಚಂದ್ರ ಮಹಾರಾಜ ನಂಬಿದಂಥ ಹೆಂಡತಿ ಮಕ್ಕಳನ್ನ ಪರರಿಗೆ ಮಾರಿದ ಚಂಡಾಲ ಸತ್ಯವ್ರತ ಛೆ ಸತಿಯನೆ ಮಾರಿರಲಿ ಸುತನನೆ ತೊರೆದಿರಲಿ ಮತಿಹೀನನೆಂದು ಜಗ ನಗುತ್ತಿರಲಿ ಚ್ಯುತಿ ಬಾರದಿರಲೆಂದು ತನ್ನ ಸತ್ಯವ್ರತಕ್ಕೆ ಧೃತಿಯಿಂದ ಎಲ್ಲವನ್ನು ಬಿಸುಟು ನಡೆದ ಪತಿರಾಯನೇ ನನ್ನ ಭಾಗ್ಯ ಸರ್ವಸ್ವ ಜೊತೆಯಾಗಲೇ ನಗವನೆ ಜನ್ಮ ಜನ್ಮದಲ್ಲಿ
ಅದೇನೇ ಇರಲಿ, ನನ್ನ ಅಕ್ಕಿ ಬಟ್ಟೆ ಬಿಟ್ಟು ಒಡೆಯನಿಗೆ ಸೇರಬೇಕಾದ ಹಣ ಮಾತ್ರ ಕೊಟ್ಟು ಸಂಸ್ಕಾರ ನಡೆಸು, ಸಂಸ್ಕಾರ ನಡೆಸು. ಅಯ್ಯ, ನನ್ನಲ್ಲಿ ಎಂತಾನೆ ಇದೆ. ನಿನ್ನ ಮಾಂಗಲ್ಯವನ್ನು ಮಾರಿ ಹಣವನ್ನು ತಂದುಕೊಡು. ಈ ತಾಳಿ ನನ್ನ ಪತಿರಾಯರಿಗಲ್ಲದೆ ಅನ್ಯರಿಗೆ ಕಾಣಿಸದು. ಹಾಗಾದರೆ ಈತ, ಹಾಗಾದರೆ ಸ್ವಾಮಿ, ಇದೇನು ನಿಮ್ಮ ಸ್ಥಿತಿ? ಎಲ್ಲ ದುರ್ವಿಧಿ ಚಂದ್ರಮತಿ, ದುರ್ವಿಧಿ. ಕಂದ, ಕಂದ, ಚಂದ್ರಮತಿ, ಈ ನನ್ನ ವಂಶದ ಕೊಡಿ. ನನ್ನ ಮುದ್ದು ಕಂದನನ್ನು ರಕ್ಷಿಸಿಕೊಳ್ಳದೆ ಹೋದೆಯ? ಚಂದ್ರಮತಿ, ವೇಳೆ ಆಯ್ತು, ಹಣ ಪಡೆದು ಬಾ, ಹೋಗು, ಹೋಗು. ಧರ್ಮವಾಗಿ ನನ್ನ ಶವ ಸಂಸ್ಕಾರ ನಡೆಸಬೇಕಾದ ನಿನಗೆ ನಾನೇ ಸಂಸ್ಕಾರ ನಡೆಸಬೇಕಾಗಿ ಬಂತೆ. ದೇವದಾನವರ ಯುದ್ಧದಲ್ಲಿ ಹೋರಾಡಿ ದೇವತೆಗಳಿಗೆ ಸಹಾಯಕನಾಗಿ ಮಡಿದಿದ್ದರೆ ನಾನದೆಷ್ಟೋ ಸಂತೋಷ ಪಡುತ್ತಿದ್ದೆ. ದೃಢ ಹಾವಿಗೆ ಬಲಿಯಾದೆ ಅಕ್ಕಂದ. ಯಾವುದೋ ನನ್ನದೇ ಪಾಪಂ ಹಾವಿನ ರೂಪದಿ ಕಡಂಗಿ ಹಿಡಿತು ನಿನ್ನಂ. ಜೀವವು ಹೋಗುವ ಸಮಯದಿ ನೋವಿನಲದೆಷ್ಟು ನೊಂದೆಯೋ ಕಂದ. ವೀರದಾಸ, ಇಲ್ಲಿ ಚಂದ್ರಮತಿ. ಅಯ್ಯ, ಇದೇನಿದು? ಈ ಧೂರ್ತಳು ನಮ್ಮ ಮಹಾರಾಜನ ಮಗನನ್ನು ಅಪಹರಿಸಿ ಆಭರಣದ ಆಸೆಗಾಗಿ ಅವನನ್ನು ಕೊಲೆ ಮಾಡಿದ್ದಾಳೆ, ಪಾಪಿ. ಅಯ್ಯ, ಹಾಗೆನ್ನಬೇಡಿ. ಇವಳು ತನ್ನ ಕಂದನನ್ನೇ ಕಳೆದುಕೊಂಡು ಸಂಕಟ ಪಡುತ್ತಿರುವ ನಿರ್ಭಾಗ್ಯ. ಏನೇ ಇರಲಿ, ಇವಳ ಶಿರಚ್ಛೇದನ ಮಾಡಬೇಕೆಂದು ನಮ್ಮ ಮಹಾರಾಜ ಆಜ್ಞೆಯಾಗಿದೆ. ಅದನ್ನು ನೀನೇ ನೆರವೇರಿಸಬೇಕು. ಆ ಶಿವನನ್ನು ನೆನೆದು ವಧೆಗೆ ಸಿದ್ಧಳಾಗ. ಆ ಪರಮೇಶ್ವರನು ನನ್ನ ಪತಿಗೆ ಸ್ಥಿರ ಕೀರ್ತಿಯನ್ನು ಉಂಟು ಮಾಡಲಿ. ದೈವವೇ, ಯಾವ ಕೊರಳಿಗೆ ನಾನು ಅಗ್ನಿ ಸಾಕ್ಷಿಯಾಗಿ ಮಾಂಗಲ್ಯ ಕಟ್ಟಿದ್ದೆನು,
ಅದೇ ಕೊರಳನ್ನು ಕಡಿದು ಉರುಳಿಸಬೇಕೆ? ಇದು ಒಡೆಯನ ಆಜ್ಞೆ, ನೆರವೇರಿಸಿ ಸ್ವಾಮಿ. ಹೌದು, ಇದು ಒಡೆಯನ ಆಜ್ಞೆ, ಒಡೆಯನ ಆಜ್ಞೆ, ಒಡೆಯನ ಆಜ್ಞೆ. ಕನಸಿನೊಳ್ಳು ನನಸಿನೊಳ್ಳು ಮಾತು ಮತಿ ಮನಸಿನೊಳ್ಳು ಇನಿತಾದೊಡಂ ಹುಸಿಯು ಇರದಿರ್ದೊಡೇ ಸತಿಶಿರೋಮಣಿ ಇವಳು ಶವವಾದ ಸುತನವನು ಪ್ರೀತಿಯೊಳು ಸತ್ಯವನು ನಡೆಸಿರ್ದೊಡೇ ದೈವಕ್ಕೆ ಧರ್ಮಕ್ಕೆ ನ್ಯಾಯಕ್ಕೆ ತಲೆಬಾಗಿ ಪ್ರಜೆಗಳನ್ನು ಸುತರಂತೆ ಸಲಹಿರ್ದೊಡೇ ಸತ್ಯವೇ ಶಿವನೆಂದು ಶಿವನೇ ಸತ್ಯವು ಎಂದು ಮನಸಾರೆ ನಂಬಿನ ನಡೆದಿರ್ದೊಡೆ ಈ ವಧೆಯು ಶಿವನಿಗೆ ಪ್ರಿಯವಾಗಲಿ ಸತ್ಯವೇ ಲೋಕದಲ್ಲಿ ಸ್ಥಿರವಾಗಲಿ ಗೋಪಾಲ್ ನಾನ್ ಬೇಡ ಅಂತ ಹೇಳ್ದೆ, ನನ್ ಕೊನೆ ಗಳಿಗೆ ವರ್ಗು ಬೇಡ ಅಂತ ಹೇಳ್ದೆ, ಆದ್ರೆ ಇವ್ರು ಕೊನೆಗೆ ಯಾರೋ ಬರ್ಲಿಲ್ಲ ಅಂತ ಹೇಳಿ ನನ್ನ ಎಷ್ಟು ಚೆನ್ನಾಗಿ ಪಾಠ ಮಾಡಿದೆಯ ನೀನು. ನನಗೊಬ್ಬ ಮಗ ಹುಟ್ಟಿ ಒಬ್ಬ ಕಲಾವಿದ ನಾ ಮಾಡ್ಬೇಕು ಅಂತ ಆಸೆ ಪಟ್ಟೆ, ಅದ್ ನೆರವೇರ್ಲಿಲ್ಲ. ಇವತ್ ನಿನ್ ಪಾಠ ನೋಡಿ ಬಹಳ ಸಂತೋಷ ಆಯ್ತಯ್ಯ ನನ್ಗೆ. ದಿನ ಸಿನಿಮಾದಲ್ಲಿ ಹೀರೋ ಆಗ್ಬೇಕು ಆಗ್ಬೇಕು ಅಂತ ಒದ್ದಾಡ್ತಾ ಇದ್ದಾನೆ. ನಾನು ಎಷ್ಟೋ ಪ್ಲಾನ್ ಮಾಡಿದೆ, ನನ್ನ ಮಗನ ಪ್ಲಾನ್ ಎಲ್ಲ ರಿವರ್ಸ್ ಹೊಡೆದು ಬಿಡ್ತು. ಸರ್, ನೀವೇನಾದ್ರು ಇದಕ್ಕೊಂದು ಗತಿ ಕಾಣಿಸೋದಾದ್ರೆ ನನ್ನ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗಿಬಿಡುತ್ತೆ. ಡೋಂಟ್ ವರಿ, ನಿನ್ನ ಸಿನಿಮಾ ಹೀರೋ ಮಾಡ್ತೀನಯ್ಯ, ನಿನ್ನ ಆಸೆ ನೆರವೇರಿಸ್ತೀನಿ. ಇವತ್ ನಾ ಹೇಳ್ತಾ ಇದ್ದೀನಿ, ನೀ ನನ್ನ ಅಳಿಯ ಅಲ್ಲ, ನನ್ನ ಮಗ. ಆದ್ರೆ ಮಾವ, ರಾಧಾ ಅವಳಿಗೆ ಸಿನಿಮಾದವ್ರಂದ್ರೆ ಆಗೋದಿಲ್ಲ. ಹೌದಲ್ವೇ? ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ನನ್ನ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗೋದಿಲ್ಲ ಸರ್. ಡೋಂಟ್ ವರಿ, ಈ ಡಾಕ್ಟರ್ ಅದಕ್ಕೂ ಪ್ಲಾನ್ ಮಾಡ್ತಾನೆ. ಡೋಂಟ್ ವರಿ. ನೋ, ಇಂಪಾಸಿಬಲ್, ಇದಕ್ಕೆ ನಾನು ಒಪ್ಪೋದಿಲ್ಲ. ಡ್ಯಾಡಿ, ಈ ಮಾತನ್ನ ನೀವು ಹೇಳ್ತಿದ್ದೀರಾ? ಆ ಪ್ರೊಡ್ಯೂಸರ್ಗೆ ನಾನು ಎಷ್ಟೋ ಹೇಳ್ದಮ್ಮ, ಆಗ ಆತ ಹಳೆ ಅಗ್ರಿಮೆಂಟು ನಿಮ್ಮ ಅಳಿನೇ ಒಪ್ಪಿ ಸೈನ್ ಮಾಡಿದಾನೆ. ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಡಾಕ್ಟ್ರೇ, ಆಕ್ಟ್ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾನಲ್ಲಮ್ಮ, ಏನ್ ಮಾಡಕ್ಕಾಗುತ್ತೆ? ಆ ನಷ್ಟ ಏನಿದೆ ಕೊಟ್ಬಿಡಿ ಡ್ಯಾಡಿ, ಇವನ್ನ ಮಾತ್ರ ಕಳಿಸಬೇಡಿ. ಮಾವ ಬಿಡಿ ಮಾವ, ಅವನನ್ನು ನೋಯಿಸೋದು ನನಗೆ ಇಷ್ಟ ಇಲ್ಲ. ಮತ್ತೆ ಯಾಕೆ ಒಪ್ಕೊಂಡು ನನ್ನ ಜೀವ ತೆಗಿತಾ ಇದ್ದೀ? ನೀವು ಒಪ್ಕೊಳ್ಳೋಣ ಅಂತ ಅವ್ರು ಕೋರ್ಟು ಕೇಸು ಅಂತ ಹಠ ಮಾಡಿದ್ರೆ ನನ್ನ ವಂಶದ ಗೌರವ ಏನಾಗಬೇಕು? ಮಾವ ಸಾರಿ ಮಾವ, ನಾನು ಹೀಗೆಲ್ಲ ಮಾಡಬಾರ್ದಿತ್ತು, ತಪ್ಪಾಯ್ತು. ನೀವು ಸುಮ್ಮನೆ ರೀ, ಅದೆಷ್ಟು ದೊಡ್ಡ ಕೋರ್ಟ್ಗೆ ಹೋಗ್ತಾನೋ ನಾನ್ ನೋಡ್ತೀನಿ, ನಿಮ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ನಾನು. ಯಸ್, ಲಾಯರ್ ಸೀತಾರಾಮ್ ಸ್ಪೀಕಿಂಗ್. ಹಲೋ ಅಂಕಲ್, ನಾನು ರಾಧಾ. ಏನಮ್ಮ? ಅಂಕಲ್, ಒಂದು ಕೇಸ್ನಲ್ಲಿ ನಮ್ಮ ಯಜಮಾನರು ಸಿಕ್ಕಾಕೊಂಡಿದ್ದಾರೆ. ಈಗಲೇ ಬನ್ನಿ ಅಂಕಲ್, ವಿಷಯ ಹೇಳ್ತೀನಿ. ಡ್ಯಾಡಿ ಎಲ್ಲಿ? ಇಲ್ಲೇ ಇದ್ದಾರೆ. ಬರ್ತೀನಿ, ಬೇಗ ಬರ್ತೀನಿ. ನಮ್ಮ ಅಂಕಲ್ ದೊಡ್ಡ ಕ್ರಿಮಿನಲ್ ಲಾಯರ್, ಈಗ ಬರ್ತಾರೆ. ಆ ಪ್ರೊಡ್ಯೂಸರ್ನ ಒಂದು ಕೈ ನೋಡ್ಕೋತಾರೆ. ಬಂದ್ರೆ ಅಂಕಲ್, ಬನ್ನಿ ಬನ್ನಿ ನೋಡಿ ಈ ಕೇಸು. ಅಂಕಲ್, ಎಷ್ಟೇ ಖರ್ಚಾದ್ರೂ ಚಿಂತೆ ಇಲ್ಲ, ಅವ್ರ ಆಕ್ಟ್ ಮಾಡೋದನ್ನ ಶಬ್ದ ಕೂಡ ನನ್ ಕಿವಿಗೆ ಬೀಳ್ಕೊಡ್ದು.
ಡಿ ಕೇಸ ಈ ಪಾಯಿಂಟ ಅಮ್ಮ ರಾಧಾ ಈ ಕೇಸ್ ನನ್ನಿಂದ ಆಗಲ್ಲ ವಾಟ್ ನೋಡು ರಾಧಾ ನಾನು ಎಷ್ಟೋ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ ಹ್ಯಾಂಡಲ್ ಮಾಡ್ತಾನೂ ಇದ್ದೀನಿ ಆದರೆ ಈ ಕೇಸ್ಗಳೇ ವಿಚಿತ್ರ ನಾನು 1 ಲಕ್ಷ ರೂಪಾಯಿ ಸ್ಟಾಂಪ್ ಹಚ್ಚಿ ಕೋರ್ಟ್ಗೆ ಹೋದರೆ ಅವನು 2 ಲಕ್ಷ ರೂಪಾಯಿ ಸ್ಟಾಂಪ್ ಹಚ್ಚಿ ಮುಂದಿನ ಕೋರ್ಟ್ಗೆ ಹೋಗ್ತಾನೆ ಹಣ ಇರೋ ಜನಗಳ ಹತ್ರ ಸುಮ್ಮನೆ ಕಿತಾಪತಿ ಮಾಡ್ಕೊಳ್ಳೋ ಬದಲು ಈ ಅಗ್ರಿಮೆಂಟ್ ಪ್ರಕಾರ 3 ತಿಂಗಳು ರಜಾ ಹಾಕಿ ನಿನ್ನ ಗಂಡ ಆಕ್ಟ್ ಮಾಡಿದ್ರೆ ತಪ್ಪೇನು ಅಂಕಲ್ ಹಾಗನ್ಬೇಡಿ ಅಂಕಲ್ ಅವ್ರ ಪಾತ್ ಮಾಡ್ಲಿ ಅಂದ್ರೇನೆ ನನ್ನ ತಲೆ ಸೆಡ್ದೋದ್ ಹಾಗಾಗತ್ತೆ ಹಿಂದಿಂದೆಲ್ಲ ಮತ್ತೆ ಜ್ಞಾಪಕ್ ಬಂದು ನಾನೇನಾಗ್ತೀನೋ ಅನ್ನೋ ಭಯ ಬರ್ತೆ ನನ್ ಗಂಡ ಒಂದು ದೊಡ್ಡ ತಪ್ಪು ಮಾಡ್ತಿದ್ದಾರೆ ಅನ್ಸಕ್ತಿ ದಯವಿಟ್ಟು ಅದನ್ನ ಮಾತ್ರ ಹೇಳ್ಬಿಡಿ ಅಂಕಲ್ ನೋಡಮ್ಮ ಹಾಗೇನಾದ್ರೂ ಈ 3 ತಿಂಗಳಲ್ಲಿ ನಿನ್ ಗಂಡ ತಪ್ಪು ಮಾಡ್ದ ಅಂತ ಗೊತ್ತಾದ್ರೆ ನಾನ್ ಸುಮ್ನೆ ಇರ್ತೀನ ನಿಮ್ ಡ್ಯಾಡಿ ಸುಮ್ನೆ ಇರ್ತಾರ ಈಗ ಈ ಚಿಕ್ಕ ವಿಷಯದಲ್ಲಿ ಸಹಾಯ ಮಾಡ್ದೆ ಇರೋರು ಆಗ ಸಹಾಯ ಮಾಡ್ತೀರಿ ಅಂತ ಏನ್ ಗ್ಯಾರಂಟಿ ನೋಡಮ್ಮ ರಾಧಾ ನೀನ್ ಏನೇ ಹೇಳು ಏನೇ ಮಾಡು ನಿನ್ ಗಂಡ ಈ ಅಗ್ರಿಮೆಂಟ್ ಪ್ರಕಾರ ಆಕ್ಟ್ ಮಾಡೋದ್ ತಪ್ಪಲ್ಲ ಯಾವ ಸಿನಿಮಾದವ್ರನ್ನ ಕಂಡೆ ನನಗಾಗಲ್ವೋ ನನ್ ಗಂಡ ಸಿನಿಮಾದವನೇ ಆಗ್ಬಿಟ್ನಲ್ಲೆ ಬೇಡ ಅಂದ್ರು ಕೇಳಿಲ್ಲ ನನ್ ತಲೆ ಮೇಲೆ ದೊಡ್ಡ ಕಲ್ ಬಿದ್ದಲ್ಲೆ ನಾನೇ ಮಾಡ್ಲಿ ಮುಚ್ಚೆ ಬಾಯಿ ನಾನು ನ್ಯಾಯ ರೀತಿಯಿಂದ ಹೇಳ್ತಾ ಇದ್ದೀನಿ ಕೇಳ್ತಾ ಇಲ್ಲ ಅಂತ ಅರ್ಚ್ಕೋತಾ ಇದೀಯ ಗಂಡನ ಆಸೆ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೊಳ್ತಾ ಇರುವ ಹೆಂಡತಿ ಇದ್ರೇನು ಇಲ್ದಿದ್ರೇನ ಇನ್ನೊಂದ್ಸಾರಿ ಮಾತು ಎತ್ತಿದೆ ಅಂದ್ರೆ ಡೈವರ್ಸ್ ಮಾಡ್ಬಿಡ್ತೀನಿ ರೆಡಿ ಸ್ಟುಡಿಯೋದಿಂದ ತಾನೇ ಬರ್ತಿದ್ದೀರಿ ಏನ್ ರೆಡಿ ಅವ್ರು ಇನ್ನೂ ಶೂಟಿಂಗ್ ಅಲ್ಲೇ ಇದ್ದಾರಾ ಪಾಟ್ ಚೆನ್ನಾಗಿ ಮಾಡ್ತಾರಾ ಓಹೋ ಎಕ್ಸಲೆಂಟ್ ಮಾರ್ವೆಲಸ್ ಫ್ಯಾಂಟಾಸ್ಟಿಕ್ ಮಾಡಬೇಕಾಗಿತ್ತು ಪಾರ್ಟ್ ಮಾಡ್ತಾನಂತೆ ಪಾರ್ಟ್ ಗಬ್ಬು ನಾ ಪ್ರೊಡ್ಯೂಸರ್ಗೆ ಹೇಳಬಿಟ್ಟೆ ಯಾಕಯ್ಯ ಬಲವಂತವಾಗಿ ಇಂಥ ಅವನ ಕೈಲಿ ಪಾರ್ಟ್ ಮಾಡಿಸ್ತೀನಿ ಅಂತ ನನ್ನ ಮಾತು ಕೇಳಿದ್ರೆ ತಾನೇ ಅವನೇ ಬೇಕು ಅಂತ ಹಠ ಹಿಡ್ದ ಈಗ ಅನುಭವಿಸ್ತಾ ಇದ್ದಾನೆ ಆನಂದ ಅಂದ್ರೆ ಅಲ್ಲಿ ಯಾರು ಲೈಕ್ ಮಾಡ್ಲಿಲ್ವ ಡ್ಯಾಡಿ ಲೈಕ್ ಮಾಡೋದು ಕಷ್ಟ ನಾನು ಅಲ್ಲಿದ್ದಾಗಲೇ 2 ಡೈಲಾಗ್ ಮಾತಾಡ್ದ ನಾನೇ ಅದ್ರ ಅಲ್ಲಾಡೋದೆ ಇನ್ನೊಂದಿದ್ರೆ ಅವಮಾನ ಆಗುತ್ತೆ ಅಂತ ಬಂದ್ಬಿಟ್ಟೆ ಹಾಗಾದ್ರೆ ಅವ್ರ ಅರ್ಧದಲ್ಲೇ ಬಂದ್ಬಿಡ್ತಾರೆ ಹೆಚ್ಚು ಕಡಿಮೆ ಬರ್ಬೋದು ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು ಸಿಚುಯೇಷನ್ ಹೀಗಿದೆ ಆ ಹುಡುಗಿನ ನೀವು ರೇಪ್ ಮಾಡಕ್ ಹೋಗ್ತೀರಿ ಇದನ್ನ ನೋಡಿದ ಹೀರೋ ನಿಮಗೆ ಬಂದ 4 ಬಿಗಿತಾನೆ ಆ ಹೊಡೆತಕ್ಕೆ ನೀವು ಆ ಗ್ಲಾಸ್ ನ ಬ್ರೇಕ್ ಮಾಡ್ಕೊಂಡು ಆ ಕಡೆ ಹೋಗ್ತೀರಿ ಸದ್ಯಕ್ಕೆ ಇಲ್ಲಿವರೆಗೆ ತಗೊಳ್ತೀನಿ ಗ್ಲಾಸ್ ನ ಬ್ರೇಕ್ ಮಾಡೋದನ್ನ ಡೂಪಿಟ್ ಆಮೇಲೆ ತಗೊಳ್ತೀನಿ ಶಾರ್ಟ್ ಫುಲ್ ಆಗಿ ತೆಗಿರಿ ಡೂಪ್ ಬೇಡ ನಾನೇ ಗ್ಲಾಸ್ ಬ್ರೇಕ್ ಮಾಡ್ತೀನಿ ನೋ ಇಟ್ಸ್ ವೆರಿ ಡೇಂಜರಸ್ ಡೋಂಟ್ ಟೇಕ್ ರಿಸ್ಕ್ ಡೈರೆಕ್ಟರ್ ಪ್ಲೀಸ್ ಐ ಕ್ಯಾನ್ ಡೂ ಇಟ್ ಓಕೆ ಕ್ಲಿಯರ್ ದ ಫೀಲ್ಡ್ ಲಾಸ್ಟ್ ಏನ್ ಸರ್ ಏನಾಯ್ತು ಆರ್ ಯು ಆಲ್ ರೈಟ್ ಆಲ್ ರೈಟ್ ಡೈರೆಕ್ಟರ್ ಐ ಆಮ್ ಆಲ್ ರೈಟ್ ವೆಲ್ ಡನ್ ಸರ್ ಥ್ಯಾಂಕ್ ಯು ಸರ್ ಇವತ್ತು ನೀವೇ ಗ್ಲಾಸ್ ಬ್ರೇಕ್ ಮಾಡಿದ್ದು ನೋಡಿ ನನಗೆ ಆಶ್ಚರ್ಯವಾಗಿ ಹೋಯ್ತು ಸರ್ ಅಲ್ಲ ಸರ್ ಸ್ಟಂಟ್ ಮ್ಯಾನ್ ಇದ್ರೂ ಕೂಡ
ಬೇಡ ಅಂತ ಹೇಳ್ಬಿಟ್ಟು ನೀವೇ ಮಾಡಿಬಿಟ್ರಲ್ಲ ಸರ್. ಮಿಸ್ಟರ್ ಗೋಪಾಲ್, ನಾನು ಜೀವನದಲ್ಲಿ ದೊಡ್ಡ ನಟ ಆಗಬೇಕು ಅಂತ ಬಹಳ ಆಸೆ ಪಟ್ಟೆ. ಆದ್ರೆ ಈಗ ಯಾಕಪ್ಪ ನಟ ಆದೆ ಅಂತ ಸಂಕಟ ಪಡ್ತಾ ಇದ್ದೀನಿ. ಯಾಕೆ ಸರ್, ಇಷ್ಟು ದೊಡ್ಡ ನಟರು ನೀವು ಯಾಕೆ ಹೀಗೆ ಮಾತಾಡ್ತೀರಿ ಸರ್? ಮಿಸ್ಟರ್ ಗೋಪಾಲ್, ಬಣ್ಣ ಹಾಕೋ ಈ ಮುಖ ಹೊರಗಿನ ಪ್ರಪಂಚಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ, ಆದರೆ ಹೃದಯದ ವೇದನೆ ಯಾರಿಗೂ ಅರ್ಥವಾಗಲ್ಲ. ಇದೇ ನಮ್ಮನೆ, ಬನ್ನಿ. ಇವರೇ ನನ್ನ ಮಕ್ಕಳು, ಇವಳೇ ನನ್ನ ಹೆಂಡತಿ. ಸರ್, ನನ್ನ ಹೆಂಡತಿ ಸಾಯುವಾಗ ಈ ಮಕ್ಕಳನ್ನ ತಬ್ಬಲಿ ಮಾಡಿ ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ಈ ಮಕ್ಕಳಿಗೆ ತಂದೆ ತಾಯಿ ಎಲ್ಲ ನೀವೇ ಅಂತ ಹೇಳಿದ್ಲು. ಆದರೆ ಈ ಮಕ್ಕಳಿಗೆ ತಾಯಿ ಆಗೋಕ್ ಸಾಧ್ಯವಿಲ್ಲದೆ ಹೋದ್ರು ತಂದೆ ಸ್ಥಾನದಲ್ಲಿ ನಿಂತು ಪೋಷಣೆ ಮಾಡೋ ಭಾಗ್ಯ ಕೂಡ ನನಗಿಲ್ಲ. ನನ್ನ ಮಕ್ಕಳನ್ನು ನಾನು ಮುಟ್ಟಕ್ಕೂ ಚೈತನ್ಯ ಹೇಳಿದೆ. ದೂರದಿಂದ ನಿಂತು ನೋಡಿ ಸಂತೋಷ ಪಡ್ತೀನಿ. ಅದೇನ್ ಕಾರಣ ಸರ್? ಕಾರಣ ನನ್ನ ಕಸಬು. ನಾನು ಮಾಡ್ತಿರೋ ಕಸಬೆ ನನಗೆ ವೈರಿ. ಜನಗಳನ್ನ ಸಂತೋಷ ಪಡಿಸೋಕ್ಕೋಸ್ಕರ ನಾನು ಮಾಡ್ತಿರೋ ಪಾತ್ರಗಳೇ ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡಿದೆ. ಗೋಪಾಲ್, ದೂರ ಮಾಡಿದೆ. ನೀವು ಹೇಳ್ತಿರೋದು ತುಂಬಾ ವಿಚಿತ್ರವಾಗಿದೆ ಸರ್. ವಿಚಿತ್ರವಾಗಿದೆಯಲ್ಲ. ಒಂದ್ಸಾರಿ ನನ್ನ ಮಕ್ಕಳನ್ನ ಶೂಟಿಂಗ್ ತೋರಿಸೋಕ್ಕೋಸ್ಕರ ಕರ್ಕೊಂಡು ಹೋಗಿದ್ದೆ. ವಿಲನ್ ಆಕ್ಟಿಂಗ್ ಅಂದ್ಮೇಲೆ ಕ್ರೂರವಾದ ಪಾತ್ರ ತಾನೇ. ಬಿಟ್ಟು ಬಿಡುವುದೇ ನಮ್ಮ ರಾಕ್ಷಸ ಕುಲಕ್ಕೆ ಕಂಠಕ ಪ್ರಾಯವಾಗಿರುವ ಈ ಕಂಸಾಂತಕನನ್ನು ಬಿಟ್ಟು ಬಿಡುವುದೇ? ಅಣ್ಣ, ನನ್ನ ಈ ಶಿಶುವನ್ನಾದ್ರೂ ಬಿಟ್ಟು ಬಿಡಣ್ಣ. ಈ ಶಿಶುವನ್ನಾದ್ರೂ ಬಿಟ್ಟು ಬಿಡು. ಸಾಧ್ಯವಿಲ್ಲ ದೇವಕಿ, ಸಾಧ್ಯವಿಲ್ಲ. ಈ ಕಂದನ್ ಕೊಲ್ಲಬೇಡಣ್ಣ, ಈ ಕಂದನ್ ಕೊಲ್ಲಬೇಡ. ಈ ಸಾಮ್ರಾಜ್ಯಾಧೀಶ್ವರನ ಪ್ರಾಣಾಪಹರಣಕ್ಕೆ ಕಾರಣವಾಗಿರುವ ಈ ಪುಷ್ಟ ಶಿಶುವಿನ ಮೇಲೆ ಮಮತೆಯೇ? ಈ ನನ್ನ ವೈರಿಯನ್ನು ಛಿದ್ರ ಛಿದ್ರ ಮಾಡಿ ಕ್ಷುದ್ರ ದೇವತೆಗಳಿಗೆ ಉಳಬಡಿಸುತ್ತೇನೆ. ಪ್ರಕಾಶ್, ವಿಮಲಾ, ನೀವಿಲ್ದೆ ನಾನು ಬರ್ಕಲ್ಲಪ್ಪ. ನಾನು ನಿಮ್ಮನ್ನ ಏನು ಮಾಡಲ್ಲ ಕಣ್ರೋ. ಬನ್ರ ಬನ್ರಪ್ಪ. ಅವತ್ತರಿಂದ ನನ್ನ ಮಕ್ಕಳು ನನ್ನ ಹತ್ರ ಬರೋಕೆ ಭಯ ಪಡ್ತಾರೆ. ಅವರನ್ನು ತದ್ದು ಮುತ್ತಾಡಬೇಕು ಅಂತ ಆಸೆ ಪಟ್ಟೆ, ಆದರೆ ಸಾಧ್ಯವಾಗ್ತಿಲ್ಲ. ನಾನು ದೊಡ್ಡ ನಟನಾಗಬೇಕು ಅಂತ ಆಸೆ ಪಟ್ಟೆ. ಇವತ್ತು ನನ್ನ ಮಕ್ಕಳಿಗೆ ನಾನು ಮುಳ್ಳಾಗಿಬಿಟ್ಟೆ ಗೋಪಾಲ್. ನನ್ನ ಮಕ್ಕಳಿಗೆ ನಾನು ಮುಳ್ಳಾಗಿಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳಿ ಸರ್, ನಿಮ್ಮ ಮಕ್ಕಳಿನ್ನೂ ಚಿಕ್ಕವರು. ಇವತ್ತಲ್ಲ ನಾಳೆ ಬುದ್ಧಿ ಬಂದ್ಮೇಲೆ ಅವ್ರು ನಿಮ್ಮನ್ನು ಖಂಡಿತ ಅರ್ಥ ಮಾಡ್ಕೋತಾರೆ, ತಂದೆ ಅಂತ ಪ್ರೀತಿಸ್ತಾರೆ. ನಿಮ್ಮ ನೋಡಿಗೆ ನಲೆಯುವೆನೆ ನಡೆಯೋ. ರಾಧಾ,
ಔಟ್ಡೋರ್ ಶೂಟಿಂಗ್ ಹೋಗ್ತಾ ಇದ್ದೀನಿ ರಾಧಾ. ಸರಿ, ನಾನು ಬರೋದು 8 ದಿನ ಆಗುತ್ತೆ. ನೀನು ನನ್ನ ಜೊತೆ ಬಂದ್ರೆ ಚೆನ್ನಾಗಿತ್ತು. ನನಗೆ ಇಷ್ಟ ಇಲ್ಲ. 8 ದಿನ ನಾನೊಬ್ಬನೇ ಇರ್ಬೇಕಾಗತ್ತಲ್ಲ ರಾಧಾ. 8 ದಿವಸ ಆದ್ಮೇಲಾದ್ರೂ ನಾನೊಬ್ಬಳು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ತಿಳ್ಕೊಂಡು ಬಂದೆ, ಅಷ್ಟೇ ಸಾಕು. ಬರ್ತೀನಿ ರಾಧಾ. ರಾಜಾ, ಅಷ್ಟೊಂದು ಪ್ರೀತಿಯಿಂದ ಕರೆದ್ರೆ ಹೋಗ್ಬಾರ್ದ? ಹೌದು, ಅಷ್ಟು ನನ್ನ ಮೇಲೆ ಪ್ರೀತಿ ಇರೋರು ನನ್ನ ಹತ್ರನೇ ಇರಬೇಕು ಅಂತ ಬಯಸೋರು ಮನೇಲೆ ಇರಬೇಕಾಗಿತ್ತು. 8 ದಿನ ಹೋಗ್ತಾರಂತೆ, ಹೋಗ್ಲೆ, ನನ್ನ ವೇದನೆಯನ್ನ ಯಾರು ಅರ್ಥ ಮಾಡ್ಕೋತಾರೆ? ರಾಜಾ, ರಾಮನ ಹಿಂದೆ ಸೀತೆ ಕಾಡ್ಕೋದ್ಲು ಯಾಕೆ? ಸಂದೇಹ ಪಟ್ಟಲ್ಲ, ತನ್ನ ರಾಮ ಎಲ್ಲಿರ್ತಾನೋ ತಾನು ಅಲ್ಲೇ ಇರಬೇಕು ಅನ್ನೋ ಪ್ರೀತಿಯಿಂದ. ನಿನ್ ಗಂಡ ಒಳ್ಳೆಯವನಾದ್ರು ಅವ್ರು ಹೋಗೋ ಜಾಗ ಎಂಥದ್ದು ಏನೋ, ನೀನು ಜೊತೆಲಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಯೋಚನೆ ಮಾಡು. ರಾಧಾ, ನೀನು ಮೊದಲೇ ಒಪ್ಕೊಂಡಿದ್ರೆ ನಾವಿಬ್ರು ಜೊತೆಯಲ್ಲೇ ಬರಬಹುದಾಗಿತ್ತಲ್ಲ. ಸದ್ಯ ನೀನು ಬಂದಿಲ್ಲ, ಈಗ್ಲಾದ್ರೂ ಈ 8 ದಿವಸ ನಾನು ಒಬ್ಬನೇ ಹೇಗೆ ಕಳೆಯೋದು ಅನ್ಕೊಂಡಿದ್ದೆ. ರಾಧಾ, ರಾಧಾ, ಪಾತ್ರ ಅಂದ್ಮೇಲೆ ಪಾತ್ರಕ್ಕೆ ತಕ್ಕಂತೆ ನಟಿಸ್ಬೇಕು, ಅದಕ್ಕೆ ತಕ್ಕಂತೆ ಹಾಡಬೇಕು. ಅದಕ್ಕೆಲ್ಲ ನೀನು ಕೋಪ ಮಾಡ್ಕೊಂಡ್ರೆ ಹೌದ್ರಿ. ಪಾತ್ರದ ಮೇಲೆ ಹೆಣ್ಣಿನ ಜೊತೆಯಲ್ಲಿ ಕುಣಿಬೇಕಾಗತ್ತೆ, ಅವಳನ್ನು ಮುಟ್ಟಬೇಕಾಗತ್ತೆ, ಅವಶ್ಯಕತೆ ಬಂದ್ರೆ ಕಟ್ಟುಕೊಂಡು ಹೆಂಡತಿನ ಮರೆಯಲು ಬೇಕಾಗತ್ತೆ ಅಲ್ಲ? ಅದೇನ್ ಹಾಡು ಹೇಗೆ? ಅದು ಮರ್ತೋಗಿದೆ. ನನಗ್ ಜ್ಞಾಪಕ ಇದೆ, ಬಾರೋ ಬಾರೋ ಮುದ್ದಿನಲ್ಲ. ಹೇಗೆ ಹೇಗೆ? ರಾಧಾ, ಸಿನಿಮಾ ಹೀರೋಯಿನ್ ಮುಟ್ಟೋದು ಹಾಡೋದು ಅದೆಲ್ಲ ನಟನೆ ಮಾತ್ರ, ಆದ್ರೆ ಪ್ರೀತಿ ವಾತ್ಸಲ್ಯ ತುಂಬಿಕೊಂಡು ನನ್ನನ್ನೇ ನೆನೆಸ್ತಾ ದುಂಡು ಮಲ್ಲಿಗೆ ಮುಖ ಇರುವ ನನ್ನ ಹೆಂಡತಿನ ಮುಟ್ಟಿ ಮುದ್ದಾಡುವಾಗ ಸಿಗುವ ಆನಂದ ತೃಪ್ತಿ ಬೇರೆನೆ. ನಿಜವಾಗ್ಲು ಖಂಡಿತ. ನೋಡಿ, ನಾನು ಯಾವಾಗಲೂ ಈಗ ನಿಮ್ಮ ಹತ್ರನೇ ಇರಬೇಕು ಅಂತ ಆಸೆ, ಅದಕ್ಕೆ ಬಂದ್ಬಿಟ್ಟೆ. ರಾಧಾ, ನಾನು ಯಾವಾಗಲೂ ನಿನ್ನ ಪಕ್ಕದಲ್ಲೇ ಇದ್ದೀನಿ ನಿಜವಾಗ್ಲು. ಎಕ್ಸ್ಕ್ಯೂಸ್ ಮೀ, ಸಾರಿ ಸರ್, ಒಳ್ಳೆ ರೊಮ್ಯಾಂಟಿಕ್ ಸೀನ್ ಅಲ್ಲೇ ಬಂದ್ಬಿಟ್ಟೆ. ಇಟ್ಸ್ ಆಲ್ ರೈಟ್. ಇವತ್ತು ನಿಮ್ ಬರ್ತಡೇ. ಓ, ಮೆನಿ ಹ್ಯಾಪಿ ರಿಟರ್ನ್ಸ್. ಥ್ಯಾಂಕ್ ಯು ಸರ್. ನನ್ನ ಮನೇಲಿ ಆಗಿದ್ರೆ ದೊಡ್ಡ ಪಾರ್ಟಿನೇ ಕೊಡ್ತಿದ್ದೆ. ತಗೊಳ್ಳಿ ಸರ್. ನಿಮ್ಮ ಹೆಸರಿಗೆ? ಹೌದೌದು, ನೀವು ಕೊಟ್ರೇನೆ ಸ್ವೀಟ್ ಆಗಿರೋದು. ಓಕೆ, ಬಾಯ್ ಬಾಯ್. ಸರ್ 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 ಸರ್, ಹೋಗಬಾರದು, ಕೆಟ್ಟದ್ದು ವಿಷ. ಮುಂದೆ ಇದೇನು ಹೇಳ್ತಾ ಗೊತ್ತೇ ಅಂತ ಮೊದಲು ನೀವು ನನ್ನನ್ನು ತಗೊಳ್ಳಿ, ಆಮೇಲೆ ನಾನು ನಿಮ್ಮನ್ನು ತಗೊಳ್ತೀನಿ ಅನ್ನತ್ತೆ ಇದು. ತಕೊಳ್ಳಿ ಅಂತಲೇ ನಾನು ಇದನ್ನು ತಗೋತಾ ಇರೋದು. ಏನ್ ಮಾಡಕ್ಕಾಗತ್ತೆ, ನನ್ನ ಕರ್ಮ. ತೀರ್ಮಾನ ಬಂದ್ಬಿಟ್ಟ ಸರ್. ಅಷ್ಟೇ ಹೌದು. ಸರಿ ಸರ್, ಅದು ತಗೊಳ್ಳೋ ತಗೊಳ್ತೀರಾ, ನನಗೂ ಒಂದಷ್ಟು ಹಾಕಿ ತಗೊಳ್ಳಿ ಸರ್. ಅರೆ ಬೇಡಪ್ಪ, ನೀನ್ ಅಭ್ಯಾಸ ಶುರು ಮಾಡ್ಬಿಟ್ರೆ ಆಮೇಲೆ ನಿನ್ನನ್ನೇ ತಗೊಂಡ್ಬಿಡುತ್ತೆ ಇದು. ಇದೇನು ಹೇಳುತ್ತೆ, ಎಷ್ಟು ತಗೋಬೇಕು ಅಷ್ಟು ಸುಖ ನಿದ್ದೆ ಕೊಡ್ತೀನಿ. ಸುಖ ನಿದ್ರೆ ನನ್ನಿಂದ ದೂರ ಆಗಿ ಬಹಳ ದಿವಸ ಆಗೋಯ್ತು. ಕುತ್ಕೋ, ನೀನ್ ಕುಡಿಬೇಕು ತಾನೆ, ತಗೋ. ನಿಮ್ ಗೆಟಪ್ಪು, ನಿಮ್ ಡೈಲಾಗು ಎಲ್ಲ ಚೆನ್ನಾಗಿದೆ ಸರ್. ಹಳದಿ ನೈಲ್ ಶೂಟಿಂಗ್ ಒಂದೇ ಚೆನ್ನಾಗಿಲ್ಲ ಸರ್. ಇದು ಒಂದು ಅಥವಾ ಎರಡು ರೌಂಡಿಗೆ ಸರಿ, ಮೂರನೇ ರೌಂಡ್ ಒಳಕ್ಕೆ ಹೋದ್ರೆ
ಹೇಳಿಂದೆಲ್ಲ ಜೋನ್ ಮಾಡಿ ಬಾಡಿನ ಬೆಂಡಾಗಿಟ್ಬಿಡುತ್ತೆ ಸರ್. ನನಗೆ ಒಂದೇ ರೌಂಡ್ ಸಾಕು ಸರ್. ತಗೋ ತಗೋ. ಏನಾಗ್ಬೇಕಾಗಿತ್ತು? ನನ್ ಗೋಪಾಲ್ ಬೇಕಾಗಿತ್ತು. ಗೋಪಾಲ್ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬರ್ತಾರೆ? ಅದೇ ತಿಳ್ಕೊಳ್ಳೋಣ ಅಂತ. ಕರೀತೀರಾ? ನೋ, ಹಿಸ್ ನಾಟ್ ಹಿಯರ್. ಏನು, ನನ್ ಗಂಡನ ಬಚ್ಚಿಟ್ಕೊಂಡು ನನ್ನ ಹತ್ರ ನಾಟ್ಕಾಡ್ತೀಯಾ? ಮೇಡಮ್, ನಾಲಿಗೆ ಬಿಗಿ ಹಿಡಿದು ಮಾತಾಡಿ. ನನ್ನ ಯಾರಂತ ಭಾವಿಸಿದ್ದೀರಾ? ನಾ ಸಿಕ್ಕೆಟ್ಟು ನನ್ ಗಂಡನ ತಪ್ಕೊಂಡು ಕುನಿಯವಳು ಅನ್ಕೊಂಡಿದ್ದೀನಿ. ಶಟ್ ಅಪ್, ಗೆಟ್ ಔಟ್. ಬನ್ನಿ ಸರ್, ಬನ್ನಿ. ನೋಡಿದ್ರ ಸರ್, ಡಾಕ್ಟರ್ ಏನ್ ಹೇಳಿದ್ರು? ಈ ತರ ಕುಡಿದ್ರೆ ನಿಮ್ ಹೆಲ್ತಿಗೆ ತೊಂದರೆ ಅಂತ. ಈಗಲಾದ್ರೂ ಕುಡಿಯೋದು ಕಡಿಮೆ ಮಾಡಿ ಸರ್. ಏನ್ ಗುರುಗಳೇ, ನೀವು ಬುದ್ಧಿ ಹೇಳೋದ್ ಬಿಟ್ಟು ನೀವು ಇವ್ರ ಜೊತೆ ಸೇರ್ಕೊಂಡ್ ಬಿಟ್ಟಿದ್ದೀರಲ್ಲ. ಸರಿ ನೋಡಿ, ಸ್ವಲ್ಪ ಕರ್ಕೊಂಡು ಹೋಗಿ ರೂಮ್ ಅಲ್ಲಿ ಮಲಗಿಸಿ. ಏನ್ ಸರ್, ನಿಮ್ ವೈಫ್ ನಮ್ ಡ್ಯಾನ್ಸರ್ ಗಿಡ್ಕೊಂಡು ಹೊಡೆದ್ಬಿಟ್ರಲ್ಲ ಸರ್, ನಾಳೆ ಶೂಟಿಂಗ್ ಬರಲ್ಲ ಅಂದ್ರೆ ಏನ್ ಸರ್ ಮಾಡೋದು? ಹೀಗಾದ್ರೆ ನಮ್ ಗತಿ ಏನ್ ಸರ್? ಹೋಗಿ ಬುದ್ಧಿ ಹೇಳಿ ಸರ್. ರಾಧಾ, ಅವಳಿಗೆ ಹೊಡೆಯೋಕೆ ನಿನಗೇನು ಅಧಿಕಾರ ಇದೆ? ನನ್ ಗಂಡನ ಅವಳ ರೂಮ್ ನಲ್ಲಿ ಬೆಚ್ಚಿಟ್ಕೊಳ್ಳೋದಕ್ಕೆ ಅವಳಿಗೇನು ಅಧಿಕಾರ ಇದೆ? ಮಧ್ಯರಾತ್ರಿಯಲ್ಲಿ ಹೋಗಿ ಕದ ತಟ್ಟಿ ಗಲಾಟೆ ಮಾಡಿದೆಯಲ್ಲ, ನಾಳೆ ನನ್ ಮರ್ಯಾದೆ ಏನಾಗ್ಬೇಕು? ಸರಿ, ರಾತ್ರಿಯಲ್ಲಿ ಹೆಂಡತಿನ್ ಬಿಟ್ಟು ಅವಳ ರೂಮ್ ಸೇರಿದ್ರಲ್ಲ, ನನ್ ಮರ್ಯಾದೆ ಏನಾಗುತ್ತೆ? ನಾನಲ್ಲಿ ಇರ್ಲಿಲ್ಲ ರಾಧಾ, ನಾನಲ್ಲಿ ಇರ್ಲಿಲ್ಲ. ಆಸೆ ಪಟ್ಟ ಗಂಡ ಅಡ್ಡದಾರಿ ಹಿಡಿದು ಆ ಸೂಳ ರೂಮ್ ಸೇರಿದ್ರಲ್ಲ, ನನ್ ಬಾಳೇನಾಗುತ್ತೆ? ಸಿನಿಮಾ ಪ್ರೀತಿ ಎಲ್ಲ ಬರೀ ನಾಟಕ, ಬರೀ ನಾಟಕ. ಸಿನಿಮಾ ಪ್ರೀತಿ ಎಲ್ಲ ಬರೀ ನಾಟಕ, ಬರೀ ನಾಟಕ, ಬರೀ ನಾಟಕ. ವೆರಿ ಗುಡ್. ಹೀರೋ ಆಗ್ತೀಯಾ? ಹೀರೋ, ಹೊಸ ಹೀರೋ ಅಂದ ಮೇಲೆ ಈ ತರ ಒರಿಜಿನಲ್ ಎಟ್ಕೊಳ್ ತಿನ್ಲೇಬೇಕು, ಈ ತರ ಬ್ಲಡ್ ಬರ್ಲೇಬೇಕು. ನೆಕ್ಸ್ಟ್ ಟೈಮ್ ಒಂದು ಕೈಯೋ ಅಥವಾ ಕಾಲೋ. ಕ್ಯಾಶ್ ಬಾಕ್ಸ್, ನನ್ ಕ್ಯಾಶ್ ಬಾಕ್ಸ್.
ಚಿತ್ರದಲ್ಲಿ ವಿಲನ್ ಕೊನೆಗೆ ಸಾಯ್ಬೇಕು ಅಂತಿದೆ. ನಿಜವಾಗಿ ಸಾಯಕ್ ಬಿಟ್ಟಿದ್ರೆ ಚೆನ್ನಾಗಿತ್ತಲ್ಲ. ಐ'ಮ್ ಸಾರಿ ಬ್ರದರ್, ನಿಜವಾಗ್ಲೂ ನೀನು ಹೀರೋನೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಐಸಿ ಪಿಚ್ಚರ್ ಚೆನ್ನಾಗಿ ಹೋಗ್ತಿದ್ಯಾ? ಹೌದಾ? ನಮ್ ಗೋಪಾಲ್ ಒಳ್ಳೆ ಹೆಸರ. ವೆರಿ ಗುಡ್, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್ ಗೋಪಾಲ್. ನಿನ್ ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆ ಕಣಯ್ಯ, ನಿನ್ಗೆ ಒಳ್ಳೆ ಹೆಸರು ಅಂತ ಹಿಡಿದು ಛಲನ ಸಾಧಿಸ್ಬಿಟ್ಟೆಲ್ಲ. ವಾ 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 ವಾ. ಇಬ್ರು ದೊಡ್ಡ ಪ್ರೊಡ್ಯೂಸರ್ಸ್ ನಿನ್ ನೋಡಕ್ ಬರ್ತಾ ಇದಾರೆ ಕಣಯ್ಯ. ಮಾವ, ನಿಮ್ ಸಹಾಯ ಇಲ್ದೆ ಇದು ಯಾವ್ದು ಸಾಧ್ಯವಾಗ್ತಾನೆ ಇರ್ಲಿಲ್ಲ ಮಾವ. ಥ್ಯಾಂಕ್ಸ್ ಮಾವ. ಗೋಪಾಲ್ ಬಾಪ, ನಿನ್ನೆ ಕಾಯ್ಕೊಂಡಿರೋದು. ನಾ ಹೇಳದ್ನಲ್ಲ, ಇವರೇ ಆ ಚಿತ್ರದ ನಿರ್ಮಾಪಕರು. ನಿನಗಿನ್ನು ಶುಕ್ರದಶೆ ಶುರು ಶುರು. ನೀನು ಇವ್ರ ಚಿತ್ರಗಳನ್ನ ಒಪ್ಕೊಳ್ಳೇಬೇಕು. ಮಾವ, ಇನ್ಮೇಲೆ ನಾನು ಪಿಕ್ಚರ್ನಲ್ಲಿ ಆಕ್ಟ್ ಮಾಡಲ್ಲ. ನಿನ್ನೇ ನಂಬ್ಕೊಂಡು ನಾನು ಡ್ರೆಸ್ ಎಲ್ಲ ಬದಲಾಯಿಸ್ಕೊಂಡು ಚೈನ್ ಗೀನ್ ಹಾಕೊಂಡು ಅವರೆಲ್ಲರ ಮೇಲೆ ರೋಪ್ ಹಾಕಿ ಬಂದ್ಬಿಟ್ಟೆ. ಇವಾಗ ನೀನು ಪಾಯಿಂಟ್ ಮಾಡಲಿಲ್ಲ ಅಂದ್ರೆ ಪುನಃ ಬ್ಯಾಗು ಬಿಳಿ ಡ್ರೆಸ್ಸು ಪ್ಯೂನು ವಾಪುಗಳಯ್ಯ. ಬಲಿ ಬಲಿ ಗುರುಗಳೇ, ದಯವಿಟ್ಟು ನನ್ನನ್ನು ಈ ವಿಷಯದಲ್ಲಿ ಬಲವಂತ ಮಾಡಬೇಡಿ. ಅವರಿಗೆಲ್ಲ ಹೋಗೋಕೆ ಹೇಳಿ. ಮನೆಗೆ ಬಂದು ಮಹಾಲಕ್ಷ್ಮಿನ ಬೇಡ ಅಂತೀಯ? ಬನ್ನಿ ಬನ್ನಿ, ಕಳಿಸ್ಕೊಡ್ತೀನಿ ಬನ್ನಿ. ಯಾಕಪ್ಪ ಒಂದ್ ಪ್ರೊಡ್ಯೂಸರ್ಸ್ನ ಹಾಗೆ ಕಳಿಸ್ಬಿಟ್ಟೆ? ನೀನೊಂದು ದೊಡ್ಡ ಕಲಾವಿದನಾಗಿರ್ಬೇಕು ಅಂತ ಆಸೆಪಟ್ಟೆ. ಒಂದು ಅದೃಷ್ಟನ ಕಳ್ಕೊಬೇಡ, ಕಳ್ಕೊಬೇಡ. ರಾಧಾ ನನ್ನ ಹತ್ರ ಇಲ್ಲದೆ ನನ್ನಂಥ ಅದೃಷ್ಟದಲ್ಲಿ ಮೆರಿಬೇಕಾಗಿಲ್ಲ ಮಾವ. ನನ್ನ ಛಲ ಸಾಧಿಸೋಕ್ಕಿಂತ ನನಗೆ ರಾಧಾನೇ ಮುಖ್ಯ. ಅವಳು ಮನಸ್ಸು ಮಾಡಿದ್ರೆ ಕೋಟ್ಯಾಧೀಶ್ವರನನ್ನೇ ಮದುವೆ ಆಗ್ಬೋದಾಗಿತ್ತು. ಆದರೆ ತನ್ನ ಗಂಡ ಬಡವನಾದರೂ ಪರವಾಗಿಲ್ಲ, ತನ್ನ ಹತ್ರನೇ ಇರಬೇಕು, ತನ್ನವನಾಗೇ ಇರಬೇಕು ಅಂತ ಆಸೆ ಪಟ್ಟಳು. ನನ್ನ ಸ್ವಾರ್ಥಕ್ಕೋಸ್ಕರ ರಾಧನ್ ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ ಮಾವ. ಅವಳ ಸಂತೋಷನೇ ನನ್ನ ನನ್ ಗಂಡ ನನಗ್ ಮೋಸ ಮಾಡ್ಬಿಟ್ರು. ನನ್ನೇ ಪ್ರೀತಿಸ್ತಿರೋ ಹಾಗೆ ನಾಟಕ ಆಡಿ ಬೇರೆ ಹುಡುಗಿನ ರೀತಿ ಸ್ವಾಮೀಸಲ್ ಮದ್ವೆ ಮಾಡ್ಕೊತಾ ಇದ್ದಾರೆ. ನನ್ ಕಾಪಾಡಿ ಮಾವ, ನನ್ ಕಾಪಾಡಿ. ಅದೇ
ನಿಮ್ಮನ್ನ ಶ್ರೀರಾಮ ಅನ್ಕೊಂಡಿದ್ದೆ. ನನಗೆ ಹೀಗೆ ಅನ್ಯಾಯ ಮಾಡ್ತಿರಲ್ಲ, ನೀವು ಚೆನ್ನಾಗಿರುತ್ತ. ಮಲ ಯಾಕೆ ಹಿಂಗ್ ಗಲಾಟೆ ಮಾಡ್ತೀಯ? ನನಗೇನ್ ಅನ್ಯಾಯ ಮಾಡಿದೆ ಹೇಳು. ಕಟ್ಕೊಂಡು ಹೇಳ್ತೀನಿ ನಾನಿರುವಾಗ, ಇನ್ನೊಬ್ಳಿಗೆ ಆಸೆ ಪಡ್ತಿರಲ್ಲ, ಇದು ಅನ್ಯಾಯ ಅಲ್ವಾ? ಮಲ ನನಗೇನ್ ಕಡಿಮೆ ಮಾಡಿದೀನಿ ಈಗ? ನೀನ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ಲಿಲ್ವಾ? ನಿನಗೋಸ್ಕರ ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿಟ್ಟಿಲ್ವಾ? ಯಾಕೆ ಇವರೆಲ್ಲ ಕರ್ಕೊಂಡು ನಿಂಗೆ ಗಲಾಟೆ ಮಾಡ್ತೀಯ? ಹೆಂಡತಿ ಆದವಳು ಗಂಡನ ಆಸೆ ಆಕಾಂಕ್ಷೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸಾರಿ ಡಿಯರ್. ಮಿಸ್ಟರ್ ಮೂರ್ತಿ, ಗಂಡನ ಆಸೆ ಆಕಾಂಕ್ಷೆ ಇನ್ನೊಬ್ಬಳನ್ನು ಮದುವೆ ಮಾಡ್ಕೊಳ್ಳೋದಲ್ಲ. ನೀವು ನಿಮ್ಮ ಹೆಂಡತಿ ಕೊಡಬೇಕಾದ್ದು ಆಸ್ತಿ ಹಣ ಅಲ್ಲ, ನಿಮ್ಮ ಹೃದಯ. ಆ ಹೃದಯನ ಇನ್ನೊಬ್ಬಳಿಗೆ ಹಂಚೋಕೆ ನಿಂತಿದ್ದೀರಿ. ಇದು ಆಸೆ ಆಕಾಂಕ್ಷೆ ಅಲ್ಲ, ದ್ರೋಹ. ರಾಧಾ ಬಾಯಲ್ಲಿ. ಗೋಪಾಲ್ ಹೇಳಿದ್ದು ಕೇಳಿಸ್ಕೊಂಡ್ಯಾ? ಒಬ್ಬ ಆಫೀಸರು ಪ್ರೊಫೆಸರು ಹೆಂಡತಿ ಇದ್ರು ನಾಲ್ಕು ಗೋಡೆ ಮಧ್ಯೆ ಇನ್ನೊಂದು ಹೆಣ್ಣನ್ನು ಪ್ರೀತಿಸ್ತಾನೆ, ತಪ್ಗೋತಾನೆ, ಮದುವೆಯಾಗೋಕೆ ನಿಂತಿದ್ದಾನೆ, ಆದರೂ ಅವನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನು. ಆದರೆ ಒಬ್ಬ ಸಿನಿಮಾ ನಟ ಪರದೆ ಮೇಲೆ ಕಲಾ ದೃಷ್ಟಿಯಿಂದ ಒಂದು ಹೆಣ್ಣನ್ನು ತಪ್ಕೊಂಡ್ರೆ ಅವನು ನಿನ್ನ ದೃಷ್ಟಿಯಲ್ಲಿ ಕೆಟ್ಟನು. ಕೆಡೋ ಮನುಷ್ಯ ಯಾವ ಉದ್ಯೋಗದಲ್ಲಿದ್ರು, ಎಂಥ ಒಳ್ಳೆ ಜಾಗದಲ್ಲಿದ್ರು, ಲಾಕರ್ನಲ್ಲಿಟ್ಟು ಬೀಗ ಹಾಕಿದ್ರು ಕೆಟ್ಟೇ ಕೆಡ್ತಾನೆ. ಕೆಡದೇ ಇರೋ ಮನುಷ್ಯ ಯಾವ ಉದ್ಯೋಗದಲ್ಲಿದ್ರು, ಕೆಡಕ್ಕವಕಾಶ ಇರತಕ್ಕಂತಹ ಜಾಗದಲ್ಲಿದ್ರು ಕೆಡೋದೇ ಇಲ್ಲ. ಯಾರಿಂದಲೋ ನಿನ್ನ ಸ್ನೇಹಿತೆಗಾದ ಅನ್ಯಾಯನೇ ಮನಸ್ಸಿನಲ್ಲಿಟ್ಕೊಂಡು ನಿನ್ನ ಗಂಡನ ಆಸೆ ಆಕಾಂಕ್ಷೆಗಳನ್ನ ತುಳಿದು ನಿನ್ನ ಹೃದಯದಲ್ಲೇ ಗುಬ್ಬಚ್ಚಿ ಗೂಡ್ನಾಗಿಟ್ಕೋಬೇಕು ಅಂತ ಆಸೆ ಪಡ್ತಾ ಇದೆಯಲ್ಲ. ಬಾಯಲ್ಲಿ. ನೋಡು, ಚೆನ್ನಾಗಿ ನೋಡು, ಇವರೆಲ್ಲ ಯಾರು, ಯಾಕೆ ಬಂದಿದ್ದಾರೆ ಹೇಳು. ಗೋಪಾಲ್ ನಿನಗ್ ಮಾತ್ರ ಬೇಕಾದವನಲ್ಲ, ಇಷ್ಟು ಜನಕ್ಕೂ ಬೇಕಾದವನು. ನೋಡು ನೋಡು ಎಷ್ಟೊಂದು ಕಲಾಭಿಮಾನಿಗಳು ಸಂಪಾದನೆ ಮಾಡಿದ್ದಾನೆ, ಇಷ್ಟೊಂದು ಅಭಿಮಾನ ಪಡೆದಿರೋ ನಿನ್ನ ಗಂಡನ್ನ ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ ನಿನ್ನವನಾಗಿ ಮಾಡಿಕೊಂಡು ಅವನ ಆಸೆ ನಾನು ನಿರಾಸೆ ಮಾಡ್ತೀಯ? ನಿನ್ನ ಗಂಡನ ಕಲಾ ಸೇವೆನ ಇನ್ನೂ ಅಪೇಕ್ಷೆ ಪಡ್ತಿರೋ ನೂರಾರು ಜನ ಕಲಾಭಿಮಾನಿಗಳನ್ನ ಕಣ್ಣಾರೆ ನೋಡಿದ ಮೇಲೂ ನಿನ್ನ ಹಠನೇ ಸಾರಿಸಿ ಅವನಲ್ಲಿರೋ ಕಲೆನ ನಾಶ ಮಾಡ್ತೀಯ? ನಿಜ, ರಾಮನ ಹಿಂದೆ ಸೀತೆ ನೆರಳಾಗಿ ಬಾಳಿದ್ಲು ಅಂತ ಪುರಾಣ. ಆದ್ರೆ ನಾನು ನನ್ನ ಗಂಡ ನನ್ನ ನೆರಳಾಗಿ ಬಾಳ್ಲಿ ಅಂತ ಆಸೆ ಪಟ್ಬಿಟ್ಟೆ. ತಪ್ಪಾಯ್ತು ಡ್ಯಾಡಿ, ಇನ್ಮೇಲೆ ನನ್ನ ದೇವರ ಆಸೆನೇ ನನ್ನ ಆಸೆ.